शुभोदय कर्णाटक शुभोदय। नमस्कार, शुभोदय कर्नाटक के निम्मेल्लरिगू आत्मीय स्वागत। ಇವತ್ತಿನ ಶುಭೋದಯ ಕರ್ನಾಟಕದಲ್ಲಿ ರಹಮಾನ್ ಪ್ರತಿ ಬಾರಿ ನಾವು ನಿಮಗೆ ವಿಶೇಷವಾದಂತ ವ್ಯಕ್ತಿಗಳನ್ನು ಪರಿಚಯಿಸುತ್ತೀವಿ, ಪರಿಚಯಿಸೋದೇನು ನಿಮಗೆ ಗೊತ್ತೇ ಇರ್ತಾರೆ। ಇವತ್ತಿನ ವ್ಯಕ್ತಿ ಬಗ್ಗೆ ಅಂತೂ ಇಂಟ್ರೊಡಕ್ಷನ್ ಬೇಕಾಗೇ ಇಲ್ಲ। ಅವರು ಪ್ರತಿನಿಧಿಸುತ್ತ ಇರುವಂತ ರಂಗನೇ ಇಲ್ಲ ಅಂತ ಒಂದರ ಹೇಳಬಹುದು। ಹಾಗಿದ್ರೆ ಯಾರು ಅಂತ ಸಾಕಷ್ಟು ಕುತೂಹಲ ಇರುತ್ತೆ ರಹಮಾನ್। ಎಸ್, ನಿಜ ಮಂಗಳ ಅವರೇ, ಅವರು ಒಬ್ಬ ರಾಜಕಾರಣಿನೂ ಹೌದು, ಹಿರಿಯ ನಟ ಹೌದು, ರಂಗಕರ್ಮಿ ಹೌದು। ಬಹುಶಃ ಅವರ ಡೆಸಿಗ್ನೇಷನ್ ಹಾಕ್ತಾ ಹೋದ್ರೆ 12 ರೀತಿಯ ಡೆಸಿಗ್ನೇಷನ್ಸ್ ಅನ್ನು ನಾವು ಹಾಕಬೇಕಾಗುತ್ತೆ। ಹೌದು, ಹಾಗಾದ್ರೆ ಯಾರು ಅವರು ಅನ್ನುವಂತ ಕುತೂಹಲ ಸಹಜವಾಗಿ ನಿಮ್ಮಲ್ಲೂ ಕೂಡ ಇದ್ದೇ ಇರುತ್ತೆ। ಅವರ ಬಗ್ಗೆನ ಒಂದು ವಿಟಿ ಏನ ಪ್ಲೇ ಮಾಡ್ತಾ ಇದೀವಿ ನೋಡಿ। ಮುಖ್ಯಮಂತ್ರಿ ಪದವಿ ಅನ್ನೋದು ಅತ್ಯಂತ ಆಕರ್ಷಕ ಮತ್ತು ಎಲ್ಲರೂ ಆಸೆ ಪಡುವಂತದ್ದು ಅಂದ್ರೆ ತಪ್ಪಾಗಲಾರದು। ಯಾಕೆಂದ್ರೆ ಆ ಒಂದು ಪದವಿಯಲ್ಲೇ ಆ ಒಂದು ಖದರ್ ಇರುತ್ತೆ, ಆ ಒಂದು ಪೈಪೋಟಿ ಇರುತ್ತೆ। ಆದರೆ ಬಯಸದೇ ಬಂದ ಭಾಗ್ಯ ಅನ್ನೋ ಹಾಗೆ ತಮ್ಮ ಹೆಸರಿನೊಂದಿಗೆ ಮುಖ್ಯಮಂತ್ರಿ ಅನ್ನೋ ಪಟ್ಟವನ್ನ ಗಳಿಸಿಕೊಂಡು ಎಲ್ಲರ ಅಚ್ಚುಮೆಚ್ಚಿನ ನಟನಾಗಿ ಹೊರಹೊಮ್ಮಿದವರು ಮುಖ್ಯಮಂತ್ರಿ ಚಂದ್ರು। ಮುಖ್ಯಮಂತ್ರಿ ಚಂದ್ರು ನಟನೆಗೆ ಕಾಲಿಟ್ಟಿದ್ದು ಕೂಡ ಅಕಸ್ಮಾತ್ ಆಗಿಯೇ ಅಂತ ಹೇಳಬಹುದು। ಹುತ್ತ ಬಡಿದರೆ ನಾಟಕದಲ್ಲಿ ಅಭಿನಯಿಸಬೇಕಿದ್ದ ಒಬ್ಬ ಪಾತ್ರಧಾರಿ ಬರದೇ ಹೋದ ಕಾರಣ ನಿರ್ದೇಶಕರಾದಂತಹ ಪ್ರಸನ್ನ ಅವರು ಆ ಪಾತ್ರವನ್ನ ಚಂದ್ರು ಅವರಿಗೆ ಕೊಟ್ಟರು। ಹೀಗೆ ಚಂದ್ರು ಅವರು ರಂಗಭೂಮಿಗೆ ಪಾದಾರ್ಪಣೆ ಮಾಡಿದರು। ಹೀಗೆ ರಂಗಭೂಮಿಯಲ್ಲಿ ಮುಂದುವರಿದಂತಹ ಪಯಣ, ಮುಖ್ಯಮಂತ್ರಿ ಚಂದ್ರು ಅವರು ಮತ್ತೊಮ್ಮೆ ಅಕಸ್ಮಾತ್ ಅನ್ನೋ ಹಾಗೆ ಮುಖ್ಯಮಂತ್ರಿ ನಾಟಕದಲ್ಲಿ ಲೋಹಿತಾಶ್ವ ಅವರು ಅನಾರೋಗ್ಯಕ್ಕೆ ಒಳಗಾದ ಕಾರಣ ಮುಖ್ಯಮಂತ್ರಿಯ ಪಾತ್ರವನ್ನ ನಿಭಾಯಿಸೋಕೆ ಚಂದ್ರು ಅವರನ್ನ ಕೇಳಿಕೊಳ್ಳಲಾಯಿತು। ಚಂದ್ರು ಅವರ ನಟನಾ ಸಾಮರ್ಥ್ಯ ಎಲ್ಲರ ಮನಸ್ಸಿನಲ್ಲಿ ಮನೆ ಮಾಡಿತು। ಹೀಗೆ ಜನಪ್ರಿಯಗೊಂಡ ಮುಖ್ಯಮಂತ್ರಿ ಪಾತ್ರದ ಮೂಲಕ ಚಂದ್ರು ಅವರಿಗೆ ಮುಖ್ಯಮಂತ್ರಿ ಚಂದ್ರು ಎಂಬ ನಾಮಾಂಕಿತ ದೊರೆಯಿತು। ಮೂಕಾಭಿನಯದಲ್ಲೂ ಅನನ್ಯ ಪ್ರತಿಭೆಯನ್ನು ಮೆರೆದಿರುವಂತಹ ಚಂದ್ರು ಅವರಿಗೆ ಕೋಲ್ಕತ್ತಾದ ಮೈಮ್ ಇನ್ಸ್ಟಿಟ್ಯೂಟ್ನ ಜೋಗೇಶ್ ದತ್ತ, ಅಮೆರಿಕದ ಆಡಮ್ ಅಬ್ರಾಹಂ, ಬಿ ರಾಮಮೂರ್ತಿ ಮುಂತಾದ ಮಹನೀಯರುಗಳ ಮಾರ್ಗದರ್ಶನ ದೊರೆತಿರುವುದು ಸುದೈವವೇ ಎಂದು ಹೇಳಬಹುದು। ನಾಟಕ ಅಕಾಡೆಮಿ ಪ್ರಶಸ್ತಿ, ರಂಗಭೂಮಿ ಮತ್ತು ಚಲನಚಿತ್ರ ಪ್ರಶಸ್ತಿಗಳ ಜೊತೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಸೇರಿದಂತೆ 10 ಹಲವು ಪ್ರಶಸ್ತಿ ಪುರಸ್ಕಾರಗಳು ಚಂದ್ರು ಅವರ ಕಲಾ ಸೇವೆಗೆ ಸಂದ ಗೌರವವಾಗಿವೆ। ಚಿತ್ರರಂಗದಲ್ಲೂ ಗಟ್ಟಿಯಾಗಿ ಕಾಲೂರಿರುವಂತಹ ಚಂದ್ರು ಅವರು ಹಲವಾರು ಚಿತ್ರಗಳಲ್ಲಿ ಅತ್ಯುತ್ತಮ ನಟನಾ ಸಾಮರ್ಥ್ಯವನ್ನು ಮೆರೆದಿದ್ದಾರೆ। ರಾಜಕೀಯ ರಂಗದಲ್ಲೂ ಒಬ್ಬ ನಿಷ್ಠಾವಂತ ಪ್ರಜಾ ಸೇವಕನಾಗಿ ಕಾರ್ಯನಿರ್ವಹಿಸುತ್ತಿರುವ ಚಂದ್ರು ಅವರಿಗೆ ಇನ್ನಷ್ಟು ಯಶಸ್ಸು ಸಿಗಲಿ ಹಾಗೂ ಅವರ ಕಲಾ ಸೇವೆ ಹೀಗೆ ಮುಂದುವರಿಯಲಿ ಎಂದು ಹಾರೈಸುತ್ತದೆ ಶುಭೋದಯ ಕರ್ನಾಟಕ ತಂಡ। ಮಂಗಳ ಅವರೇ, ವೆಲ್ಕಮ್ ಮಾಡೋಣ ಚಂದ್ರು ಸರ್ನ। ಓಕೆ, ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರು ಸರ್, ಬನ್ನಿ ದಯವಿಟ್ಟು। ನಮಸ್ಕಾರ ಸರ್, ಹೊಸ ವರ್ಷದ ಶುಭಾಶಯಗಳು ತಮಗೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್। ನಿಮಗೆ ರಹಮಾನ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು। ಸರ್, ನಾವೀಗ ನಿಮ್ಮ ವಿಟಿಯಲ್ಲೂ ಕೂಡ ನೋಡ್ತಾ ಇದ್ವಿ, ಮುಖ್ಯಮಂತ್ರಿ ಅನ್ನೋಂಥದ್ದು ಅದನ್ನು ಪಡಿಬೇಕು ಅಂತ ಹೇಳಿದ್ರೆ ಎಷ್ಟೆಲ್ಲ ಸರ್ಕಸ್ಗಳು ನಡೆಯುತ್ತೆ, ಎಷ್ಟೆಲ್ಲ ಒದ್ದಾಟ ಗುದ್ದಾಟಗಳು ಆದ್ಮೇಲೆ ಮುಖ್ಯಮಂತ್ರಿಗಳಾಗ್ತಾರೆ, ಬಟ್ ನೀವು ಸದಾಕಾಲದ ಮುಖ್ಯಮಂತ್ರಿಗಳು। ಅದು ಬಹಳಷ್ಟು ಕಡೆ ನಾನು ಹೇಳ್ತಿರ್ತೀನಿ, ಈ ಸಾಮಾನ್ಯವಾಗಿ ಎರಡೇ ಪದದಲ್ಲಿ ಹೇಳ್ಬೇಕಂದ್ರೆ ಯೋಗ ಮತ್ತು ಯೋಗ್ಯತೆ ಅಂತ, ಬಹಳಷ್ಟು ಜನಕ್ಕೆ ಯೋಗ್ಯತೆ ಮೇಲೆ ದಕ್ಕಿಸ್ಕೋಬೇಕಾಗುತ್ತೆ, ಸಾಧನೆ ಮತ್ತು ಪಟ್ಟ ಮತ್ತು ಶಿಖರ ಇವೆಲ್ಲ, ಕೆಲವರಿಗೆ ಯೋಗದಲ್ಲೂ ಬಂದ್ಬಿಡುತ್ತೆ, ಯೋಗದಲ್ಲಿ ಸಿಕ್ಕುವಂಥವ್ರು ಬಹಳ ವಿರಳ, ಯೋಗ್ಯತೆಯಲ್ಲಿ ಪಡ್ಕೊಳ್ತಕ್ಕಂಥವ್ರು ಸಾಧಕರೇ ಆಗ್ತಾರೆ। ನಾನು ನನ್ನ ಪಾಡಿಗೆ ನಾನು ಯೋಗ ಅದೃಷ್ಟದಲ್ಲಿ ಸಿಕ್ಕಿರೋದು ಅಂತ ತಿಳ್ಕೊಂಡು ಸುಮ್ಮನಾಗಿದ್ದೀನಿ, ಪಾಲಿಗೆ ಬಂದಿದ್ದ ಪಂಚಾಮೃತ ಬಂದಿದ್ದ ಕೆಲಸ ಮಾಡ್ಕೊಂಡು ಹೋಗೋದು ಮರೀತಾ ಇರೋದು, ಮುಂಚೆ ನಾನು ಏನಾಗಿದ್ದೀನೋ ಅದೇ ನಂದು ಗಟ್ಟಿ, ಇವೆಲ್ಲ ಶಾಶ್ವತ ಅಲ್ಲ। ಅದು ಹೇಗನ್ಸುತ್ತೆ ಸರ್, ಮುಖ್ಯಮಂತ್ರಿ ಅನ್ನುವಂತಹ ಒಂದು ಪದ ನಿಮ್ಮ ಜೊತೆ ಜೊತೆಗೆ ಟ್ರಾವೆಲ್ ಆಗ್ತಾ ಇರುತ್ತೆ, ಈಗ ನಿಮ್ಮನ್ನ ಬಹುಶಃ ನಾವು ಎಚ್ ಎನ್ ಚಂದ್ರಶೇಖರ್ ಅವರು ಅಂತ ಹೇಳಿ ಕರೆಯೋದೇ ಇಲ್ಲ, ಈಗ ಎಲ್ಲೇ ಕರೋರು ಮುಖ್ಯಮಂತ್ರಿ ಚಂದ್ರು ಅವರು ಅಂದ್ರೆ ಗೊತ್ತಾಗೋದು, ಕರೆಯೋದು ಕೂಡ ಹಾಗೇನೆ। ಬಹುತೇಕ ಕರ್ನಾಟಕದ ಕನ್ನಡ ಯಾರ್ಯಾರಿಗೆ ಗೊತ್ತಿದೆ ಅಥವಾ ಕನ್ನಡದ ಬಗ್ಗೆ ಆಸಕ್ತಿ ಇದೆ ಅವರೆಲ್ಲರಿಗೂ ಪರಿಚಯ ಆಗಿದ್ದೀನಿ। ಅದು ಇದೇ ಹೇಳದಾಗಿ ನಾನು ಯಾವುದನ್ನು ಹೊಟ್ಟಿಸ್ಕೊಂಡು ಹೋಗಲಿಲ್ಲ, ಈಗ ಆಗ್ಬೇಕು ಹೀಗಾಗಬೇಕು ಅಂತ,
ಆದರೆ ಸಣ್ಣ ಆಸೆ ಚಿಗುರುತ್ತದೆ ಬಂದ ಮೇಲೆ ಕೈಗೆ ಏನಾದರೂ ಬಂದಾಗ ಹೌದಲ್ಲ ಏನೋ ಬಂದಿದೆ ನನ್ನ ಹುಡುಕೊಂಡು ನಾನು ಯಾಕೆ ಇದರ ಬಗ್ಗೆ ಹೆಚ್ಚು ಮನಸ್ಸು ಕೊಡಬಾರದು ಹಾಗಾಗಿ ನನ್ನ ಎಲ್ಲ ಪದವಿಗಳು ಪಟ್ಟಗಳು ಮತ್ತು ಸ್ಥಾನಮಾನಗಳು ಎಲ್ಲ ರಂಗಭೂಮಿ ಇರಬಹುದು ಕಿರುತೆರೆ ಇರಬಹುದು ಅಥವಾ ಟಿವಿ ಅದು ಸಿನಿಮಾ ಅದರ ಜೊತೆಗೆ ರಾಜಕಾರಣ ಅದರ ಜೊತೆಗೆ ಕನ್ನಡದ ಹೋರಾಟ ಮತ್ತು ಮೂಕಾಭಿನಯ ಅಂತ ಏನು ಹೇಳೋರಲ್ಲ ಅದು ಇವೆಲ್ಲ ಸಾಂಸ್ಕೃತಿಕ ಲೋಕ ಹೀಗೆ ನನ್ನ ಪಾಡಿಗೆ ನಾನು ಇದ್ದಿದ್ದು ಸಾಮಾನ್ಯ ಜೀವಿಯಾಗಿದ್ದಂಥ ಒಬ್ಬ ವ್ಯಕ್ತಿ ಬಂತು ಬಂತು ಬಂದಿದ್ದನ್ನು ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿದ್ದಾದ್ಮೇಲೆ ಪ್ರಯತ್ನ ಪಟ್ಟಿದ್ದೀನಿ ಇಲ್ಲ ಅಂತ ಹೇಳಿ ಓಕೆ ಸರ್ ಏನ್ ಗೊತ್ತಾ ನೀವು ಪ್ರಯತ್ನ ಪಟ್ಟಿದ್ದೀರಾ ಅಂದ್ರೆ ನಿಮಗೆ ಅವಕಾಶಗಳು ಬಂದ ನಂತರ ನೀವು ಏನೇನು ಯಾವ್ಯಾವ್ದು ಬಂತು ನಿಮ್ಮ ದಾರಿಲಿ ತಗೊಳ್ತಾ ಹೋದ್ರಿ ಪ್ರಯತ್ನ ಪಟ್ಟು ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀರಾ ಆದ್ರೆ ಸರ್ ಇವಾಗ ನನಗೇನ್ ಅನ್ಸೋದು ಅಂತಂದ್ರೆ ಈ ಮುಖ್ಯಮಂತ್ರಿ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರು ಇಷ್ಟೊಂದು ರಂಗಗಳಲ್ಲಿ ಇರೋರು ಬಾಲ್ಯದಲ್ಲಿ ಹೇಗಿದ್ರು ಅಂತ ಇಲ್ಲ ಬಾಲ್ಯದಲ್ಲಿ ಸ್ವಲ್ಪ ತುಂಟ ನಾರ್ಮಲ್ ಆಗಿ ಮಕ್ಕಳು ಇರ್ತಾರಲ್ಲ ಒಬ್ಬನೇ ಗಂಡು ಮಗ ನಮ್ಮ ಮನೆಯವರಿಗೆ ತಂದೆ ತಾಯಿದ್ರಿಗೆ ನರಸಿಂಹಯ್ಯ ತಿಮ್ಮಮ್ಮ ಅಂತ ಬೆಂಗಳೂರಿಂದ ಹತ್ತಿರ ಅಂದೇನೆ ನೆಲಮಂಗಲ ತಾಲೂಕು ಅನ್ಸಂದ್ರೆ ನನ್ನ ಬಹುತೇಕ ಇಪ್ಪತ್ತು ಇಪ್ಪತ್ತೆರಡು ಅಥವಾ ಒಂದು ಕೆಲಸ ಸಿಕ್ಕ ತನಕ ಅಂತ ಬುದ್ಧಿವಂತ ವಿದ್ಯಾರ್ಥಿಯೂ ಅಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡು ಓದೋಕ್ಕೂ ಆಗ್ತಿರಲಿಲ್ಲ ಕೀಳಿರಿಮೆ ಗ್ರಾಮೀಣ ಭಾಗದ ಹಿನ್ನೆಲೆ ಆಮೇಲೆ ಈ ಶ್ರೀಮಂತ ವರ್ಗ ಅಥವಾ ನಗರದ ಜನಗಳ ಮಧ್ಯದಲ್ಲಿ ಆ ಒಂದು ಮೃದು ಇರ್ತದಲ್ಲ ಅದೇನೋ ಒಂದು ಆ ರೀತಿಯ ಭಾವನೆಗಳು ನಾವು ಅದರ ಬದುಕಕ್ಕಾಗದೇ ಇದ್ದಾಗ ಸ್ವಲ್ಪ ಹಿಂಜರಿಕೆ ಜಾಸ್ತಿ ಇತ್ತು ಅದಾದಮೇಲೆ ಎಲ್ಲೋ ಒಂದು ಕಡೆ ಅವಮಾನಗಳು ಇಂಥವೆಲ್ಲ ಆದಾಗ ಹಠ ಬಂದು ಒಬ್ಬ ಮನುಷ್ಯ ಕೇಳಿದ್ರು ಯಾಕೆ ಬೇಕಾಗಿದೆ ಭಾಷೆ ತೊಂದರೆ ಇದ್ದರೂ ಯೋಚನೆ ಮಾಡಬೇಕಾದಿಲ್ಲ ಶ್ರೀಮಂತಿಕೆ ಇಲ್ದಿದ್ರು ಯೋಚನೆ ಮಾಡಿದ್ರೆ ಇಚ್ಛಾಶಕ್ತಿ ಗಟ್ಟಿ ನಿಲುವು ತೆಗೆದುಕೊಂಡ್ರೆ ಏನಾದರೂ ಮಾಡ್ಬೋದೇನೋ ಅಂತ ಅಂದು ನುಗ್ಗಿದ್ದು ಈ ಬಂಡತನ ಅಂತಿರಲ್ಲ ಆ ಬಂಡತನದಲ್ಲಿ ನುಗ್ಗಿದ್ದು ತುಂಬ ಒಳ್ಳೆ ವಿದ್ಯಾರ್ಥಿ ಏನಲ್ಲ ಕಾಲ ಅದು ಒಳ್ಳೆಯದು ಕೆಟ್ಟವನಾದ್ರೂ ಬೇರೆ ಥರದಲ್ಲ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ತಲೆಗೆ ಹೋಗ್ತಿರಲಿಲ್ಲ ಆಂಗ್ಲ ಮಾಧ್ಯಮದಲ್ಲಿ ಅಕಸ್ಮಾತ್ ಬಂದ ಮೇಲೆ ಪಿ ಯು ಸಿ ಆದಮೇಲೆ ಅರ್ಥ ಆಗ್ತಿರಲಿಲ್ಲ ಕನಿಷ್ಠ ಪಾಸ್ ಆದರೆ ಸಾಕು ನಮ್ಮ ಕುಟುಂಬದ ಪರಿಸ್ಥಿತಿಗೆ ಒಂದು ಸಣ್ಣ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಡಿಗ್ರಿ ತನಕನೂ ಅದೇ ಇಪ್ಪತ್ತೆರಡು ಇಪ್ಪತ್ತೈದು ಒಂದು ಸಣ್ಣ ಕೆಲಸ ಸಿಕ್ಕಿ ರಂಗಭೂಮಿಯ ನಂಟು ಈ ಬೆಂಗಳೂರಿನ ಜಗತ್ತಿನ ಜೊತೆಯಲ್ಲಿ ಓಡಾಡುವಾಗ ಈ ತಳಮಳ ಎಲ್ಲ ಬಂದು 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 ಒಂದು ಗಟ್ಟಿಯಾದೆ ಅಂತ ಕಾಣಿಸುತ್ತೆ ಸೈನ್ಸ್ ಗ್ರಾಜ್ಯುಯೇಟ್ ಅಂದ್ರೆ ಸೈನ್ಸ್ ಗ್ರಾಜ್ಯುಯೇಟ್ ಅಂದ್ರೆ ಬಹಳ ಸಂತೋಷವಾಗಿ ಹೇಳ್ಕೊಳ್ಳಾಗಿಲ್ಲ ಹುಚ್ಚ ಎಂಥದ್ದು ಅಂದ್ರೆ ನಮ್ಮ ತಂದೆಯವರು ಅಗ್ರಿಕಲ್ಚರ್ ಇಷ್ಟು ಸಣ್ಣ ಹಿಡುವಳಿದಾರರು ನಮ್ಮ ತಾಯಿ ನಮ್ಮ ತಂದೆ ಅವರು ಮಠಕ್ಕೆ ಕಳಿಸಿದ್ರು ಓದೋದಕ್ಕೆ ಓದೋದಕ್ಕೆ ಕಷ್ಟ ಹಳ್ಳಿನಲ್ಲಿ ಆಗ ಚಿಕ್ಕಪ್ಪ ಅವ್ರ ಮನೆ ಅಂತ ನಮ್ಮ ಅಪ್ಪಾಜಪ್ಪನವ್ರು ಅಂತ ಇದ್ರು ಕುದೂರಿನಲ್ಲಿ ಅವ್ರ ಮನೇಲಿ ಓದ್ತಿದ್ದೆ ಅಲ್ಲಿಂದ ಮಠಕ್ಕೆ ಹೋದೆ ಉಚಿತವಾಗಿ ಎಲ್ಲನೂ ಸಿದ್ಧಗಂಗಾ ಸ್ವಾಮಿಗಳ ಆಶೀರ್ವಾದ ಏ ಸಾಂಸ್ಕ್ರಿಟ್ ಒಂಚೂರು ತಲೆಗೆ ಹೋಗ್ತಿರ್ಲಿಲ್ಲ ಇಂಗ್ಲೀಷು ಅರ್ಥವೇ ಆಗ್ತಿರ್ಲಿಲ್ಲ ಕನ್ನಡ ನಮ್ಮ ಸ್ಟೈಲ್ ಕನ್ನಡ ನಮಗೆ ಗೊತ್ತಾಗ್ತಿದ್ದ ಪಾಠ ಮಾಡಬೇಕಾದ್ರೆ ಭಯದಲ್ಲಿ ಕೂತಿರ್ತಿದ್ದ ನಾವು ಆಮೇಲೆ ಎಲ್ಲರೂ ಮಾಡೋ ಥರ ನಾವು ಕಾಪಿ ಹೊಡಿಯೋ ಕೆಲಸ ಇಂಥದ್ದೆಲ್ಲ ಮಾಡಿಕೊಂಡು ಪಕ್ಕದವ್ರ ಕದಿಯೋದು ಇವೆಲ್ಲ ನಡೀತಿತ್ತು ಆ ವಯಸ್ಸು ಹಂಗಾಗಿ ಪಿ ಯು ಸಿ ಹೇಗೋ ಒಂದೇ ಸರಿಗೆ ಪಾಸ್ ಆಗಿಬಿಟ್ಟೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸ್ ಆಗುವಂಥ ವಿದ್ಯಾರ್ಥಿ ಅಲ್ಲ ನಾನು ಅಂದರೆ ರಾತ್ರಿಯಾಗಲೂ ಕೂತ್ಕೊಂಡು ಓದ್ತಾರಲ್ಲ ಅದು ಯಾರು ಸಪೋರ್ಟ್ ಇಲ್ಲ ಬೆಂಬಲ ಇಲ್ಲಮ್ಮ ನಮಗೆ ನಾವೇ ಓದ್ಕೋಬೇಕು ಆ ಮಠದಲ್ಲಿ ಊಟ ಮಾಡ್ಕೊಂಡು ಓದ್ತಿದ್ದು ಆ ಮೆಡಿಕಲ್ಗೆ ಸೇರಬೇಕು ಅನ್ನೋ ಆಸಕ್ತಿ ನಮ್ಮಪ್ಪ ಅಮ್ಮಂಗೆ ಬಂದು ಬಹಳ ಖುಷಿ ಅಂದ್ರೆ ಅರ್ಜಿ ತರಕ್ಕೆ ಹೋಗಿದ್ದೆ ಮೆಡಿಕಲ್ ಕಾಲೇಜ್ಗೆ ಪರ್ಸೆಂಟೇಜ್ ಎಷ್ಟು ಗೊತ್ತಾ 38% ಇತ್ತು ತುಂಬಾ ಚೆನ್ನಾಗಿ ಬೈದು ಕಳಿಸೋದು ಏನಂತ ಅಂದ್ರೆ ನಿನ್ನ ಯೋಗ್ಯತೆಗೆ 38% ಪಾಸ್ ಆಗಿದ್ಯಾ ಮಿನಿಮಮ್ ಎಲಿಜಿಬಲ್ ಫಾರ್ ಜಾಬ್ ಗೀಬ್ ಅನ್ಸುತ್ತೆ ನೀನು ಇಲ್ಲಿಗೆ ಅವಾಗ 45% ಮಿನಿಮಮ್ ಬೇಕಿತ್ತು ಏನು ಅರ್ಜಿ ಹಾಕೋದಕ್ಕೆ ಈಗ 50 ಮೇಲಿದೆ 50 ಆಮೇಲೆ ನೋಡಿ ಕಳಿಸಿದ ಅದನ್ನ ಮನೆಗೆ ಬಂದು ಹೇಳ್ದೆ ಹಿಂಗೆ ನಿಮ್ಮಿಂದ ನಾನು ಬಯಸ್ಕೊಂಡೆ ಅರ್ಜಿ ಕೊಡಲೇ ಇಲ್ಲ ಅವರು ಅಂತ ಅಂದ್ರೆ ನನಗೇನು ತುಂಬಾ ಉತ್ಸಾಹ ಇರಲ್ಲ ಮೆಡಿಕಲ್ ಓದಬೇಕು ಅಂತ ಯಾಕೆ ಏನು ಅರ್ಥ ಆಗದೆ ಇದ್ದಾಗ ಯಾಕೆ ಹಾಗೆ ನಮ್ಮ ತಂದೆಯವರಿಗೆ ಪರಿಚಯ ಇದ್ದವ್ರು ಯಾರೋ ಪ್ರಿನ್ಸಿಪಾಲ್ ಒಬ್ರು ಇದ್ರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಸೇರಲಿಲ್ಲ ಪಕ್ಕದಲ್ಲೇ ಗ್ಯಾಸ್ ಕಾಲೇಜ್ ಅಂತ ಇತ್ತು ಗವರ್ಮೆಂಟ್ ಆರ್ಟ್ಸ್ ಅಂಡ್ ಎರಡು ಒಟ್ಟಿಗೆ 1975 ಸುಮಾರು ಅನ್ಸುತ್ತೆ 75 ಇನ್ನು ಮುಂಚೆನೆ 69-70 ಆಮೇಲೆ ಅವರು ಡಿಗ್ರಿಗೆ ಸೇರಿಸಿದಾಗ ಅವ್ರಿಗೇನೋ ಇವ್ನು ಚೆನ್ನಾಗಿ ಓದಲಿ ನಮ್ಮ ಪರಿಚಯಸ್ಥರ ಮಗ ಅಂದ್ಬಿಟ್ಟು CBZ ಅಂತ ಒಂದು ಕೊಡಿಸಿದ್ರು ನಮ್ಗೆ ಅದು ಅರ್ಥನೂ ಆಗ್ತದೆ ಅಲ್ಲೂ ಯಾರೋ ನಾಟಕದ ಮೇಷ್ಟ್ರು ಸಿಕ್ಬಿಟ್ಟು ಉತ್ಸಾಹದಲ್ಲಿ ಅವ್ರ ಜೊತೆ ಓಡಾಡ್ಕೊಂಡು ಕಾಲ ಕಳ್ಕೊಂಡು ಕಾಪಿ ಕಾಪಿ ಕೊಡಿಸೋರು ಆದ್ರೆ ಸರ್ ಇದು ನಿಮಗೆ ಈ ತರ ನಾಟಕದ್ದು ಮತ್ತೆ ಇದ್ರದ್ದು ಹುಚ್ಚಿತ್ತ ನಿಮಗೆ ಅವಾಗ ಮೊದಲಿಂದಾನು ಮಾಡೋ ಹುಚ್ಚಿರ್ಲಿಲ್ಲ ಮಾಡೋರು ನೋಡೋ ಹುಚ್ಚಿತ್ತು ನಾಟಕ ಮಾಡ್ತಾರೆ ಅಂದ್ರೆ ಯಾಕೆ ನೋಡೋ ಹುಚ್ಚಿತ್ತು ಅಂದ್ರೆ
ದೊಡ್ಡ ದೊಡ್ಡ ಬ್ರಿಗೇಡ್ ರೋಡಲ್ಲೋ ಸಿನಿಮಾಕ್ಕೆ ದುಡ್ಡು ಕೊಡೋದು ಇಂಥದ್ದೆಲ್ಲ ಇರಲಿಲ್ಲ ನಮ್ಮ ಹತ್ರ, ಕಾಸುಗಳು ಇರ್ತಿರಲಿಲ್ಲ. ಈ ರಂಗಭೂಮಿ ಜಾಗಗಳಿಗೆ ಹೋದಾಗ ಪುಕ್ಷಟ್ಟೆ ಅನ್ನೋದು ನೋಡ್ಬೋದಲ್ಲ ಅಲ್ಲಿ ಅವಕಾಶ ಸಿಕ್ಕಿರೆ, ಅಥವಾ ಒಂದು ರೂಪಾಯಿ ಅವಾಗೆಲ್ಲ 75 paisa 1 rupee 2 rupee ಟಿಕೆಟು, ಅದು ಯಾರೋ ಕರ್ಕೊಂಡು ಹೋಗೋರು ಕಾಲ ಕಳೆಯೋದು. ಆಮೇಲೆ ಈ ಬೆಂಗಳೂರಿನಲ್ಲಿ ವಾಸ ಮಾಡಬೇಕಾದ್ರೆ ನಮ್ಮ ತಂದೆ ತಾಯಿ ಇರಲಿಲ್ಲ ಅಲ್ಲಿ ಊರಲ್ಲಿ, ಒಬ್ಬ ಅಕ್ಕ ಜೊತೆಯಲ್ಲಿದ್ದೆ, ಅದು ಚಿಕ್ಕ ಮನೆ ಇದ್ದಿದ್ದು ನಮ್ಗೆ ಆವಾಗ. ಆಗ ಯಾರ ಮನೆ ಅಂದ್ರೆ ಅವ್ರ ಮನೇಲಿ ಮಲ್ಕೊಳ್ಳೋದು, ಊಟ ಮಾಡೋದು, ಸ್ನೇಹಿತರು. ಸೊ ಎಲ್ಲಿ ಯಾರು ಕರಿತಾರೋ ಸಂಜೆ ಅವ್ರ ಜೊತೆ ಹೊರಟು, ಅವ್ರು ನಾಟಕಕ್ಕೆ ಹೋದ್ರೆ ನಾಟಕ, ಅವ್ರು ಇನ್ನೆಲ್ಲ ಹೋದ್ರೆ ಇನ್ನೆಲ್ಲ ಊಟ ಸಿಗ್ಬೇಕಾಯ್ತಲ್ಲ. ಹಾಗೆ ಕಾಲ ಕಳೆದಿದ್ದರಿಂದ ಬಹಳ ವಿಶಿಷ್ಟವಾಗಿ ಸುಮಾರು ಸಮಾಜಗಳ ಸಂಬಂಧ ಬಂತು ನನಗೆ. ಸಮಾಜ ಸಂಸ್ಕೃತಿ ಕಲ್ಚರ್ ಅಂತೀವಲ್ಲ ಒಂದೊಂದು ಕುಟುಂಬದಲ್ಲಿ, ಈಗ ನಿಮ್ಮ ಅಲ್ಪಸಂಖ್ಯಾತರದ ಕುಟುಂಬದ ಮನೆಯಲ್ಲಿ ಊಟ ಮಾಡ್ಕೊಂಡು ಅಲ್ಲಿರ್ತಿದ್ದೆ, ಬ್ರಾಹ್ಮಣರ ಮನೇಲಿ ಇರ್ತಿದ್ದೆ, ಕಲಿಗರ ಮನೇಲಿ ಇರ್ತಿದ್ದೆ, ಆಮೇಲೆ ದಲಿತರ ಮನೇಲಿ ಇರ್ತಿದ್ದೆ. ಅಂದ್ರೆ ಇರ್ತಿದ್ದೆ ಅಂದ್ರೆ ಖುಷಿಯಿಂದ ಅಲ್ಲ, ಅನಿವಾರ್ಯ. ಸೊ ಹಂಗಾಗಿ ಒಂದು ಸಂಬಂಧ ಬೆಳೆದು ಅದಕ್ಕೇನೋ ಒಂದು ಅರ್ಥ ಬಂದ್ಬಿಡ್ತು. ನನ್ನ ಜೀವಕ್ಕೆ ಕರ್ಕೊಂಡು ಹೊಸ ಪಾಠ ಕಲಿತ. ನಾಟಕದಲ್ಲಿ ಅಭಿನಯಿಸುವಂತ ಒಂದು ಅವಕಾಶ ಹೇಗೆ ಸರ್? ಹಾ, ಆಕಸ್ಮಿಕ. ಅದೇ ನಾನು ಹೇಳಿದ್ನಲ್ಲ, ನಮ್ಮ ತಾತ ಯಾವ ಕಾಲದಲ್ಲೋ ಮಾಡ್ತಿದ್ರಂತೆ ನಾಟಕ. ಅವರು ಒಳ್ಳೆ ನಟ ಅಲ್ಲ, ಊರಲ್ಲಿರೋದ್ರಲ್ಲೇ ಅವರು ಸ್ವಲ್ಪ ಇದು ಅಂದ್ರೆ ಇಂಪಾರ್ಟೆಂಟ್ ವ್ಯಕ್ತಿ, ಆದ್ದರಿಂದ ಅವ್ರಿಗೊಂದು ಇಂಪಾರ್ಟೆಂಟ್ ರೋಲ್ ಕೊಟ್ಟರು. ಸಣ್ಣ ಪುಟ್ಟ ಖರ್ಚು ನೋಡ್ಕೋತಿದ್ರು ಅಂತ ಆ ಕಾಲದಲ್ಲಿ. ಅವ್ರ ಧ್ವನಿಗಿನಿ ಏನು ಇರ್ತಿರಲಿಲ್ಲ, ಅದಕ್ಕೆ ಭೀಮನ್ ರೋಲು, ದುರ್ಯೋಧನ ರೋಲು, ಕರ್ಣನ್ ರೋಲು ಇಂಥವನೇನೆ ಸಂಪೂರ್ಣ ರಾತ್ರಿ ಎಲ್ಲ ಮಾಡೋರು ಅಲ್ಲಿ. ಅವಾಗ ಅವ್ರಿಗೆ ಏನೋ ಅದಿತ್ತಂತೆ, ಅದನ್ನ ಅವರು ಹೊಸದಾಗಿ ಬಟ್ಟೆ ಎಲ್ಲ ಅವರೇ ಹೊಲಿಸ್ಕೊಂಡು, ಬಟ್ ಅವ್ರು ಹೆಂಗಾದ್ರೂ ನಾಟಕ ಮಾಡ್ಲಿ ಆ ಊರಲ್ಲಿ ನಾಟಕ ಮಾಡೋರು, ಯಾಕೆಂತಂದ್ರೆ ಎಲ್ಲ ಖರ್ಚು ಅವ್ರು ನೋಡ್ಕೋಬೇಕಲ್ಲ. ಆ ತರದ ಅಭಿನಯ ಇದು ಕಲ ಆಗದ ಅಂತ ನನಗೆ ಬಂದು ಇತ್ತೋ ಏನೋ ಒಳಗಡೆ ಸುಪ್ತವಾಗಿ. ಬಹುತೇಕ 20 law college ಸೇರಿದೆ ನಾನು 21-22 ವಯಸ್ಸಿನಲ್ಲಿ. ನಿಮ್ಗೆ ಈಗಿನ ರಿಚರ್ಡ್ ಜಿ ಲೂಯಿಸ್ ಅಂತ ಗೊತ್ತಿರಬಹುದು, ನನ್ನ ಕ್ಲಾಸ್ಮೇಟ್ ಬಿ ಎಲ್ ಶಂಕರ್ ಅಂತ, ಇವತ್ತು ರಾಜಕಾರಣಿ, ದೊಡ್ಡ ರಾಜಕಾರಣಿ ರಾಜೇಂದ್ರ ಬಾಬು ಅಂತ ಸಿನಿಮಾ ಡೈರೆಕ್ಟರ್ ಆಗಿದ್ರು ತೀರೋ, ಅವರೆಲ್ಲ ಅಲ್ಲಿ ಸೇರಿದಾಗ ಅಲ್ಲೊಂದು ನಾಟಕ ಮಾಡಿದ ಅಭ್ಯಾಸ, ಅದು ಭಾರಿ ಭಯದಲ್ಲಿ ಬಿಟ್ಟರೆ ಅಂಥದ್ದೇನು ಅಭ್ಯಾಸ ಇರಲಿಲ್ಲ. ಆಕಸ್ಮಿಕ ಹೆಂಗೆ ಸಿಕ್ತದೆ ಈಗಾಗಲೇ ಹೇಳಿದ್ನಲ್ಲ, ರಂಗಭೂಮಿ ಇದು ಕಲಾಕ್ಷೇತ್ರಕ್ಕೆ ಸುಮ್ಮನೆ ಕಾಲ ಕಳೆಯಕ್ಕೆ ಸಂಜೆ ಹೊತ್ತು ಹೋಗ್ತಿದ್ವಲ್ಲ, ಆಗ ಯಾರೋ ಸ್ವಲ್ಪ ಫಿಸಿಕಲಿ ನನ್ನ ಇರೋದು ನೋಡ್ಬಿಟ್ಟು ಪ್ರಸನ್ನರವರು, ನಮ್ಮ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಒಳ್ಳೆ ಡೈರೆಕ್ಟ್ರಿ, ಈಗ ಇದ್ರ ಬಗ್ಗೆ ನೇಯ್ಗಾರರ ಬಗ್ಗೆ ಹೋರಾಟ ಮಾಡ್ತಾ ಇದಾರಲ್ಲ ಅವರು ದೊಡ್ಡ ಡೈರೆಕ್ಟ್, ಅವ್ರು ಹಿಂಗೆ ಕೂತ್ಕೊಂಡು ಅವ್ರು ನಾಟಕ ಮಾಡ್ತಾಗೆ ನೀವು ಪಾತ್ರ ಮಾಡ್ತೀರೇನ್ರಿ, ಯಾರೋ ಬಂದಿಲ್ಲ ಅನ್ನೋ ಕಾರಣಕ್ಕೆ ಉತ್ತವ ಬಿಡಿದನ್ನೆಲ್ಲ ಕರ್ಕೊಂಡೋದ್ರು, ಹಂಗೆ ಪಾತ್ರ ಮಾಡಿಸಿದ್ರು. ನನಗೆ ಗೊತ್ತಿಲ್ಲ, ಹೇಳ್ಕೊಟ್ರೆ ಮಾಡ್ತೀನಿ ಸರ್ ಅಂದೆ. ಅದಿತ್ತೇನು ಒಳಗಡೆ ಆ ನಾಟಕ ಚೆನ್ನಾಗಿ ಮಾಡಿದಾನೆ ಅಂತ ಅನಿಸ್ತವ್ರಿಗೆ, ಹಾಗೆ ಮುಂದುವರ್ಸಿದ್ರು. ಡಾಕ್ಟರ್ ಬಿ ವಿ ರಾಜಾರಾಮು ಅಷ್ಟೊತ್ತಿನ ನಾಟಕದಲ್ಲಿ ದೊಡ್ಡ ಸುದ್ದಿ ಮಾಡಿದ್ರು, ಕಲಾ ಗಂಗೋತ್ರಿ ಅಂತ ಒಂದು ತಂಡ ಕಟ್ಟಿದ್ರು. ನಾನು ಅವರು ಒಂದ್ ಕಡೆ ಡಿಪ್ಲೊಮಾ ಇನ್ ಡ್ರಾಮಾ ಸೇರ್ಕೊಂಡು ಬೆಂಗಳೂರು ಇರ್ತೀನಿ, ಹಂಗೆ ಸಂಬಂಧ ಬೆಳೀತು. ಆವಾಗ ನಾವು ಇಲ್ಲೇ ನಾಟಕಗಳು ಅದು ಇದು ಸಣ್ಣದ್ ಮಾಡ್ತಿರ್ಬೇಕು. ಮುಖ್ಯಮಂತ್ರಿ ನಾಟಕ ನಮ್ಮ ತಂಡ ತಗೊಂಡು ಲೋಹಿತ್ ಆಶ್ವ ಅವ್ರು ಬರೆದಿದ್ರು, ಮತ್ತೆ ಅವರೇ ಮಾಡೋದಿತ್ತು. ಅವ್ರಿಗೆ ಟೈಫಾಯ್ಡ್ ಬಂದ್ಬಿಡ್ತು 4 days ಇದ್ದಾಗೆ, ಮಾಡೋಕ್ಕಾಗಿಲ್ಲ. ಹಂಗಾಗಿ ಆಕಸ್ಮಿಕವಾಗಿ ಆ ರೋಲ್ನ ಪ್ರಸನ್ನ ಅವ್ರು ಆಕಸ್ಮಿಕವಾಗಿ ಒಂದು ರೋಲ್ ಕೊಟ್ಟು ಅಲ್ಲಿ ಮಾಡಿಸಿದ್ರು. ರಾಜಾರಾಮ್ ಅವರು ತಂಡದಲ್ಲಿ ಲೋಹಿತ್ ಆಶ್ ಅವ್ರು ಮಾಡಬೇಕಾದ್ರು ನಾನು ಅನಿವಾರ್ಯ ಮಾಡಬೇಕಾಯ್ತು. ಸಿನಿಮಾದಲ್ಲೂ ಹಾಗೆ ಯಾರೋ ಬರಲಿಲ್ಲ, ಉದಯ್ ಕುಮಾರ್ ಯಾರೋ ಅಂತ ಮುಯಿ ಅಂತ ಒಂದು ಸಿನಿಮಾದಲ್ಲಿ ಭಾರ್ಗವಿ ನಾರಾಯಣ ಅವ್ರು ಯಜಮಾನ್ ಇದಾರಲ್ಲ ಮೇಕಪ್ ನಾಣಿ, ಅವ್ರು ಕರ್ಕೊಂಡು ಬರ್ದೇ ಇದ್ದಾಗ ರಾತ್ರಿ ಕರ್ಕೊಂಡು ಅಲ್ಲಿ ಮಾಡಿಸಿದ್ರು. ಹಾಗೆ ಅದು ಕಲಿಸಿದ ಮೇಲೆ ಅದೇನೋ ಚಪ್ಪಾಳೆ ಹೊಡೆದ್ಬಿಟ್ರು, ಜನ ಮೆಚ್ಚಿದ್ರು. ಹಾಗೆ ರಾಜಕಾರಣಕ್ಕೂ ಎಲ್ಲೋ ಕೂತ್ಕೊಂಡು ಊಟ ಮಾಡ್ಕೊಂಡು ರಾತ್ರಿ ನಾಗಾಭರಣ ನಾವು ಎಲ್ಲ ಕೂತಿದ್ದೋ ಮದ್ರಾಸ್ನಲ್ಲಿ. ಇನ್ನೊಂದು 10-12 days ನಾಲ್ಕೈದು ದಿವಸದಲ್ಲಿ ನಾಮಿನೇಷನ್ ಹಾಕ್ಬೇಕು ಚುನಾವಣೆ. ಇದ್ದಕ್ಕಿದ್ದಂಗೆ ಸಿ ಎಂ ಮನೆಯಿಂದ ಒಂದು ಫೋನ್ ಬಂದು, ಅದು ಬಿ ಎಲ್ ಶಂಕರ್ ನಾಗರಾಜ್ ಮೂರ್ತಿ ಅಂತ ನನ್ನ ಗೆಳೆಯರಿದ್ರು, ಅವ್ರಿಗೇನು ಅವ್ರು ಯಾರೋ ಅಲ್ಲಿ ಕಾಂಟ್ಯಾಕ್ಟ್ ಇತ್ತನೋ ಒಬ್ಬ ಕಲಾವಿದನ ಕೊಡಬೇಕು ಅಂತ ನನ್ನ ಹೆಸರು ಹೇಳ್ಬಿಟ್ಟವ್ರೆ. ಏನೋ ಆ ಥರದ್ದು ಆಯ್ತು. ಅನಿರೀಕ್ಷಿತ ಟಿ ಎನ್ ಸೀತಾರಾಮ್ ಅವ್ರು ಅಲ್ಲಿ ಆಗ್ಬೇಕಾಗಿತ್ತು ನಮ್ಮ, ಮತ್ತಿನ್ನು ಯಾರ್ಯಾರು ಹೀಗೆ ನಮ್ಗೆ ಗೊತ್ತಿಲ್ಲ. ಎಲ್ಲೋ ಕೂತ್ಕೊಂಡು ಕುಡ್ಕೊಂಡು ಮಾತ್ಕೊಂಡು ಮಾಕ್ ಕೂತಿದ್ದನ್ನ ಅರ್ಥ ಮಾಡ್ಕೊಂಡು ಫೋನ್ ಮಾಡಿ ಬೆಳಗ್ಗೆ ಬಾ ಅಂತ ಹೇಳಿ ಶಂಕರ್ನಾಗ್ ಹಟ್ಟಿಸಿ ನನ್ನ ಅಲ್ಲಿಂದ ಕಳಿಸಿದ್ರು. ಟಿಕೆಟ್ ಕೊಟ್ಟರು 20 days ಎಂ ಎಲ್ ಎ ಆಗಿ. ಸರ್, ಇವಾಗ ಮತ್ತೆ ನೀವು ದಿನಚರಿ ಹೇಗೆ ಸರ್? ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಏನೆಲ್ಲ ಮಾಡ್ತೀರಾ? ಪರಿಸ್ಥಿತಿ ಇಲ್ಲ ಈಗ, ನನಗೆ 64 ಮುಗಿತು ವಯಸ್ಸು. ಅಂದ್ರೆ ಪೂರ್ತಿ ಆರೋಗ್ಯವಂತ ಅನ್ನೋದಕ್ಕಿಂತ ಅದನ್ನು ಕಾಪಾಡಿದ್ದೀನಿ. ಒಂದು 2-3 ಸಮಸ್ಯೆಗಳೆಲ್ಲ ಜೊತೆನಲ್ಲಿ ಈಗ ಆರೋಗ್ಯ ಸುಳ್ಳು ಹೇಳೋದು ಬೇಡ, ವಾಕಿಂಗ್ ಮಾಡುವ ಆಸೆ ಇದೆ, ಮಾಡೇ ಮಾಡ್ತೀನಿ ಅಂತ ಗ್ಯಾರಂಟಿ ಇಲ್ಲ.
ಮನೆಯೊಳಗೆ ಒಂದಿಷ್ಟು ಸಾಧ್ಯವಾದಾಗ ಅವಕಾಶ ಸಿಕ್ಕಿದಾಗ ಮನೆಯವರು ಬೈದಾಗ ಒಂದಿಷ್ಟು ಯೋಗ ಆ ಯೋಗದ ಸಂಬಂಧ ಇದೆ ಅದು ಮತ್ತು ಮಿನಿಮಮ್ ಎಕ್ಸರ್ಸೈಸ್ ಫಿಸಿಕಲ್ ಈಗ ಮಾಡುವಂತ ಎಕ್ಸರ್ಸೈಸ್ಗಳನ್ನ ಮಾಡ್ತೀನಿ ರೆಗ್ಯುಲರ್ ಮಾಡಕ್ ಆಗಿಲ್ಲ ಬಟ್ 5:30 ನಮ್ಮ ಶ್ರೀಮತಿ ಅವರು ಎದ್ದೇಳ್ತಾರೆ 5:30 ವಾಕಿಂಗ್ ಹೋಗಿ ನಾನು ಅವಾಗ ಎದ್ದು ಬಿಡ್ತೀನಿ ನಾನು ಧ್ಯಾನ ಮಾಡ್ಕೊಂಡೆ ವಾಕ್ ಮಾಡ್ಬಿಡ್ತೀನಿ ಅಭ್ಯಾಸ ಇದೆ ಧ್ಯಾನ ಮಾಡ್ಕೊಂಡು ವಾಕ್ ಮಾಡಿಬಿಡೋದು ಅವ್ರನ್ನ ಕಳಿಸ್ಬಿಡೋದು ಅವ್ರು ಫಿಸಿಕಲಿ ಮಾಡ್ತಾರೆ ನಾನು ಮೆಂಟಲಿ ಅಂತ ಒಂಥರ ಸಮಾಧಾನ ಮಾಡ್ಕೊಳ್ಳೋದು ನಮಗೆ ನಾವು ಅವ್ರು ಅವರು ಬೈದು ಬೈದು ಬೇಜಾರಾಗಿ ಅದಕ್ಕೆ ಹೇಳೋದನ್ನ ಕಡಿಮೆ ಮಾಡಿದಾರೆ ಪಾಪ ಮತ್ತೆ ಬೆಳೆ ಬೆಳಗ್ಗೆ ನಿಮ್ಮ ಜೊತೆ ಅವ್ರಿಗಾದ್ರೂ ಉಪಯೋಗ ಆಗ್ಬೋದು ಇವ್ರಿಗೆ ಹೇಳಿ ಏನು ಪ್ರಯೋಜನ ಅಂತ ನಡೀತದೆ ಸಂಸಾರದಲ್ಲಿ ಆಮೇಲೆ ಅದೆದ್ದ ಮೇಲೆ 1 ಗಂಟೆ ಪೇಪರ್ ಓದುವ ಅಭ್ಯಾಸ 7-8 ಪೇಪರ್ ನಾನು ತರಿಸ್ಕೊಳ್ಳೋ ಅಭ್ಯಾಸ ಮೊದಲಿಂದಲೂ ಆಗಲೇ 20 ವರ್ಷದಿಂದ ಇಂಗ್ಲೀಷ್ದು ಒಂದು ಮಿಕ್ಕಿದ್ದೆಲ್ಲ ಕನ್ನಡ ಪ್ರಿಯ ನಾನು ಎಲ್ಲ ಹತ್ತು ಕಡೆ ಭಾಷೆ ಉದಯವಾಣಿ ಸ್ಟೈಲ್ ಬೇಕಾಗುತ್ತೆ ಸಂಯುಕ್ತ ಕರ್ನಾಟಕ ಬೇಕಾಗುತ್ತೆ ಕನ್ನಡ ಪ್ರಬುದ್ಧಿ ಒಂದಿರುತ್ತೆ ಪ್ರಜಾವಾಣಿದೆ ಒಂಥರ ಅದನ್ನೆಲ್ಲ ಓದ್ತೀನಿ ಒಂದು ಕಾಫಿ ಕುಡಿತೀನಿ ಈಗ ಮುಂಚೆ ಜಾಸ್ತಿ ಕುಡಿತಿದ್ದೆ ಟೀನೋ ಕಾಫಿನೋ ಒಂದು ಕುಡಿತೀನಿ ಒಂದೇ ಕೊಡ್ತಾರೆ ಅಂತ ಕಾಣುತ್ತೆ ಇಲ್ಲ ನಾನು ಅಷ್ಟೊಂದು ಸ್ವಲ್ಪ ಇದು ಗಮನಿಸ್ತಿದ್ದೀನಿ ಅದಕ್ಕೆ ಅಂತಂದ್ರೆ ಸುಮ್ಮನೆ ಅನಾವಶ್ಯಕವಾಗಿ ಯಾಕೆ ಏರ್ಬೇಕು ನಮ್ಮೆಲ್ಲ ಆರೋಗ್ಯ ಅದಾದ್ಮೇಲೆ ತಿಂಡಿ ಗಿಂಡಿ ಇದ್ರೆ ತಿಂಡಿ ಕಾರ್ಯಕ್ರಮ ಇದ್ರೆ ಹೊರಡೋದು ಮುಗಿಸ್ಕೊಂಡು ಇಲ್ಲದೆ ಹೋದ್ರೆ ಇನ್ನೊಂದು ಸ್ವಲ್ಪ ಓದ್ ಬರ್ಕೊಂಡು ಹರಟೆ ಹೊಡ್ಕೊಂಡು ಮನೇಲಿರೋದು ಶೂಟಿಂಗ್ ಇತ್ತು ಅಂದ್ರೆ ಬೇಗ ಎದ್ದು ಹೊರಟ್ಬಿಡ್ತೀನಿ ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಹೊರಡೋದು ಶೂಟಿಂಗ್ ಅಂದ್ರೆ 2 ತರ ಇರ್ತದೆ ಒಂದು ಟಿವಿದ ಇರ್ತದೆ ಒಂದು ಸಿನಿಮಾದ ಇರ್ತದೆ ಆಮೇಲೆ ಶೋ ಇದ್ದಾಗ ನಾಟಕದ ಶೋ ಇದ್ದಾಗ ಎಲ್ಲೂ ಹೋಗಲ್ಲ ಫುಲ್ ಸ್ಕ್ರಿಪ್ಟ್ ಒಂದ್ಸತಿ ಗಮನಿಸ್ಕೊಂಡು ಯಾರ ಜೊತೆ ಮಿಸ್ ಆಗ್ತದೆ ಅವ್ರ ಜೊತೆ ಪಾತ್ರ ಮಾಡ್ಕೊಂಡು ಫೋನ್ನಲ್ಲೇನೆ ಸಾಯಂಕಾಲ ಶೋ ಮುಖ್ಯಮಂತ್ರಿ ನಾಟಕ 37 ವರ್ಷದಿಂದಲೂ ಮಾಡ್ತಾನೆ ಇದ್ದೀನಿ ಈಗಲೂ ಮೋರ್ ದನ್ 600 ಶೋಸ್ ಆಗಿರ್ಬೇಕಲ್ಲ 650 ಮುಗಿತು ಅಂದ್ರೆ ಆಗಾಗ್ಗೆ ಮಾಡಿರೋದು ಕಂಟಿನ್ಯೂಸ್ ವೃತ್ತಿ ಅಲ್ವಲ್ಲ ಸೊ ಹಾಗೆ ದಿನ ನಿತ್ಯ ಸಾಯಂಕಾಲ ಮುಂಚೆ 10, 11, 12 ಗಂಟೆ ಆಗೋದು ಅಂದ್ರೆ ಯಾರ ಜೊತೆಲ್ಲೋ ರಾಜಕಾರಣಿಗಳ ಜೊತೆ ಎಲ್ಲೋ ಪಾರ್ಟಿ ಇನ್ಯಾರ ಜೊತೆಲ್ಲೋ ನಾಟಕ ಇನ್ನು ಈಗ ಏನೋ ಒಂದು ಸಿಸ್ಟಮ್ ಮಾಡಿಕೊಂಡೆ ವಯಸ್ಸು ಕೇಳಲ್ಲ ಮಾತು ರಾತ್ರಿ ತುಂಬ ಯಾಕೆ ತೊಂದರೆ ಅಂತ ಬಿಫೋರ್ 9:30 ಒಳಗಡೆ ಎಲ್ಲಿದ್ರು ಮನೆಗೆ ಬಂದ್ಬಿಡ್ತೀನಿ ಮನೆ ಊಟ ಬಹಳ ಇಷ್ಟಪಡ್ತೀನಿ ನಾನು ಮನೆ ಅಂದ್ರೆ ನಮ್ಮನೇದೇ ಅಲ್ಲ ನಿಮ್ಮನೇದೂ ಕೂಡ ಮನೆಯ ಊಟ ಅನಿವಾರ್ಯವಾಗಿ ಹಸಿವು ತಡ್ಕೊಳಕಾಗದೆ ಶುಗರ್ ಇರೋದ್ರಿಂದ ಹೊರಗಡೆ ತಿಂತೀನಿ ಹೋಟ್ಲಿಗೆ ಇಲ್ಲ ಎಲ್ಲೋದ್ರೂ ಹೊರಗಡೆ ಹೋದ್ರು ಕೂಡ ಸ್ನೇಹಿತರಿಗೆ ನಮಸ್ಕಾರ ಆಗ್ತವ್ರ ಮನೆಗೆ ಊಟಕ್ಕೆ ಒಳ್ಳೇದು ಸರ್ ಅದು ಒಳ್ಳೇದು ಆಮೇಲೆ ಇಂಥದ್ದೇ ಬೇಕು ಅಂತ ಇಲ್ದೇ ಇರೋದ್ರಿಂದ ಆಮೇಲೆ ಯಾವುದು ಅಲರ್ಜಿ ಪ್ರಶ್ನೆ ಇಲ್ಲ ಅಲರ್ಜಿ ಇಲ್ಲ ರೆಸ್ಟ್ರಿಕ್ಷನ್ಸ್ ಇಲ್ಲ ಎಲ್ಲ ತರದ ಫುಡ್ ಇಷ್ಟಪಡ್ತೀನಿ ಉತ್ತರ ಕರ್ನಾಟಕ ಈ ಕಡೆ ಉತ್ತರ ಭಾರತ ಹೆಚ್ಚು ಖಾರ ಆಗಲ್ಲ ಇತ್ತೀಚಿನ ಅಸಿಡಿಟಿ ಅದು ಬಿಟ್ಟರೆ ಆಮೇಲೆ ಸಂಕೋಚ ಇಲ್ದಂಗೆ ಕೇಳ್ಕೊಡ್ ತಗೊಂಬಿಡ್ತೀವಿ ಇದಾಗಲ್ಲ ಇದು ಕೊಡಿ ಮನೆಗೆ ಏನಿದೆ ಕೊಡಿ ಫ್ರಿಡ್ಜ್ ಅಲ್ಲಿ ಏನಾದ್ರೂ ನಿನ್ನೆ ಅದನ್ನೇ ಕೊಡಿ ಚೆನ್ನಾಗಿ ಅಂತ ನಮ್ಗೆ ಅತಿಥಿ ಇಷ್ಟೊಂದು ಸರಳವಾಗಿದ್ದು ಬಿಟ್ರೆ ಅವ್ರಿಗೆ ಮುಜುಗರ ನಾವು ಹೊಸದಾಗ ಅವ್ರಿಗೆ ನಾವು ದೊಡ್ಡದಾಗಿ ಏನೇನೋ ಮಾಡ್ಬೇಕು ಅಂತ ಐಟಮ್ಸ್ ಮಾಡ್ಬೇಕು ಬಿಸಿ ಮಾಡ್ಬೇಕು ಅಂತಾರೆ ನಮ್ದು ಅದೆಲ್ಲ ಹಸಿವು ಅದ್ರ ಜೊತೆಗೆ ಪ್ರೀತಿ ಆಮೇಲೆ ತಿನ್ನಕ್ ನನಗೆ ಉಪ್ಪಿಟ್ಟು ಉಪ್ಪಿಟ್ಟು ಇಷ್ಟ ಗೊತ್ತಿಲ್ಲ ಯಾಕೋ ಅವ್ರ ಕಾಳು ಉಪ್ಪಿಟ್ಟು ಅಂದ್ರೆ ತುಂಬಾ ಯಾರೋ ಮನೆಗೆ ಮನೆ ದಿವಸ ಮಾಡಿರೋದು ಇದ್ರೆ ಇಸ್ಕೊಂಡು ತಿಂತೀನಿ ಕೊಟ್ರೆ ಅದಕ್ಕೆ ಕೊಡಲ್ಲ ಅವ್ರು ಆದ್ರೆ ನಾವೇ ಕೇಳ್ಬಿಡೋದು ಹಿಂಗೆ ಏನಿದೆ ನಾವೇ ಹುಡುಕ್ಬಿಡೋದು ಹೋಗಿ ಸರ್ ನಾವು ಮುಖ್ಯಮಂತ್ರಿ ನಾಟಕದ ಬಗ್ಗೆ ಒಂದು ಕೇಳಬೇಕು ಅನ್ಕೊಂಡೆ ಅದು ನಿಮಗೆ ಆಕಸ್ಮಿಕವಾಗಿ ಬಂದಂತಹ ಒಂದು ಪಾತ್ರ ಲೋಹಿತಾಶ್ವ ಅವರು ಮಾಡೋಕ್ಕಾಗಲಿಲ್ಲ ಅದರಿಂದಾಗಿ ನೀವು ಮಾಡಿದ್ರಿ ಬಟ್ ಅದಕ್ಕೆ ನೀವು ಪೂರ್ವಭಾವಿಯಾಗಿ ಏನೂ ತಯಾರಿ ಆಗಿರಲಿಲ್ಲ ಅದನ್ನ ಪಾತ್ರ ಹೇಗೆ ನಾನು ಮಾಡಬೇಕು ಅಂತೇಳಿ ಸೊ ಇನ್ಫ್ಯಾಕ್ಟ್ ಅದೊಂದು ಸೀರಿಯಸ್ ಡ್ರಾಮಾ ಆಗಿದ್ರು ಕೂಡ ನಿಮ್ಮ ಒಂದು ಹಾಸ್ಯ ಪ್ರಜ್ಞೆಯನ್ನು ಅದನ್ನ ಸೇರಿಸಿ ತುಂಬಾನೇ ಮೋರ್ ಕಲೋಕಿಯಲ್ ಅಂಡ್ ಇಂಟ್ರೆಸ್ಟಿಂಗ್ ಅದು ಆಕಸ್ಮಿಕ ಏನಂದ್ರೆ ನಾಟಕ ಮಾಡಿ ನಾನು ರಾಜಾರಾಮ್ ಇಬ್ಬರೂ ಸೇರಿ ನಿರ್ದೇಶನ ಮಾಡೋದಿತ್ತು ಅಂದ್ರೆ ನಾಟಕದಿಂದ ಸಂಪೂರ್ಣ ದೂರ ಇರಲಿಲ್ಲ ನಾನು ನಾನು ಪಾತ್ರ ಮಾಡ್ತಿರಲಿಲ್ಲ ಮುಖ್ಯವಾದ ರೋಲ್ ಮಾತು ಬರೀ ಮಾತು ಮಾತು ಆಮೇಲೆ ರಾಜಕೀಯ ಮಾತುಗಳು ಆ ಮಾತುಗಳು ಇವತ್ತು ನನಗೆ ಅರ್ಥ ಆಗುತ್ತೆ ಅವತ್ತು ಅರ್ಥನೂ ಆಗ್ತಿರ್ಲಿಲ್ಲ ಪ್ರಜಾಪ್ರಭುತ್ವ ಮೌಲ್ಯಾಧಾರಿತ ರಾಜಕಾರಣ ಅಂದಾಗ ಏನಿದೆ ಏನು ಕತ್ತೇನು ಅಂತ ನಮಗೆ ಈಗ ಅದೆಲ್ಲ ನನಗೆ ರಾಜಕಾರಣಿ ಆಗಿರೋದ್ರಿಂದ ಅವತ್ತು ಲೋಹಿತಾಶ್ ಅವರು ಇಂಗ್ಲಿಷ್ ಪ್ರೊಫೆಸರ್ ತರ್ಜಿಮೆ ಮಾಡಿದ್ರು ಆ ನಾಟಕನ ಹಿಂದಿ ನಾಟಕ ಆಮೇಲೆ ಅದ್ಭುತವಾದ ಬರಹಗಾರರು ಅವರು ಅವರು ಚಂದ ಧ್ವನಿ ಬರ ಅದ್ಭುತವಾಗಿದೆ ಕಂಠ ಆಮೇಲೆ ಗಂಭೀರವಾದ ನಾಟಕ 18 ಗಂಟೆಗಳಲ್ಲಿ ಮುಖ್ಯಮಂತ್ರಿ ಪದವಿ ಕಳ್ಕೊಂಡು ಮತ್ತೆ ಅವನು ಕುತಂತ್ರ ತಂತ್ರಗಳನ್ನೆಲ್ಲ ಉಪಯೋಗಿಸಿ ಅವಿರೋಧವಾಗಿ ಮತ್ತೆ ಆಯ್ಕೆ ಆಗ್ತಕ್ಕಂತ ಒಂದು ಮುತ್ಸದ್ದಿ ರಾಜಕಾರಣಿ ಹೇಗಪ್ಪ ಅವನು ಮಾಡ್ತಿದ್ದ ಕಾಲೆ ಬಂದ್ಬಿಟ್ಟು ನಾನು ಅವನು ಒಂದೇ ರೂಮಲ್ಲಿ ಮಲ್ಕೋಬೇಕಾಯ್ತು ನನಗೂ ಜ್ವರ ಬಂತು ಅವ್ರದ್ದು ಟೈಫಾಯ್ಡ್ ಆಯ್ತು ನನಗೆ ಮಾಮೂಲಿ ಇತ್ತು ನಾಟಕ ನಿಲ್ಲಿಸ್ತೀವಿ ಅಂದಾಗ ನಾನು ಬೇಡಪ್ಪ ಏನಾದ್ರು ಮಾಡೋಣ ಅಂತ ಯಾರ್ಯಾರನ್ನೋ ಕೇಳಿದ
ಅವರು ಯಾರೋ ಇದು ಇಷ್ಟೊಂದು 75 ಪುಟ ಡೈಲಾಗ್ ಇದೆ ಯಾರಪ್ಪ ನೋಡ್ಕೊತಾರ ಆಗಲ್ಲ ಆಮೇಲೆ ಜೊತೆ ಕೂತು ಮಾತಾಡೋದು ಒಂದು ಹಾಡಿಲ್ಲ ಮ್ಯೂಸಿಕಲ್ ಇಲ್ಲ ಸರಿ ಹೆಂಗೋ ತೂಗಿಸ್ತೀನಿ ಬಿಡಿ ಅಂತ ರಾಜಾರಾಮ್ ನನಗೆ ಒಪ್ಪಿಸಿದ್ರು ಆ 3 ದಿವಸದಲ್ಲಿ ಏನು ನೋಡ್ಕೊಂಡು ಅದು 70 ಅದು 50 ಭಾಗ ನನಗೆ ಭಯಾರ್ಟ್ ಆಗಲಿಲ್ಲ ಅಷ್ಟೊಂದು ಸ್ಪೀಡ್ ಇರಲಿಲ್ಲ ನಾನು ಆಮೇಲೆ ದೊಡ್ಡ ಪಾತ್ರ ಬೇರೆ ಮ್ಯಾನೇಜ್ ಮಾಡಕ್ಕೆ ಹೋದಾಗ ಶೋ 6 ದಿವಸ ಹಾಕೊಂಡ್ಬಿಟ್ಟಿದ್ದು ಸೊ ನನಗೆ ಒಂಥರ ಬಂಡತನ ಅಂದನಲ್ಲ ಏನಾಗುತ್ತೆ ನೋಡೋಣ ಹೋದ ಶುರು ಆಗೋದು ಎಲ್ಲೋ ಒಂದು 2-3 ಕಡೆ ನಂದೊಂದು ಒಂದು ಡೈಲಾಗ್ ಸೇರಿಸಿ ಚಪ್ಪಾಳೆ ಹೊಡೆದ್ಬಿಟ್ರು ಸೊ ಆ ಟ್ರೆಂಡ್ ಹಿಡ್ಕೊಂಡು ಅದ್ರ ಜೊತೆ ಒಳಗೆ ಆ ನಾಟಕದ ಗಂಭೀರತೆ ಏನಿತ್ತು ಅದನ್ನು ಇದನ್ನು ಮಿಕ್ಸ್ ಮಾಡ್ಕೊಂಡು ಹೋದೆ ಜೋರು ಚಪ್ಪಾಳೆ ಹೊಡೆದ್ಬಿಟ್ರು 5 ಶೋ ಆದಮೇಲೆ ಕ್ರೌಡು ಹೌಸ್ಫುಲ್ಲು ಅವ್ರು ಲೋಹಿತ ಅಶ್ವರ ನಿನ್ನ ಮುಂದೆ ಮುಂದಿನ ತಿಂಗಳಿದ್ದು ಅಕಸ್ಮಾತ್ ಇದ್ರೆ ಶೋ ನೀನೇ ಮಾಡ್ಕೊಳ್ಳಪ್ಪ ಅವ್ರು ಬೈದ ನನ್ನ ಗಂಭೀರ ನಾಟಕವನ್ನು ಹಾಸ್ಯ ನಾಟಕ ಮಾಡಿದ್ಯಾ ಹಾಳು ಮಾಡಿದ್ಯಾ ಅಂತ ಬೈದ ನೀನೇ ಮಾಡ್ಕೊ ಇನ್ನು ಆ ಚೇಷ್ಟೆಗಳೆಲ್ಲ ನಾನು ಮಾಡಲ್ಲ ಅಂತ ಹಾಗಾಯ್ತು ಹಾಗೆ ಮಾಡ್ಬೇಕು ಆಮೇಲೆ ನೀವು ಹೇಳಿದಾಗೆ ಒರಿಜಿನಲ್ ಸ್ಕ್ರಿಪ್ಟ್ಗೂ ಅದಕ್ಕೂ ಸುಮಾರು 60 ಭಾಗ ಇದೆ ಇನ್ನು 40 ಭಾಗ ಇಲ್ಲ ಆದರೆ ಆ 40 ಭಾಗವನ್ನು ಅದೇ ತಾಟಿ ಒಳಗೆ ನಾನೇನೋ ಮಾಡಿಕೊಂಡು ಅಂದ್ರೆ ಇದರಿಂದ ಆಚೆಗೆ ಹೋಗಿದ್ದೆ ಪರಿಧಿಯಲ್ಲೇ ಇಟ್ಕೊಂಡು ಸಂದರ್ಭ ಈಗಲೂ ಇವತ್ತು ನೀವು ನಾಟಕ ನೋಡಿದ್ರೆ ನಾಳೆ ನೋಡಿದಾಗ ಇದೆಲ್ಲಿ ಚಂದ್ರ ಇದೇನೇನಿಲ್ಲ ಅವನ್ನೆ ಇದಿರ್ಲಿಲ್ವಲ್ಲ ಅಂತ ಅನ್ಸುತ್ತೆ ಆದ್ರೆ ನಾನು ಆ ತರನೇ ಸಕ್ಸಸ್ ಆಗ್ಬಿಟ್ಟಿರೋದ್ರಿಂದ ಆ ನಾಟಕ ಹಾಗೆ ಮಾಡ್ಕೊಂಡು ಮತ್ತೆ ಸಾಂದರ್ಭಿಕವಾಗಿ ಬಹುಶಃ ನೀವು ಅದನ್ನ ಬದಲಾವಣೆ ಈಗ ಆಡಿಯನ್ಸ್ ರಿಯಾಕ್ಷನ್ಸ್ ಆಮೇಲೆ ಬಿಟ್ಟು ಯಾರಾದ್ರೂ ತಪ್ಪುಟ್ಟಾಗ ಅಲ್ಲಿಗೇನೋ ಸೇರಿಸಬೇಕಾಗುತ್ತೆ ನಾನೇ ಬಿಟ್ಟು ಹೋದಾಗ ತಿರುಗಿ ಮ್ಯಾನೇಜ್ ಮಾಡ್ಕೊಳ್ಳೋದು ಇವೆಲ್ಲ ನಡೀತದೆ ಆದ್ರೂ ಸರ್ ಇದು ಅದ್ಭುತವಾದಂತಹ ಒಂದು ಸ್ಟೇಜ್ ಇದು ಇರಬೇಕಾಗುತ್ತೆ ಎರಡು ಕ್ಯಾರೆಕ್ಟರ್ ಡ್ಯುಯಲ್ ರೋಲ್ ಮಾಡ್ತೀವಿ ಏಕಕಾಲಕ್ಕೆ ಯಾಕೆ ಮಾಡ್ಬೇಕಾಗುತ್ತೆ ಒಂದು ಚಂದ್ರು ಆಗಿರ್ಲೇಬೇಕು ಪ್ರಜ್ಞೆ ಎಲ್ಲಿ ಬಿಟ್ಟೆ ಎಲ್ಲಿ ಹೋಯ್ತು ಸೈಡ್ ಅಲ್ಲಿ ಏನು ಗಲಾಟೆ ಆಗ್ತಿದೆ ಅಲ್ಲೇನು ಯಾರು ಬರಲಿಲ್ಲ ಇನ್ನೊಂದು ಕ್ಯಾರೆಕ್ಟರ್ಲ್ಲೂ ಇರಬೇಕು ಆ ಕ್ಯಾರೆಕ್ಟ್ರಲ್ಲಿ ಗೆಸ್ಚರ್ಸ್ ಜೊತೆ ಒಳಗೆ ಧ್ವನಿನೂ ಇದ್ದು ಈ ಚಂದ್ರು ಆಗೂ ಪರಿವರ್ತನೆ ಮಾಡ್ಕೋಬೇಕು ನನ್ನ ಲೆಕ್ಕದಲ್ಲಿ ಬೇರೆಯವ್ರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಆ ನಾಟಕ ಹಂಗೆ ನನ್ನ ಮೈ ಗೂಡಿಸ್ಬಿಡ್ತದು ಈಗಲೂ ಕಾನ್ಫಿಡೆಂಟ್ ಆಗಿ ರಿಹರ್ಸ್ ಆಮೇಲೆ ದಿನ ನಾಟಕ ಪಾತ್ರ ಮಾಡ್ತಿರ್ಬೇಕು ಯಾರ್ಯಾರೋ ಚೇಂಜ್ ಆಗ್ಬಿಡ್ತಾರೆ ನಮ್ಮ ಡೈರೆಕ್ಟ್ರು ಇವತ್ತು 8 ರೋಲು ಇಂಥವ್ರು ಮಾಡ್ತಾರಮ್ಮ ಅಂತ ಹೇಳ್ತಾರೆ ರಾತ್ರಿ ಆ ಶೋ ಕೂತ್ಕೊಂಡು ಅವ್ರು ಇರೋದಿಲ್ಲ ಬೇರೆಯವ್ರು ಕೂತ್ಬಿಟ್ಟಿರ್ತಾರೆ ಆ ಜಾಗದಲ್ಲಿ ಕೂತಿರೋದ್ರಿಂದ ಇವ್ರು ನನ್ನ 8 ಅನ್ಕೋಬೇಕು ಆ ಮಕ್ಳು ಯಾರು ಬಂದ್ಬಿಡ್ತಾರೆ ಅದಕ್ಕೆ ನಾನೇ ಮಾಡ್ತೀನಿ ಬಹಳ ಕಿಲಾಟಿಯಾಗಿ ಅವ್ರ ಮಕ್ಕಳು ನೋಡ್ದೇನೆ ಮಾತಾಡ್ಬಿಡ್ತೀನಿ ಯಾಕಂದ್ರೆ ಈಗ ಮಾತುಲ್ ಪ್ರಸಾದ್ ಅಂದಾಗ ಈ ಕಡೆ ಕೂತಿದ್ರೆ ನಾನು ಈ ಕಡೆ ಮಾತಾಡ್ಬಿಟ್ರೆ ಅಪ್ಪಾಜಿ ಅಂತ ಇವನು ಹಿಂಗಂದ್ರೆ ತಪ್ಪಾಗ್ಬಿಡ್ತಾರೆ ಮಾತುಲ್ ಪ್ರಸಾದ್ ಆ ಅಂತ ನೀನು ಅದಕ್ಕೆ ಹೇಳಿದ ಯೋಗ ಅಂತ ನಾಟಕ ಹೇಗೆ ಹೋಗ್ತಿದೆ ಹೇಗೆ ಮಾಡ್ತಿದ್ದೆ ಅಂತ ನನಗೂ ಗೊತ್ತಾಗಿಲ್ಲ ಅಮೆರಿಕದಲ್ಲಿ ಮಾಡಿದೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಸಿಂಗಾಪುರ್ ಎಲ್ಲ ಕಡೆ ಮಾಡ್ಕೊಂಡು ಬಂದೆ ನನ್ನ ಸೊಸೆಯನ್ನು ಪಾತ್ರ ಮಾಡಿದ್ಲು ನಮ್ಮ ಶ್ರೀಮತಿ ತುಂಬಾ ಪ್ರೋತ್ಸಾಹ ಕೊಟ್ರು ರಾಜಾರಾಮ್ ಟೀಮ್ನಲ್ಲಿ ಬೇಕಾದಷ್ಟು ನಾಟಕಗಳು ಮಾಡಿದ್ದೀನಿ ಇದು ಹೆಚ್ಚು ಪ್ರಸ್ತುತ ನಾನು ಮಾಡಿದಾಗ 28 ವರ್ಷ ಈಗ ಎಲಿಜಿಬಲ್ ಇದ್ದೀನಿ 65 ವರ್ಷ ಮಾಡ್ಬಿಟ್ಬಿಟ್ರಿ ಬಿಡಿ ಸರ್ ಇನ್ಸಿಡೆಂಟ್ ನಡೆದೋಯ್ತಂತೆ ರಾಜಕಾರಣ MLA ಆದಂಗೆ ಇದು ಆದಂಗೆ ಬಟ್ ಅದೇ ನಾ ಕೈಗೆ ಬಂದಿದ್ದನ್ನ ಏನ್ ಮಾಡಿದ್ ಹಿಡ್ಕೊಳಕ್ ಪ್ರಯತ್ನ ಪಟ್ಟು ಎಲ್ಲ ಹಾಗಾಗಿ ಇವತ್ತು ನನಗೆ ಸಂತೋಷ ಏನಂದ್ರೆ ಅಷ್ಟು ಫೀಲ್ಡ್ ಇಂದ ಆಚೆ ಹೋಗಿಲ್ಲ ನಾಟಕ ಮೊನ್ನೆ 30-31 ಎರಡು ಶೋ ಮಾಡಿದೆ ಟಿವಿ ನಿನ್ನೆ ದಿವಸ ಒಂದು ಸುಬ್ಬಲಕ್ಷ್ಮಿ ಸಂಸಾರ ಅಂತ ಯಾವುದೋ ಒಂದು ಮಾಡಿದೆ ಆಮೇಲೆ ಅಗ್ನಿಸಾಕ್ಷಿ ಅಂತ ಹೋಗ್ತಾ ಇದ್ದೀನಿ ಒಂದೊಂದು ಯಾವ್ದೋ ಒಂದು ಸಿನಿಮಾಗೆ ಡೇಟ್ ಕೊಟ್ಟಿದ್ದೀನಿ ಆಮೇಲೆ ರಾಜಕಾರಣ ಇವತ್ತು ಭಾಷಣ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಬದಲಾವಣೆ ಹೆಂಗಿದೆ ಅಂದ್ರೆ ನಿಮ್ಮ ಹತ್ರ ಇಲ್ಲಿ ಮಾತಾಡ್ತಿದ್ದೀನಿ ನಾಟಕದ ವಿಷಯ ಅಲ್ಲಿ ಹೋಗ್ಬಿಟ್ಟು ಪೂರ್ತಿ ರಾಜಕಾರಣ ಮಾಡ್ಬೇಕು ಸುಮಾರು ಸುಳ್ಳೆಲ್ಲ ಹೇಳಿ ಬೈ ಎಲ್ಲರೂ ಮಾಡೋದಿದ್ದೆ ನಮ್ಮ ಸರ್ ಏನ್ ಗೊತ್ತಾ ಈ ಕಲಾವಿದ ಅನ್ನೋನು ಒಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂತ ಕಾಣುತ್ತೆ ನಿಮಗೆ ಯಾಕಂದ್ರೆ ಕಲಾವಿದರು ಬಹಳ ಸುಂದರವಾಗಿ ಬದುಕ್ತಾರೆ ಸರ್ ಏನೇ ಇರ್ಲಿ ಅವ್ರಿಗೆ ಎಷ್ಟೇ ಕಷ್ಟಗಳಿರ್ಲಿ ಅವರು ಅದ್ರಲ್ಲಿ ನೀವು ಅಲ್ಲ ನಾನು ಹೇಳೋದು ನಾವು ನಾವಾಗಿದ್ದು ಬಿಟ್ರೆ ಆಮೇಲೆ ಸೂಡೋ ಲೈಫ್ ಸುಳ್ಳು ಜೀವನಕ್ಕೆ ಹೋಗ್ಬಾರ್ದು ನಾವು ನನಗೆ ಅನುಭವ ಆಗದ್ದು ಎಷ್ಟೇ ಶ್ರೀಮಂತರಾಗಲಿ ಎಷ್ಟೇ ಚಪ್ಪಾಳೆ ಬರಲಿ ಎಷ್ಟೇ ಹೆಸರು ಬರಲಿ ಸರಳತೆ ಸಜ್ಜನಿಕೆ ಸೌಜನ್ಯ ನಗ್ನಗ್ತಾ ಇದ್ರೆ ನೋಡಿ ನನಗೀಗ ಅದು ಒಂದು ಹೇಳೇ ಬಿಡ್ತೀನಿ 5 ಮೇಜರ್ ಸಮಸ್ಯೆಗಳಿದ್ದಾವೆ ಶರೀರದಲ್ಲಿ 26 ವರ್ಷದಿಂದ ಇದ್ದಾವೆ ಶುಗರ್ ಪೇಷಂಟ್ ಅಕ್ಯೂಟ್ ಕಣ್ಣಿಗೇಟ್ ಆಯ್ತು ಇದು ಕಣ್ಣೇ ಕಾಣೋದಿಲ್ಲ ಅದು ಹಿಂದೆ ಎಲ್ಲ ಬಹಳಷ್ಟು ಹೇಳಿದ್ದೀನಿ ಶೂಟಿಂಗ್ನಲ್ಲೇ ಕಣ್ಣು ಹೊಟ್ಟೋಯ್ತು ಇದು ಸುಮ್ಮನೆ ನೋಡಕ್ಕೆ ಕಂಡ ಅಂದಾನೆ ಇದು ಪೂರ್ತಿ ಕಾಣಿಸೋದಿಲ್ಲ ಅದಾದಮೇಲೆ ಗಂಟ್ಲು ಹೋಯ್ತು ಒಂದ್ಸತಿ ಅದು ಸರಿ ಹೋಯ್ತು ಕಿವಿ ಹರಿದೋಯ್ತು ಅದು ಅದ್ರ ಜೊತೆಗೆ ಶುಗರ್ ಜೊತೆಗೆ BP ಇದೆ ಆಮೇಲೆ ಇದನ್ನೆಲ್ಲರೂ ಮುಚ್ಚುಟ್ಟಿರ್ತಾರೆ ಹೇಳ್ಕೊಳ್ಳೋಕೆ ಇಷ್ಟಪಡೋದು ಹಾರ್ಟ್ ಪ್ರಾಬ್ಲಮ್ ಇದೆ
ಆಮೇಲೆ ಥೈರಾಯ್ಡ್ ಇಲ್ಲವೇ ಇಲ್ಲ, ಡೈಲಿ ತಗೋಬೇಕು. ಅದಕ್ಕೆ ನಾನು ನಮ್ಮ ಹೆಂಡತಿಗೆ ರೇಗಿಸ್ತಿರ್ತೀನಿ, ಮದುವೆ ಆದಾಗ ನಿಂದು ಫಸ್ಟು ನನಗೆ ಹೆಂಡತಿ, ಈಗ ನೀನು ಐದನೇ ಹೆಂಡತಿ, ಗಾಬರಿ ಯಾಕೆ ಹಿಂಗೆ ಹೇಳ್ತೀರ, ಶುಗರು ಫಸ್ಟ್ ಹೆಂಡತಿ, ಯಾಕೆಂದ್ರೆ ನಿನ್ನನ್ನು 15 ದಿವಸ ಇಲ್ಲದೆ ಇದ್ರು ನಾನು ತಡ್ಕೋತೀನಿ. ಈ ಮಾತ್ರೆ ಒಂದ್ ದಿವಸ ಇಲ್ಲದೆ ಹೋದ್ರೆ ಎಡವಟ್ ಆಗ್ಬಿಡ್ತದೆ. ಹೂ ಈಸ್ ಫಸ್ಟ್ ಪ್ರಿಫರೆನ್ಸ್, ಯಾರಿಗೆ ಕೊಡ್ಲೇಬೇಕು ಹೆಂಡತಿ ಅಲ್ಲ. ಆರ್ ಪ್ರಾಬ್ಲಮ್ ಮಾತ್ರೆ ತಗೊಳ್ಳದೆ ಹೋದ್ರೆ ಭಯಂಕರ ಪ್ರಾಬ್ಲಮ್ ಆಗುತ್ತೆ. ಎರಡನೇ ಪ್ಲೇಸ್, ಥೈರಾಯ್ಡ್ಗೆ ನಿಂತೋಯ್ತು ಅಂದ್ರೆ ಕೋಮಾ ಹೊರಟಿರ್ತೀನಿ. ಮೂರನೇದು ಬಿ ಪಿ, ನಾಲ್ಕನೇದು ಇವೆಲ್ಲ ಸೇರಿಸಿ ಒಂದು ಕಾಯಿಲೆ. ಅದಕ್ಕೆ ಐದನೇ ಪ್ಲೇಸ್, ತಿರುಗಿ ಯಾವಾಗ ಅವ್ರು ಆರನೇ ಪ್ಲೇಸ್ಗೆ ಹೋಗ್ತಾರೋ ಗೊತ್ತಿಲ್ಲ. ಸತ್ಯ ಅಲ್ವೇನು, ಈಗ ನನಗೆ 20 ದಿವಸ ನನ್ನ ಹೆಂಡತಿ ತವ್ರ ಮನೆಗೆ ಹೋಗ್ತಾರೋ ಎಲ್ಲೋ ಕೆಲಸದ ಮೇಲೆ ಹೋದ್ರೆ ಅಬ್ಸಲ್ಯೂಟ್ಲಿ ತೊಂದರೆ ಇಲ್ಲ. ಈ ಮಾತುಗಳಿಲ್ಲ ಅಂದ್ರೆ ಖಂಡಿತ ಸರ್. ಸೊ ಯಾರು ಹೆಚ್ಚು ಸ್ನೇಹಿತರು ಈಗ ನನಗೆ ಅಂದ್ರೆ ಈ ತರ ಆನಂದ ನಾನು ಹೇಳಿದೆ ಯಾರಿಗೂ, ಅದಕ್ಕೆ ಯಾಕೆ ನಗನಾಗ್ತಾ ಇದ್ದೀನಿ ಆರೋಗ್ಯವಾಗಿದ್ದೀನಿ ಅಂದ್ರೆ ಕಣ್ಣು ಹೋಗ್ಬಿಡ್ತು. ಅದು ಕತೆ ಇದೆ, ದೊಡ್ಡ ಕತೆ ಅದು. ನಮ್ಮ ಶ್ರೀಮತಿಯವರು ಎಲ್ಲರಿಗೂ ಹೇಳ್ದೇನೆ ಆಪರೇಷನ್ ಮಾಡಿಸಿ ಅದೆಲ್ಲ ಆಯಿತು. ಆಮೇಲೆ ಭಾಳ ಜನ ಕೇಳಿದೆ ನಿಮಗೆ ಕೊರಗ್ತ ಕೊರಗದ ಪ್ರಯೋಜನ ಹೋಗಿರೋದು ಹೋಯ್ತು. ಡಾಕ್ಟ್ರನ್ ಕೇಳಿದೆ ಎರಡು ಕಣ್ಣು, ಒಂದು ಕಣ್ಣು ಹೋಗ್ಬಿಟ್ರೆ ತುಂಬ ಅಪಾಯ, ಏನಿಲ್ಲಪ್ಪ ಇನ್ನೊಂದು ಕಣ್ಣು ಆರಾಮಾಗಿ ಜೀವನ ಮಾಡ್ಬೋದು ನೀವು. ಸುಂದರಕ್ಕೂ ಕೊಟ್ಟಿರ್ತದೆ, ಸೌಂದರ್ಯಕ್ಕೂ ಮತ್ತು ದೃಷ್ಟಿಗೂ ಕೊಟ್ಟಿರ್ತಾರೆ. ಮತ್ತು ಬಿಡಿ ಅದಕ್ಕೆ ಬೇರೆಯವ್ರಿಗೆಲ್ಲ ವೇಸ್ಟ್ ಇಲ್ಲ ಸರ್ ಎರಡೆರಡಿರೋದು ಅಂತ ನಾನು ಈ ತರ ನಾನು ಸಂತೋಷ ಪಡು. ನಿಮ್ಗೆ ಎರಡೇ ಹಿಡಿದೆಯಲ್ಲ, ಏನ್ ನನಗೂ ನಿಮ್ಗೆ ಏನ್ ವ್ಯತ್ಯಾಸ ಎಷ್ಟಲ್ವ ನಿಮ್ಗೆ ಎರಡು. ಆದ್ರೂ ನಮ್ಗೆ ಗೊತ್ತು ಆಗೋದಿಲ್ಲ ಸರ್, ನಿಮ್ ನೋಡುವಾಗ್ಲೂ ಕೂಡ ನೀವು ಹೇಳಿದಾಗ್ಲೇ ಗೊತ್ತದು ಕಾಣಿಸಲ್ಲ ಅಂತ. ಅದನ್ನ ಏನಂದ್ರೆ ಜೀವನದಲ್ಲಿ ನನ್ನ ಅನುಭವದ ಮೇಲೆ ಇರ್ಬೋದು, ಸ್ವೀಕಾರ ಮಾಡ್ಬೇಕು ನಾವು ಬಂದದ್ದು. ಕೊರಗ ಆಗತ್ತೆ, ಥೈರಾಯ್ಡ್ ಬಂತು ಬಂತಪ್ಪ, ಬರದಂಗ್ ನೋಡ್ಕೋಬೇಕಾಗಿತ್ತು ಆಗಿಲ್ದೇ ಇರ್ಬೋದು, ಶುಗರ್ ಬಂತು ಬಂತಪ್ಪ, ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ. ಆಮೇಲೆ ಈಗ ಎಚ್ಚರಿಕೆ ಎಷ್ಟು ವಹಿಸ್ಬೇಕು ವಹಿಸೋಣ. ಈಗ ನಾನು ಎಚ್ಚರಿಕೆ ವಹಿಸ್ಬೇಕಾದ್ರೆ ನನಗೋಸ್ಕರ ಅಲ್ಲ, ನನ್ನ ನಂಬಿರುವಂಥವ್ರಿಗೆ, ಮನೆಯವರಿಗೆ, ಮಕ್ಕಳಿಗೆ, ಸಾರ್ವಜನಿಕ. ಆಮೇಲೆ ನಂದೇನೋ ಒಂದಲ್ಲಿ ಕಲೆ ಪಲೆ ಇದ್ರೆ ಅದೆಲ್ಲ ಇನ್ನೂ ಎಷ್ಟು ದಿವಸ ಸಾಧ್ಯನೋ ಮಾಡಕ್ಕೆ ಅಷ್ಟೇ ಬರ್ತೀನಿ. ಕೈಕಾಲು ಗಟ್ಟಿಗಿರೋವರೆಗೂ ಇವೆಲ್ಲ ಮಾಡೋಣ, ಮತ್ತು ಕೈಕಾಲು ಗಟ್ಟಿಗಿರೋ ಥರದಲ್ಲಿ ಎಚ್ಚರಿಕೆ ವಹಿಸೋಣ. ಆಯ್ತಪ್ಪ ಚಟ ಚಪ್ಪಲಲ್ಲಿ ಎಲ್ಲ ಮಾಡಿದ್ದೀವಿ, ಸಿಗರೇಟ್ ಸೇದೋದಾಯ್ತು ಮುಗಿದೆ ಬಿಟ್ಟೆ, ಡ್ರಿಂಕ್ಸ್ ಮಾಡಿದ್ದಾಯ್ತು ಅದನ್ನು ತುಂಬ ಆಲ್ಮೋಸ್ಟ್ ಬಿಟ್ಟಿದ್ದೀವಿ, ಕಡಿಮೆ ಮಾಡಿದ್ದೀವಿ. ಈಗ ನಾನು ಪ್ಯೂರ್ ವೆಜಿಟೇರಿಯನ್ನು, ಸ್ನೇಹಿತರ ಜೊತೆ ಅನಿವಾರ್ಯವಾಗಿ ಸಿಂಪ್ಲಿಂಗ್ನಲ್ಲಿ ನಾ ಮಾಂಸ ತಿನ್ನೋದು ಕಲ್ತ್ಕೊಂಡ್ಬಿಟ್ಟಿದ್ದು, ಅದು ಕೂಡ ಈಗ ತಡ್ಕೊಳಕ್ಕಾಗೋದಿಲ್ಲ ಬೇಡ. ಹೀಗೆ ಅರ್ಥನೇ ಮಾಡ್ಕೊಳ್ಳದೆ ಇದ್ರೆ ಹೆಂಗಮ್ಮ ಮನುಷ್ಯ, ಅವತ್ತು ನಿಲ್ಸಕ್ ಆಗ್ತಿರಲ್ಲ ಹುಡುಕ್ ಬುದ್ಧಿ ಅಲ್ವಾ, ನಡೀತಿತ್ತು ತಡ್ಕೋತಿತ್ತು. ಅಂದ್ರೆ ಲೈಫ್ ನ ಎಲ್ಲಾ ಮಜೆಗಳನ್ನು ಕೂಡ ಅನುಭವಿಸಿದ್ರಿ. ಎಲ್ಲಾ ವರ್ಗದ ಜನಗಳ ಜೊತೆಲೂ ಭೇಟಿ ಇದೆ, ಎಲ್ಲಾ ವರ್ಗದ ಜನ ಮನೆಗಳಲ್ಲೂ ಸಂಬಂಧ ಇದೆ. ಯಾ ಹಿಂದೆ ಒಂದ್ಸತಿ ಹೇಳ್ತಿದ್ದೆ ಯಾರಿಗೋ, ಯಾರ್ದಾನ ಸ್ನೇಹಿತರುಗಳ ಮನೆಯಲ್ಲಿ ಕಾಯಿಲೆ ಆದ್ರೆ ಆಸ್ಪತ್ರೆಗೆ ಸೇರ್ಬಿಟ್ರೆ ಯಾರ್ದಾನ ಮನೆಗೆ ಅದು ಹೇಳುವಂತದ್ದಲ್ಲ, ಅದು ಹೇಳ್ತೀನಿ. ನನಗ್ ಖುಷಿ ಅವ್ರ ಮನೆಯವ್ರಿಗೆ ಸಂಕಟ, ಯಾಕೆ ಅಂದ್ರೆ ದಿನ ಅವ್ರು ನೋಡ್ಕೊಳ್ಳೋದಕ್ಕೆ ಹೋದಾಗ ಅದೊಂದು ಪ್ರೀತಿ ಗೈನ್ ಮಾಡ್ತೀನಿ. ಅವ್ರ ಮನೇಲಿ ತಾಯಿಗೋ ತಂದೆ ಅದ್ರ ಜೊತೆ ಒಳಗೆ ಹಣ್ಣು ಹಂಪಲು ಎಲ್ಲ ಅವ್ರ ಅಷ್ಟು ಹೋಗಿ ತಿನ್ನಲ್ಲ, ಅವ್ರ ಮನೆ ಬಂದಿದ್ದು ಊಟನೂ ತಿನ್ನಲ್ಲ. ವೆರಿ ನಾಟಿ ಅಲ್ಲಪ್ಪ, ತಪ್ಪೇನಿಲ್ಲ ಅಲ್ವ, ಈಗ ಅವ್ರು ಅದ್ ಸಾಕಂಗಿಲ್ಲ. ಆಮೇಲೆ ಇನ್ನೂ ಒಂದು ಪ್ರೀತಿ ಬರುತ್ತೆ, ನಮ್ಮ ಮನೇಲಿ ಮಿಕ್ಕಿತ್ತು ತಿಂದ ಅವನು, ಅವ್ರ ಮನೆ ಹುಡುಗರು ಬಯಸ್ಕೊಳ್ಳೋರು ನನ್ನಿಂದ ನೋಡ ಅವ್ನು ಕಲಿಯೋರ ಪಾಪ ನಮ್ಮನ್ನ ನೋಡ್ಕೊಳ್ಳೋದಲ್ದೆ ನಾನ್ ಬೇರೆ ಉದ್ದೇಶ ಬೇರೆ ಇದೆ ಇದಕ್ಕೆ. ಆದ್ರೆ ಇವೆಲ್ಲವೂ ಲೈಫಲ್ಲಿ ಮಜಲ್ಗಳು ಅಂದ್ರೆ ಅದ್ರಲ್ಲಿ ಖುಷಿ. ಹಾಗಾಗಿ ನನಗೆ ಯಾರ ಮನೆಗೆ ಹೋದ್ರೆ ಸಂಕೋಚ ಸಂಕುಚಿತ ಇಲ್ಲ, ಯಾವ ಜಾಗಕ್ಕೆ ಹೋದ್ರೆ ಸಂಕೋಚ, ತಿಗಣೆ ಸೊಳ್ಳೆ ಇಲ್ದೇ ಇರೋ ಜಾಗದಲ್ಲಿ ಮಲಗ್ತೀನಿ, ಅದಿರಬಾರ್ದು ಅಷ್ಟು ಅನುಕೂಲ ಮಾಡಿಕೊಟ್ರೆ. ಆಮೇಲೆ ನಿಮ್ಗೆ ಇವತ್ತು ಹೇಳಿದ್ರು ತಪ್ಪಿಲ್ಲ, ಸ್ನಾನದ ವಿಚಾರ ಬಹಳ ಜನ ಒದ್ದಾಡ್ತಾರೆ. ಒಂದು ದಿನಕ್ಕೆ ಬೆಳಗ್ಗೆ ಎದ್ದು ಸ್ನಾನ ಮಾಡದೇ ಇದ್ರೆ ಬದುಕೇ ಇಲ್ಲ ನಮ್ದು, ನೀರಿಲ್ದ ಅಂಗಿಗಳು ಇಲ್ಲಪ್ಪ. ಈಗ ಪ್ರಾಣಿಗಳು ಮಾಡ್ತಾವ, ಅಕಸ್ಮಾತ್ ಬೇರೆಯವ್ರಿಗೆ ತೊಂದರೆ ಆದ್ರೆ ಅವ್ರು ಎದ್ದು ಹೋಗ್ತಾರೆ, ನಮ್ಮ ಪಕ್ಕ ಕೊಡಲ್ಲ, ನಾನೇ ತಲೆ ಕೆಡ್ಸ್ಕೋಬೇಕು. ಅದಕ್ಕೋಸ್ಕರ ಹಠ ಮಾಡಿ ಹೋಗಲ್ಲ, ಅನಿವಾರ್ಯ ಆದಾಗ ಏನ್ ಸಿಗುತ್ತೋ ತಿನ್ಬೇಕು. ಇದು ನನ್ನ ಬದುಕಿನ ಗುಟ್ಟು, ಹಾಗೆ ಬೆಳ್ಕೊಂಡು ಬಂದಿದ್ದೀನಿ. ತುಂಬಾ ಬುದ್ಧಿವಂತನೂ ಅಲ್ಲ, ಅವಕಾಶಗಳು ಸಿಕ್ಕಿದ ಕಡೆ ಸಜ್ಜನಿಕೆ ಸೌಜನ್ಯ ತೋ. ಇದನ್ನ ರಾಜ್ಕುಮಾರ್ ಅವರಿಂದ ಕಲಿತೆ. ಅವರು ಊಟ ತಿಂಡಿ ಮಾಡೋದು ಬಿಹೇವ್ ಜಮನ್ ನಮಸ್ಕಾರ ಆಗ್ತಿದ್ದು ಕಲೆ ಅದು ಯಾ ಬರುತ್ತೆ ಹೋಗುತ್ತ. ಬಾಂಧವ್ಯ ಪ್ರೀತಿ ಸಂಬಂಧಗಳಿದಾವಲ್ಲ ಅದು ಇವತ್ತು ಎಷ್ಟು ಅಂದ್ರೆ ನಾನು ದೊಡ್ಡ ಕೋಟ್ಯಾಧೀಶ್ವರ ದುಡ್ಡಲ್ಲ.
ಕೋಟಿ ಜನರ ಪ್ರೀತಿ ಸಂಪಾದನೆ ಓದ್ ಕಡೆ ಎಲ್ಲ ಪ್ರೀತಿಸ್ತಾರೆ, ಓದ್ ಕಡೆ ಎಲ್ಲ ಆನಂದ ಪಡ್ತಾರೆ. ತಾವನ ಅಣ್ಣ ತಮ್ಮದಿಂದ ನೋಡ್ದಂಗ್ ನೋಡ್ತಾರೆ, ಅಪ್ಪದಿರ್ ಸ್ಥಾನದಲ್ಲಿ ನೋಡ್ತಾರೆ, ಗಂಡದಿರ್ ಸ್ಥಾನದಲ್ಲಿ ಜಾಸ್ತಿ ಜನ ನೋಡಲ್ಲ. ನೋಡಿದ್ರೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಹೇಳ್ತಿದ್ದಂಗೆ ಅಂಟಿ ಅಕ್ಕ ಅಂಕಲ್ ಅನ್ಬಿಡ್ತಾರೆ, ತಾತ ಅನ್ಬಿಡ್ತಾವ ಮಕ್ಕಳು, ಇನ್ನೇನ್ ನಮ್ಮ ಪ್ರಶ್ನೆ ಮುಂದೋಯ್ತು ಅಲ್ಲಿಗೆ. ಅದಕ್ಕೆ ಇಷ್ಟು ಫೀಲ್ಡ್ ಅಲ್ಲೂ ಇವತ್ತು ಜೀವಂತವಾಗಿದ್ದೀನಿ ನಾನು. ಹತ್ತು ದಿವಸದಲ್ಲಿ ರಂಗಭೂಮಿಯಲ್ಲಿ ಪಾತ್ರ ಮಾಡಿರ್ತೀನಿ, ಟಿವಿಲಿ ಪಾತ್ರ ಮಾಡಿರ್ತೀನಿ, ಸಿನಿಮಾದಲ್ಲಿ ಪಾತ್ರ ಮಾಡಿರ್ತೀನಿ, ಚಳುವಳಿಗೆ ಹೋಗಿ ಹೋರಾಟ ಮಾಡಿರ್ತೀನಿ, ಸತ್ಯಾಗ್ರಹ ಮಾಡಿರ್ತೀನಿ, ರಾಜಕೀಯ ಪಾರ್ಟಿ ಕೆಲಸಕ್ಕೆ ಹೋಗಿರ್ತೀನಿ, ಕುಟುಂಬದ ಕೆಲಸಕ್ಕೂ ಹೋಗ್ತೀನಿ, ದೇವಸ್ಥಾನ ಕೆಲಸಕ್ಕೂ ಹೋಗಿರ್ತೀನಿ ನಾನು ಇದ್ರೆ. ಆಮೇಲೆ ಕೆಲವೆಲ್ಲ ಇಷ್ಟ ಇಲ್ಲದೆ ಇದ್ರೂ ಮಾಡ್ತೀವಿ. ಯಾಕೆ ಅಂದ್ರೆ ನನಗಿಷ್ಟ ಇಲ್ಲದೆ ಇರ್ಬೋದು, ನನಗೆ ನಾನು ಬದುಕ್ತಾ ಇಲ್ಲ, ನಾನು ನಾನಾ ತರದಲ್ಲಿ ಬದುಕ್ತಾ ಇದ್ದೀನಿ, ಕುಟುಂಬಕ್ಕೆ ಬದುಕ್ತಾ ಇದ್ದೀನಿ. ಲೈಕ್ ಯಾವ ವಿಚಾರ ಸರ್? ಈಗ ದೇವಸ್ಥಾನದ ವಿಚಾರ, ನಾನು ನಾಸ್ತಿಕ ಆಸ್ತಿಕ ಅನ್ನೋದ್ರಲ್ಲಿ ಗೋಜಲಲ್ಲಿ ಇದ್ದೀನಿ ನಾನು. ನಾನು ಪೂರ್ತಿ ದೇವ್ರನ್ನ ಈ ತರದ ಇವತ್ತಿನ ಸಂಪ್ರದಾಯದ ಪ್ರಕಾರ ದೇವಸ್ಥಾನಗಳಿಗೆ ಹೋಗಿ ಭಕ್ತಿ ತಗೊಂಡು ದೇವ್ರ ನಂಬಲ್ಲ. ಬಸವಣ್ಣಂತರ ಕಾಯ್ಕೋಬೇಕ ಇಲ್ಲ ಸರ್, ನಾನು ಮಾಡೋ ಕೆಲಸದಲ್ಲಿ ಅದೊಂದು ಪ್ರೀತಿ. ಹಾಗಂತ ಈ ದೇವರುಗಳನ್ನೆಲ್ಲ ತಿರಸ್ಕಾರನೂ ಮಾಡೋದಿಲ್ಲ, ಅದು ನಂಬಿಕೆ. ಈಗ ನನ್ನ ಮನೆಯಲ್ಲಿ ನನ್ನ ತರದಲ್ಲಿ ಅವ್ರು ಚಿಂತನೆ ಮಾಡದೇ ಇದ್ದಾಗ, ಅವರಿಗೆ ಯಾವುದೋ ಲಕ್ಷ್ಮೀ ದೇವರಿಗೆ ಹೋಗಿ ಇವತ್ತು ಪೂಜೆ ಮಾಡಿದ್ರೆ ಮಾತ್ರ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇದ್ದಾಗ ಕಂಡು ಬರಬೇಕು. ನೀವು ಬಂದ್ರೆ ಅನುಕೂಲ ಆಗುತ್ತೆ ಅಂತಾರೆ ಅಂತ ಇಟ್ಕೊಳ್ಳಿ, ನಾನು ಸರ್ ಹೋಗದಪ್ಪ. ಆಮೇಲೆ ರಾಜಕಾರಣದಲ್ಲಿ ಇದ್ದೀವಿ, ಸಿಕ್ ಸಿಕ್ಕಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಚುನಾವಣೆ ಟೈಮ್ನಲ್ಲಿ. ನಾನು ದೇವರು ನಮ್ಮ ಅದೆಲ್ಲ ಬರೋದಿಲ್ಲ, ಕಲ್ ದೇವರು ಅದೆಲ್ಲ ಇಲ್ಲ, ಚುನಾವಣೆ ನಿಂತಿದ್ದೀನಿ. ನಮಸ್ಕಾರ ಮೇಡಮ್. ಚೆನ್ನಾಗಿರೋ ತೀರ್ಥ ಇದ್ರೆ ಜಾಸ್ತಿ ಇಸ್ಕೊಂಡ್ತೀನಿ, ಸುಮಾರಾಗಿದ್ರೆ ಗಲೀಜ್ ಗಲೀಜ್ ಇದ್ರೆ ಬೇಡ. ಎಷ್ಟೋ ಕಡೆ ದೇವಸ್ಥಾನಕ್ಕೆ ನಾನು ಹೋಗೋದು, ಎಷ್ಟೋ ಕಡೆ ಇದು ಕಡಲೆ ಉಸ್ಲಿ, ಹೆಸರುಕಾಳು ಉಸ್ಲಿ, ತುಂಬಾ ರುಚಿ ಇರ್ತದೆ, ಅದಕ್ಕೆ ಹೋಗ್ತೀನಿ. ಬಹುಶಃ ನಿಮ್ಮಲ್ಲಿರುವಂತ ಈ ಸರಳವಾದಂತಹ ಮನಸ್ಸು. ಆದ್ರೆ ಅಲ್ಲಿ ಯಾರಿಗೂ ಇರಿಟೇಟ್ ಮಾಡಲ್ಲ, ಪೂಜಾರ ಏನ್ ಹೇಳ್ತಾರೋ ಅದು ಶಾಲು ಹೊದಿಸ್ಕೋಬೇಕು, ಕೂತ್ಕೊಳ್ಳಿ. ಒಂದೇ ಒಂದ್ ಕಿವಿಲಿ ಹೇಳ್ತೀನಿ, ನೀವು ನಾವು ದೊಡ್ಡವ್ರು ಬಂದಿದ್ದೀವಿ ಅಂತ ಪ್ರಾರಂಭದಲ್ಲಿ ಶ್ಲೋಕ ಶುರು ಮಾಡಿ ಕೊನೆ ತನಕ ಕಾಯಿಸ್ಬೇಡ, ಕಾಯಿಸ್ಬೇಡಿ, ದಯವಿಟ್ಟು ಬೇಗ ಬೇಗ ಮುಗಿಸಿ, ಎಂಡ್ ಪೋರ್ಷನ್ ಗೆ ಬಂದ್ಬಿಡಿ ಸರ್ ಅಂತ. ಅದ್ರ ಟೈಮ್ ಅಲ್ಲಿ ಆಟ ಮಾಡೋಕ್ಕಾಗಲ್ಲ, ಮುಚ್ಚೆ ಮುಗಿಸ ಮುಗಿಸ ಏನೇ ಇದು ಸೂರ ಸುತ್ತ ಜನ ಇರ್ತಾರೆ. ಈ ತರದ ರಾಜಿಗಿಡ್ನ ಪ್ರತಿಯೊಬ್ಬರು ಅಳವಡಿಸ್ಬೋದು. ಇಷ್ಟ ಇರಲ್ಲಪ್ಪ ನಿಮ್ ಮನೆ ಬರ್ತೀನಪ್ಪ, ನಿಮ್ ಮನೆಗೆ ಏನೋ ಇಷ್ಟ ಇರಲ್ಲ ವಾತಾವರಣ, ನಾಲ್ಕು ಜನಕ್ಕೆ ಏನಕ್ಕೋ ತೊಂದರೆ ಇದೆ ಅಥವಾ ಮಾಡಕ್ ಸಿಟ್ಟು ಬರುತ್ತೆ ಮನುಷ್ಯ ಅಂದ್ಮೇಲೆ, ಉಪ್ಪು ಹುಳಿ ಖಾರ ತಿಂದ್ಮೇಲೆ ಸಿಟ್ಟು ದುಮ್ಮಾನಗಳು ತಡ್ಕೋಬೇಕಾಗತ್ತೆ, ರೆಸಿಸ್ಟ್ ಮಾಡ್ಕೋಬೇಕಾಗತ್ತೆ. ಅದನ್ನ ಕಲ್ತ್ಕೊಂಡ್ಬಿಟ್ರೆ ನಾವು ಗ್ರೇಟ್ ಆಕ್ಟರ್ಗಳು. ಆತರ ಮಾಡೋದು ಆಕ್ಟಿಂಗ್ ಹೆಂಗೋ ಮಾಡ್ಕೊಳ್ಬಹುದು, ಸ್ಪಂದಿಸುವಂತದ್ದು ಭಾವನೆಯನ್ನು ಅರ್ಥ ಮಾಡ್ಕೋಬೇಕು. ಅವಲೇ ಸಂಘಜೀವಿ ಆಗುತ್ತೆ, ಸಾಧ್ಯ ಆಗುತ್ತೆ. ಖಂಡಿತ ಖಂಡಿತ. ಆಮೇಲೆ ನಮ್ಮಿಂದ ಜನ ಬರೋಕ್ ಶುರು ಆಗ್ತಾರೆ, ನಾವು ಹೋಗೋದಕ್ಕೆ ಶುರು ಆಗುತ್ತೆ. ಇವತ್ತು ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಹೋದ್ರು ಕೂಡ ಬಹುತೇಕ ಯಾವುದೇ ದೇಶಕ್ಕೆ ಹೋದ್ರು ಕೂಡ ಹೋಟ್ಲಲ್ಲಿ ಉಳ್ಕೊಳ್ಳಲ್ಲ. ಮನೆಗಳು ಮಂಜುಳ ಪರಿಚಯ ಆಯ್ತು, ನಿಮ್ಮ ಸ್ನೇಹಿತರು ನಿಮ್ಮ ಯಜಮಾನರು ಪರಿಚಯ, ನಮಸ್ಕಾರ ಸ್ವಾಮಿ. ಸುಮ್ಮನೆ ಒಂದು ಸಣ್ಣ ಹಿಂಟ್ ಕೊಟ್ಟರೆ ಸಾಕು, ನಮ್ಮನೆಗೆ ಯಾಕೆ ಬರಬಾರ್ದು? ಅಯ್ಯೋ ಧಾರಾಳವಾಗಿ ನಡೀರಿ ನಡೀರಿ, ಅಲ್ಲಿ ಏನಿದೆಯೋ ಅದೇ ಥರದಲ್ಲಿ ಸರ್. ನಾವು ಮಕ್ಕಳ ಜೊತೆ ಆಟ ಆಡ್ಕೊಂಡು ನಾವು ಇದ್ಕೊಂಡು ನಾವು ಅಡುಗೆ ಮನೆಗೆ ಸೇರ್ಕೊಂಡು ನಮ್ಮ ಶ್ರೀಮತಿನೂ ಅಲ್ಲೇ ಹೋಗಿ ಸೇರ್ಕೊಂಡು ಊಟ ಮಾಡ್ಕೊಂಡು ಫ್ರೆಂಡ್ ಆಗ್ಬಿಡ್ತೀವಿ, ಓಡಾಡ್ತೀವಿ, ಅದೊಂಥರ ಸಂತೋಷನೂ ಇರುತ್ತೆ. ಇದೇ ಮಡದಿ ಬಗ್ಗೆ ಮಾತಾಡ್ತಾ ಇದ್ದಾಗ ನಿಮ್ಮ ಮ್ಯಾರೇಜ್ ಸ್ಟೋರಿ, ಅದ್ರ ಹಿಂದಿನ ಕಥೆ, ಲವ್ ಸ್ಟೋರಿನ ಅಥವಾ ಅರೇಂಜ್ ಸ್ಟೋರಿನ, ಅದನ್ನ ಕೇಳಬೇಕು ಅಂತ ಬಹಳ ಇಂಟ್ರೆಸ್ಟ್. ಮ್ಯಾರೇಜ್ ರೆಗ್ಯುಲರ್ ಅರೇಂಜ್ಡ್ ಮ್ಯಾರೇಜ್ ಅಂದ್ರೆ ಒಂದೇ ಸಮಾಜ. ಆ ಕಾಲದಲ್ಲಿ 83ರಲ್ಲಿ ನನ್ನ ಮದುವೆ ಆಗಿದ್ದು ಪದ್ಮ ಅಂತ ಅವರು, ಗ್ರಾಮೀಣ ಭಾಗದಿಂದಲೇ ಬಂದರು ಅವರು, ನಮ್ಮ ಥರದ ಮಧ್ಯಮ ವರ್ಗ ರೈತಾಪಿ ಜನರಲ್ಲಿ. ಇವತ್ತಿನ ನಮ್ಮ ಮನಸ್ಸು ಎಷ್ಟು ಮೆಲ್ಲಗೆ ಅಲ್ಲ ಸರ್, ತುಂಬಾ ಫಾಸ್ಟ್ ಆಗಿ ಅರಳಿಬಿಟ್ಟಿದೆ, ಪ್ರಫುಲ್ಲಿತವಾಗ್ಬಿಟ್ಟಿದೆ. ಅತ್ಯಂತ ಸ್ವಾರಸ್ಯಕರವಾದಂತಹ ವ್ಯಕ್ತಿ ನೀವು, ನೀವು ಅದ್ಭುತವಾದಂತ ವ್ಯಕ್ತಿ ನಮಗೆ ಗೊತ್ತು. ನಿಮಗಿರೋ ಪೊಸಿಷನ್ಸ್ ನಾವು ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ, ಆದ್ರೆ ಆ ಸರಳತೆ ನಿಮ್ಮಲ್ಲಿದೆಯಲ್ಲ ಸರ್, ಆ ಸ್ವಾರಸ್ಯಕತೆ ನಿಮ್ಮಲ್ಲಿದೆಯಲ್ಲ, ಅದನ್ನ ಕೇಳ್ತಿದ್ರೆ ನಮಗೆ ಹಬ್ಬ ಅನಿಸ್ತಿದೆ ಇವತ್ತು ನಿಜವಾಗ್ಲು. ಸರ್, ನಾವು ಎಲ್ಲಿದ್ವಿ ಅಂದ್ರೆ ನಿಮ್ಮ ಮನದನ್ನೇ ಪದ್ಮಾ ಅವ್ರ ವಿಷಯಕ್ಕೆ ಬಂದಿದ್ವಿ, ನಿಮ್ಮ ಮದುವೆ ವಿಚಾರ ಮಾತಾಡ್ತಿದ್ವಿ. ಸರ್, ದಯವಿಟ್ಟು ಮುಂದುವರಿಸಿ. 1983 ತಡವಾಗಿ ಮದುವೆ ಆಗಿದ್ದು ನಾನು, ಅಕ್ಕ ತಂಗಿದ್ರದೆಲ್ಲ ಮದುವೆ ಆಗಲಿ ಅಂತ ಕಾಯ್ಕೊಂಡಿದ್ದು.
ಆಮೇಲೆ ಮದುವೆ ಆಗ್ಬೇಕಂತ. ಬಟ್ ಲವ್ ಮ್ಯಾರೇಜ್ ಅಂತೂ ಅಲ್ಲ, ಲವ್ ಯಾರು ಮಾಡಿದ್ರು ನಮ್ಗೆ ಮತ್ತಿನ ಪರಿಸ್ಥಿತಿ ಒಳಗೆ ನೀವು ಮಾಡ್ಬೇಕು ಅಂತ ಅನಿಸ್ಲಿಲ್ಲ ಸರ್ ಯಾರನ್ನಾದ್ರೂ ಒಟ್ಟಿಗೆ ಲವ್ ತುಂಬಾ ಹೊಟ್ಟೆಗೆ ತುಂಬಾ ತೃಪ್ತಿ ಇದ್ದ. ಅಷ್ಟೊಂದು ಜನ ಮನೆಗೂ ಹೋಗ್ತಾ ಇದ್ರಿ, ಅಷ್ಟೊಂದು ಜನ ಪರಿಚಯನೂ ಇತ್ತು. ಅದೇ ಇದೇನಾಯ್ತು ಅಂದ್ರೆ ನನ್ನ ಬದುಕಿಗೋಸ್ಕರ ಹೋರಾಟ ಮಾಡ್ತಿದ್ದ ಸಂದರ್ಭದಲ್ಲಿ ಯಾರನ್ನು ಆ ದೃಷ್ಟಿಯಿಂದ ನೋಡಕ್ಕಾಗಲಿಲ್ಲ. ಆಮೇಲೆ ಅವರೇನೆ ನಮ್ಮ ಅಯ್ಯೋ ಪಾಪ ಅನ್ನೋ ಸ್ಥಿತಿಗೆ ನಾವು ತರಿಸ್ಕೊಂಡ್ಬಿಡ್ತಿದ್ವಲ್ಲ, ಹಾಗಾಗಿ ಆ ದೃಷ್ಟಿ ಬರಲಿಲ್ಲ, ಗೊತ್ತಿಲ್ಲ. ಹಾಗಂತ ಅಂದ್ರೆ ಬಂದಿದ್ರೆ ಆಗ್ತಿತ್ತು ಏನೋ, ನಾವು ಸುಮ್ ಸುಮ್ನೆ ಸುಳ್ಳು ಹೇಳೋದೇ ನಾವು ಅಂತೋನಲ್ಲ, ಹಾಗೆ ಪ್ರಾಮಾಣಿಕ ಅಲ್ಲ. ಅವತ್ತಿನ ಸಂದರ್ಭದಲ್ಲಿ ಆಗ ಅನ್ನಿಸ್ತಿಲ್ಲ. ಆಮೇಲೆ ಕೀಳಿರಿಮೆ ಹೊಂದಿತ್ತಲ್ಲ, ಯಾರೋ ಶ್ರೀಮಂತ ನೋಡಿ ನಾವು ಮಾತಾಡ್ಸಕ್ ಆಗ್ತಿತ್ತ, ಆಗ್ತಿಲ್ಲ ಅಲ್ಲೋ ನಮಸ್ಕಾರ ಅನ್ಕೊಂಡು ಅದು ಮದುವೆ ಮಾಡಲೇಬೇಕು ಅಂತ ಹೇಳ್ತಾರೆ. ಆಮೇಲೆ ಒಂದು ಜಾಬ್ ಸಿಕ್ತು ನನಗೆ ಬೆಂಗಳೂರಿನಲ್ಲಿ, ಗುಮಾಸ್ತನಾಗಿ ಅಲ್ಲಿ ಹೋಗ್ತಾ ಇದ್ದೆ 83ರಲ್ಲಿ. ಅಷ್ಟೊತ್ತಿ ಸಿನಿಮಾನು ಶುರುವಾಗಿತ್ತು, ಚಕ್ರವ್ಯೂಹ ಆಲ್ಮೋಸ್ಟ್ ಮುಗಿದಿತ್ತು, ಇನ್ನೂ ರಿಲೀಸ್ ಆಗಿರಲಿಲ್ಲ ವೀರಸ್ವಾಮಿ. ಅದೇ ಕಮರ್ಷಿಯಲ್ ಪಿಕ್ಚರ್, ಅದಕ್ಕೆ ಮುಂಚೆ ಸಿಂಹಾಸನ ಯಾವುದು ಮಾಡಿದ್ದೆ. ನಮ್ಮ ತಂದೆ ತಾಯಿನ ಹೋಗಿ ನೋಡೋಣ, ಯಾವ್ಯಾವುದೋ ನೋಡಿದ್ರು ಆಗಿರಲಿಲ್ಲ. ನೋಡ್ಕೊಂಡು ಬಂದ ಮೇಲೆ ನನ್ನ ಜೊತೆ ಡಾಕ್ಟರ್ ರಾಜಾರಾಮ್ ನನ್ನ ಸ್ನೇಹಿತರು ಅವರೆಲ್ಲ ಹೋಗಿ ನೋಡ್ಕೊಂಡು ಬಂದೆ. ಗ್ರಾಮೀಣ ಸಿರಾ ಹತ್ರ ತಂದೆ ತಾಯಿದ್ರು, ಅವ್ರಿಗೂ 5 ಜನ ಮಕ್ಕಳು, ನಮ್ಮ ಮನೇಲೂ 5 ಜನ. ಆ ಥರ ನನಗೆ ಒಬ್ಬನೇ ಮಗ, ಅವ್ರಿಗಿಬ್ಬರು ಗಂಡು ಮಕ್ಕಳು ಇರ್ತಾರೆ, ಪದ್ಮ 2ನೇವರೇನು. ಹೋಗಿ ನೋಡಿದಾಗ ನಮ್ಮ ಹಳೆ ಕಾಲದಲ್ಲಿ ನೋಡ್ತೀವಲ್ಲ ಸರ್, ಊಟ ಕಾಲದಲ್ಲಿ ಕೂರಿಸ್ತಾರೆ ಹುಡುಗಿ. ಅವತ್ತು ಮಾತ್ರ ಸೀರೆ ಉಡಿಸಿದ್ರು, ಅಂದರೆ ಇನ್ನೂ ಸೀರೆನೇ ಉಟ್ಕೊತಿರ್ಲಿಲ್ಲ. ಸೀರೆ ಉಡಿಸಿ ಏನೋ ಬಡ್ಸಕ್ಕೆ ಕಳಿಸ್ತಾರೆ ಹೆಣ್ಣನ್ನು. ಇದು ಹೆಣ್ಣು ಅಂತ ಯಾರೋ ಒಬ್ರು ಹೇಳ್ತಾರೆ, ಅದು ನೋಡ್ಕೋಬೇಕು ನಾವು. ಅದು ಯಾವ ಆ್ಯಂಗಲ್ನಲ್ಲಿ ಹೆಂಗೆ ಕಾಣ್ತಾರೋ ಅಷ್ಟೇ, ಬೇರೆ ಪೂರ್ತಿನೂ ಆನಂದವಾಗಿ ನೋಡೋಕ್ಕಾಗಲ್ಲ, ಇವರೆಲ್ಲ ಕೂತಿರ್ತಾರೆ. ಆಮೇಲೆ ನೋಡಿದ್ರೆ ಸಣ್ಣಗಿದ್ರು, ಚಿಕ್ಕ ವಯಸ್ಸು, ಹುಡುಗಿ ಬೆಳ್ಳಿಗೆ ಸುಂದರವಾಗಿದ್ದರು, ನನ್ನ ಲೆಕ್ಕದಲ್ಲಿ ಸುಂದರವಾಗೇ ಇದ್ದರು. ಆದರೆ ಒಂದು ಮನಸ್ಸಿನಲ್ಲಿ ಅಳಕ್ಕೆ ಬಂದಿದ್ದು, ಈ ಹುಡುಗಿ ಏನೋ ಚೆನ್ನಾಗಿದೆ, ಒಪ್ಕೊಳ್ಳೋಂಥದ್ದು ನನ್ನ ವಯಸ್ಸು ಇವ್ರ ವಯಸ್ಸು ಇಷ್ಟಿದೆ. ಎರಡು ವಿಚಾರವನ್ನು ಕ್ಲಿಯರ್ ಮಾಡಬೇಕು ನಾವು. ಒಂದು, ಯಾವ ಗಳಿಗೆಲ್ಲ ಬೇಕಾದ್ರೂ ಕೆಲಸ ಬಿಡ್ತೀನಿ ನಾನು, ಗುಮಾಸ್ತನ ಕೆಲಸನ, ರಂಗಭೂಮಿ ಚಟುವಟಿಕೆ ಸಿನಿಮಾ ಚಟುವಟಿಕೆಯಲ್ಲಿ ನುಗ್ಗಬಹುದು ನಾನು, ಚಟ ಇದೆ, ಆಸೆ ಇದೆ. ಅದು ಯಾಕೆ ನಾಟಕದವರು ಅಂದ್ರೆ ಆ ಕಾಲದಲ್ಲೆಲ್ಲ ಹೆಣ್ಣು ಕೊಡೋದಕ್ಕೆ ಅದರಲ್ಲಿ ಏನು ಜೀವನ ಮಾಡೋಕ್ಕಾಗತ್ತೆ ಅಂತಿದ್ರಲ್ಲ, ಒಂದಿದೆ. ಎರಡನೇದು, ವಯಸ್ಸು ಅಷ್ಟಿದ್ದಾಗ ಡಿಫರೆನ್ಸು ಇಷ್ಟಪಡ್ತಾರೋ ಇಲ್ವೋ ನೋಡಿ. ನಮ್ಮ ಕಡೆಯಿಂದ ನಮ್ಮದೇನು ಅಭ್ಯಂತರ ಇಲ್ಲ, ಅವ್ರು ಒಪ್ಪಿದ್ರೆ, ತೃಪ್ತಿಯಾಗಿ ಒಪ್ಪಿದ್ರೆ ಹುಡುಗಿನೇ ಕೇಳಬೇಕು ನೀವು ಅನ್ನೋ ಥರ ನಾನು ಫೋರ್ಸ್ ಮಾಡಿದೆ. ಮಾತಾಡ್ಸೋಕ್ಕಾಗಲಿಲ್ಲ, ಸುಮ್ಮನೆ ನೋಡಿದ್ರು ಹೋದರು. ಆಮೇಲೆ ಅವ್ರ ಮನೆಯವರು ಒಂಥರ ಭಾರಿ ಪ್ರಾಕ್ಟಿಕಲ್ ಆಗಿದ್ದರು, ಅಂದರೆ ಅದೇನು ಅದು ಕತೆ ಹೌದಾ, ಅವಳ ಹಣೆ ಬರ ಇದ್ದಂಗೆ ಆಗುತ್ತೆ, ನಾವ್ಯಾಗ ತಲೆ ಕೆಡಿಸ್ಕೊಳ್ಳೋದು. ನಮಗೂ ಹುಡುಗದ್ದು ಅವ್ರ ಕೂದ ಮನೆತನ ಏನು, ಸಿನಿಮಾದಲ್ಲೂ ಎಲ್ಲಿ ಬದುಕ್ತಾನೋ ಬದುಕೋತಾನೆ, ನಮ್ಮದೇ ಅಂತ ಹುಡುಗಿನ ಕೇಳ್ತೀವಿ ಅಂತ ಕೇಳಿದಾಗ ಮನೆಯವ್ರೇನು ಹೇಳ್ತಾರೋ ಅದು ಅಂತ ಅವರು ಹೇಳಿದ್ರು. ಆಮೇಲೆ ಎಲ್ಲೋ ಒಂದು ಕಡೆ ನನಗೆ ಆಮೇಲೆ ಗೊತ್ತಾಯ್ತು, ಆಕೆಗೆ ನಟಿ ಆಗಬೇಕು ಅನ್ನೋ ಆಸೆ ಇತ್ತಂತೆ, ಒಳಗಡೆ ಸಾಧ್ಯವಿಲ್ಲದಿರೋಂಥ ಪರಿಸ್ಥಿತಿ ಅಂದ್ಕೊಂಡಿದ್ರು. ಇಲ್ಲದ್ರೆ ನಟರನ್ನು ಮದುವೆ ಆಗೋಕ್ಕೆ ಚಾನ್ಸ್ ಸಿಕ್ಕೈತಲ್ಲ, ವಯಸ್ಸು ವಯಸ್ಸೆಲ್ಲ ಮರೆತು ಬಿಟ್ರು ಅವರು, ಮಾಡ್ಕೊಳ್ಳೋಣ ಅನ್ನೋ ಥರದಲ್ಲಿ. ಅಷ್ಟೊತ್ತಿಗೆ ಒಂದು ವಿಲನ್ ರೋಲ್ ಅವ್ರ ಊರಿನ ಪಕ್ಕನೇ ಎಲ್ಲೋ ಹೋಗಿ ಶೂಟಿಂಗ್ ಮಾಡಿದ್ದೆ ಹಿಂದೆ, ಅಷ್ಟು ಕೆಟ್ಟ ಪಾತ್ರ ಮಾಡಿದ್ದೀನಿ ಅಂತ ಗೊತ್ತಿದ್ರು ಕೂಡ ಅವರು ಒಪ್ಕೊಂಡ್ರು. ಏನೇ ನಡೆದು, ಹಾಗಾಗಿ ಅರೇಂಜ್ಡ್ ಮ್ಯಾರೇಜು, ಮದುವೆ ಮಾಡ್ಕೊಂಡು ಬಂದ. ಬೆಂಗಳೂರೇ ಫಸ್ಟ್ ಟೈಮು ಕರ್ಕೊಂಡು ಬಂದಾಗ, ಎಸ್ ಎಸ್ ಎಲ್ ಸಿಂದ ಓದಿದ್ದಾರೆ, ಹೆಚ್ಚು ಎಕ್ಸ್ಪೋಸ್ ಆಗಿರಲಿಲ್ಲ. ಸೊ ಮದುವೆ ಆದಮೇಲೆ ತಂದೆ ತಾಯಿ ಜೊತೆಯಲ್ಲಿದ್ದು ಸಿನಿಮಾ ಬ್ಯುಸಿ ಇದ್ದೆ. ಸ್ವಲ್ಪ ಹಿಂಸೆ ಕೊಟ್ಟಿದ್ದೀನಿ ಆಕೆಗೆ, ಪದ್ಮನಿ. ಯಾವ ಥರ ಅಂದರೆ, ಹಿಂಸೆ ಅಂದರೆ ಹೊಡೆಯೋದು ಬಡಿಯೋದಲ್ಲ, ಆಕೆಗೆ ಏನು ಆಸೆ ಇರ್ತದೋ ಆ ವಯಸ್ಸಿನಲ್ಲಿ ಅದೆಲ್ಲವನ್ನು ಫುಲ್ಫಿಲ್ ಮಾಡೋಕ್ಕಾಗಿರೋದಿಲ್ಲ. ಸ್ಕೂಟ್ರಲ್ಲಿ ಹೋಗಿ ಚುರುಮುರಿ ತಿನ್ನೋದು, ಹೊಸದಾಗ ಮದುವೆ ಆದರೆ ಹಳ್ಳಿಯಿಂದ ನಾವು, ಆಮೇಲೆ ಅಂಗಡಿಗೆಲ್ಲ ಹೋಗಿ ಬಟ್ಟೆ ಕೊಡಿಸ್ಬೇಕು ಈ ಥರ. ನಾನು ಬ್ಯುಸಿ ಬ್ಯುಸಿ ಸಿನಿಮಾ ಆಗೋಗ್ಬಿಟ್ಟೆ, ಅದು ನನಗೆ ಗೊತ್ತಾಗಲಿಲ್ಲ ಇದೆಲ್ಲ ಹಿಂಗಾಗುತ್ತೆ ಅಂತ. ಆದರೂ ಅತ್ತೆ ಮಾವನವ್ರ ಜೊತೆ ಹೊಂದ್ಕೊಂಡು ಏನೋ ಮಾಡ್ಕೊಂಡಿದ್ರು. ಒಂದು 7-8 ವರ್ಷ ತುಂಬ ಕಷ್ಟ ಇದ್ದಿರ್ಬೋದು. ಆಮೇಲೆ ಹೊಂದಾಣಿಕೆ ಆಯಿತು. ನಾನು ಆಮೇಲೆ ನನ್ನ ಹೆಂಡತಿಗೆ ಬೇರೆಯವ್ರ ಥರದಲ್ಲಿ ಯೋಚನೆ ಮಾಡಬಾರ್ದು, ಹೆಚ್ಚು ಅವ್ರು ಎಷ್ಟು ಬೆಳೀತಾರೋ ಅಷ್ಟು ಬೆಳೆಯೋಕ್ಕೆ ಬಿಡಬೇಕು ಅಂತ ಅವ್ರು ಹೇಳಿದೆ. ನಿನ್ನ ರಂಗಭೂಮಿ ಸ್ನೇಹಿತರಿದ್ದಾರೆ ಬಾ, ಅಲ್ಲಿ ಹೋಗಿ ಏನಾದರೂ ಕೆಲಸ ಮಾಡೋಕ್ಕೆ ಸಾಧ್ಯವಾದ್ರೂ ಮಾಡ್ಕೊಳ್ಳೋಣ, ಟಿವಿ ಸೀರಿಯಲ್ಗೆ ಹೋಗ್ತಿದ್ದೀನಿ ನೀನು ಬಾಜುತ್ತೆ. ಆಮೇಲೆ ಅನುಮಾನನೂ ಪಡೋದು ಬೇಡ, ನಾನು ಇನ್ಯಾವುದೋ ಹುಡುಗಿ ಇನ್ನೇನೋ ಸಂಬಂಧ ಅಂತ ಆ ಗೋಜಲಿ ಹಾಕ್ಬೇಕಾಗಿರೋ ಜೊತೆಲೆ ಬಾ, ಅಲ್ಲಿ ನಾನು ಅವ್ರ ಸಂಬಂಧಗಳು ನೋಡ್ಬಾ ಅಂತ. ಆಕೆಗೆ ಪೂರ ನಂಬಿಕೆನೂ ಬಂತು, ಎಲ್ಲ ಅಂತ ಅಕ್ಕತಂಗಿದ್ರ ಥರ ನೋಡ್ಕೋತಾರೆ. ಆಮೇಲೆ ಆಕೆನೇ ಇನ್ವಾಲ್ವ್ ಆಗ್ತಾ ಹೋದ್ರು, ಫ್ರೀಡಮ್ ಕೊಟ್ಬಿಟ್ನೆಲ್ಲ. ರಾಜಕಾರಣ ನಾನಿದ್ದೀನಿ, ನೀನು ಹೋಗ್ಬೇಕಾ, ಇಷ್ಟ ಇದೆ ಯಾವ ಪಾರ್ಟಿ ಬೇಕಾದ್ರು ಇಲ್ಲಿಗೆ ಆದರೂ ಬಾ. ಅವ್ರು ಬಿ ಜೆ ಪಿಲಿ ಇದ್ದೆ, ಅವರು ಬಂದರು. ಹಾಗೆ ಎಲ್ಲ ರಂಗಭೂಮಿಯಲ್ಲಿ ಪಾತ್ರ ಒಂದು ಮಾಡಿಲ್ಲ, ಬೇರೆ ಟಿಕೆಟ್ ಹರಿಯೋದ್ಗಿರಿ ಅದೆಲ್ಲ ಕೌಂಟರ್ ಅವ್ರದೇ ಇನ್ಚಾರ್ಜ್ ಆಗೋದ್ರು. ಟಿ ವಿನಲ್ಲಿ ಮಾಡೋಕ್ಕೆ ಶುರು ಮಾಡ್ರು, ಯಾರು ಮಾಡಿಸೇಬಿಟ್ರು ಸ್ನೇಹಿತರದಲ್ಲಿ, ಮಾಡು ನಿನಗೆ ಧೈರ್ಯ ಇದ್ದಂಗೆ ಮಾಡು, ನನ್ನೂ ಕೇಳಬೇಡ, ನಿನಗೆ ಅನಿಸ್ದಂಗೆ ಡೈರೆಕ್ಟ್ ಹೇಳ್ದಂಗೆ ಮಾಡ್ಕೊಂಡು ಹೋಗು. ಆಮೇಲೆ ತಪ್ಪು ನಿಪ್ಪು ಇದ್ದರೆ ಮನೇಲಿ ಹೇಳ್ತಿದ್ದೆ, ಹಿಂಗಿದ್ರೆ ಹಿಂಗೆ ಮಾಡು, ಹಿಂಗೆ ಮಾಡಿದ್ರೆ ಅನುಕೂಲ ಆಗ್ಬೋದು ನೋಡು. ಸಿನಿಮಾ ಬಂತು, ಯಾವುದೋ
ಮಾಡಿದ್ರು ಸಿನಿಮಾಗಳು ಮೂರ್ನಾಲ್ಕು ಪ್ರೊಡ್ಯೂಸ್ ಮಾಡಿದ್ರು, ರಾಜಕಾರಣದಲ್ಲಿ ಕಾರ್ಯದರ್ಶಿ ಆಗಿದ್ರು, ಆಮೇಲೆ ಸಮಾಜದಲ್ಲಿ ದೇವಸ್ಥಾನಗಳು ಕಟ್ಟೋರಿಪೇ ಅಂತ ಟ್ರಸ್ಟ್ಗೆ ಚೇರ್ಮನ್ ಆದರು, ಜೀರ್ಣೋದ್ಧಾರ. ಹೀಗೆ ಸೋಷಿಯಲ್ ನನ್ನ ಲೆವೆಲ್ಗೇನೆ ಬೇರೆ ಬೇರೆ ಲೆವೆಲ್ನಲ್ಲಿ ಅವರು ಬೆಳ್ಕೊಂಡು ಇಬ್ಬರು ಮಕ್ಕಳು ಭರತ್ ಶರತ್ ಅಂತ. ವೆರಿ ಇಂಟ್ರೆಸ್ಟಿಂಗ್, ನಮ್ಮ ಮನೆಯಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ನ ನನ್ನ ಮಗನಿಗೆ ಅರೇಂಜ್ಡ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡಿದ್ದೀನಿ. ಅವನು ಒಪ್ಸೇನಿಲ್ಲ. ಅವನು ಎಲ್ಲ ಲವ್ ಮಾಡಿದೇನೋ ಅಂತ ಇಲ್ಲ. ಸರಿ, ನಾವು ಅಪ್ಪ ಅಮ್ಮ ತೀರ್ಮಾನ ತಗೊಳ್ಳೋಣ ತಗೊಳ್ಳಿ ಅಂತ ಆಯ್ತು. ಲೇಟ್ ಆಗಿತ್ತು ಅವನಿಗೂ. ಆಮೇಲೆ ಎಮ್ ಎಸ್ ಸಿ ಮೆಸ್ ಮಾಡಿದ್ದಾನೆ, ನಿಂದು ಇದು ಡಿಮ್ಯಾಂಡ್ ಏನು ಹೇಳ್ಬಿಡುತ್ತೆ, ಸುಂದರವಾಗಿರಬೇಕು ಅಂತ. ನನ್ನ ಬೇರೆ ಬೈತಿದ್ದ, ನಿನ್ನ ನೆಂಟಿ ಮಾತ್ರ ಸುಂದರವಾಗಿರಬೇಕು, ನಮಗೂ ಕೂಡ ಸುಂದರವಾಗಿರಬೇಕು. ನಾ ತಂದಲ್ಲಿ ಮಾತಾಡ್ಬೇಕು, ಯಾವ್ಯಾವ್ದೋ ತೋರಿಸ್ಬಿಡ್ತಿದ್ದೆ ಮದುವೆ ಆಗ್ಬಿಡ್ಲಿ ಅಂತ. ಇವಾಗ ನಿಮ್ಮ ಮಾವ ನಿಮ್ಮ ಹೆಂಡತಿ ಥರ ಇದಾರೆ ಇವರು ಅಂತ ಎಲ್ಲ ಅನ್ನೋದು. ಆಯ್ತಪ್ಪ ಹುಡ್ಕೋಣ, ಒಂದು ಕೆಲಸ ಮಾಡ್ತೀಯ, ನಮ್ಮ ಸಮಾಜದಲ್ಲೇ ಹುಡ್ಕಕ್ಕಾಗಲ್ಲ, ಕಷ್ಟ, ಲಿಮಿಟ್ ಇರ್ತದೆ. ಯಾವುದಾದ್ರೂ ಹುಡುಗಿ ಆಗಲಿ ಚೆನ್ನಾಗಿದ್ದು ಹೊಂದ್ಕೊಂಡ್ರೆ ಆಗುತ್ತೆ ಆಗುತ್ತಾ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂತ. ಆಯಿತು, ನನಗೆ ಒಪ್ಪಬೇಕು, ನೀನು ಒಪ್ಪಿದ ಮೇಲೆ ನಾವು ಮಾಡ್ತೀವಿ ಬಲವಂತ. ಅದೃಷ್ಟವಶಾತ್ ಸಂಬಂಧವೆಲ್ಲ ಪುತ್ತೂರು ಮಂಗಳೂರು, ರವಿಕುಮಾರ್ ಲತಾ ಅಂತ ಅವ್ರ ಮಗಳು, ನಿಶಿತಾ ಅಂತ. ಇಲ್ಲೇ ಜೈನ್ ಕಾಲೇಜ್ನಲ್ಲಿ ಎಮ್ ಟೆಕ್ ಇನ್ ಏವಿಯಾನಿಕ್ಸ್ ಮಾಡ್ತಾ ಇದ್ಲು, ಇಂಟರ್ ಕ್ಯಾಸ್ಟೇ. ಆಮೇಲೆ ಅವ್ರನ್ನ ಹಿಂಗೆ ನೋಡಿ ಎಲ್ಲ ಮಾಡಿ ಆದಮೇಲೆ 7 ದಿವಸದಲ್ಲಿ ಫೈನಲೈಸ್ ಆಗಿ ಅವರಿಬ್ಬರು ಬಾ, ನಮ್ಮ ಹುಡುಗ ವಿಚಿತ್ರ ಅವನು ಕರ್ಕೊಂಡೋಗಿರೋದು ಮಾತಾಡೋಕ್ಕೆ ಎಲ್ಲಿಗೆ ಗೊತ್ತು, ಮಾತಾಡಕ್ಕೆ ಬಿಟ್ಟರೆ ಅವ್ರನ್ನ ಕಾಫಿ ಡೇನೋ ಎಂಥದ್ದು ಅಂತಾರಲ್ಲ ಅಲ್ಲಿಗೆ, ಅದೇನಂತಾರೆ ಉಪವಾಸ ದಿವಸ ಅಂತಾರಲ್ಲ ಸಂಕಷ್ಟಿ, ಅವತ್ತು ಕರ್ಕೊಂಡೋಗವನ್ನೇ ಬರೋಕ್ಕೆ ಹೇಳೋನು. ನೀವೇನು ಗುರುತಳಿ ನಾನು ಸಂಕಷ್ಟಿ ತಿನ್ನಲ್ಲ, ಅಯ್ಯೋ ನಿಂದು ಯಾವುದೋ ಅಲ್ಲ ಇದು. ಆದರೂ ಆ ಹುಡುಗಿ ಒಪ್ಪಿಕೊಂಡು ಇವಾಗ ಮುದ್ದಾದ ಮಗುನು ಇದೆ. ಹಾಗೆ ನಮ್ಮ ಪದ್ಮ ನನಗೆ ಸಂಪೂರ್ಣವಾಗಿ, ನನಗೂ ಬೆಂಬಲ ಪೂರ್ತಿ. ಮದುವೆ ಆದಮೇಲೆ ನಂಬೋದು ಬಿಡೋದು ಬೇರೆ ವಿಚಾರ, ಶಾಸ್ತ್ರ ಜ್ಯೋತಿಷ್ಯ. ಆದರೆ ಮದುವೆ ಆ ನಂತರ ನನ್ನ ಬೆಳವಣಿಗೆ, ಆರ್ಥಿಕ ಭದ್ರತೆ, ಹೆಸರು ಚಪ್ಪಾಳೆ ಎಲ್ಲ ಜಾಸ್ತಿ ಆಯಿತು. ಅದು ಇದುವರೆಗೂ ನಡ್ಕೊಂಡೇ ಬಂದಿದೆ. ಆಕೆನು ಸೇರಿಸ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ. 36 ಇಯರ್ಸ್ ಓವರ್. ಮತ್ತೆ ಅಲ್ಲ ಸರ್, ಮತ್ತೆ ಅದು ಕೂಡ ಮುಖ್ಯ ಅಲ್ವಾ ರೆಹಮಾನ್. ಇವಾಗ ಸರ್ ಮಾಡಿರೋ ಬಹಳ ಒಳ್ಳೆ ಕೆಲಸ ಏನು ಅಂದ್ರೆ ಸರ್, ನೀವು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಹೋದ್ರೆ ಎಲ್ಲದರಲ್ಲೂ. ಯಾಕಂದ್ರೆ ಅಲ್ಲ, ಈ ಹಳೆಯ ಸಂಪ್ರದಾಯದ ತರ ನೀನ್ ಮನೇಲಿರು, ಅಡಿಗೆ ಮಾಡ್ಕೊಂಡಿರು, ಅಲ್ಲೆಲ್ಲ ಬರೋದಿಂತ ಇಲ್ಲ. ಯಾರ ಅಂದ್ರೆ ಕೆಟ್ಟ ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಪಬ್ ಇಂಥದ್ದೆಲ್ಲ ಅವು ಹಾಕ್ದೇ ಇರ್ತವೆ. ಮಿಕ್ಕಿದ ಫಂಕ್ಷನ್ ಗಿಂಕ್ಷನ್ ನನ್ಗೆ ಶೂಟಿಂಗ್ ಜೊತೆಲೇ ಕರ್ಕೊಂಡು ಹೋಗ್ತಿದ್ದೆ. ಆಮೇಲೆ ಅಯ್ಯೋ ಒಂದು ದಿವಸ ಏನಾಗುತ್ತೆ, ನಮ್ಮ ಮನೆ ಒಳಗಡೆ ಒಂದು ಸೀನ್ ಮಾಡಬೇಕು ಅಂದ್ಬಿಟ್ರೆ ಯಾರೋ ಪ್ರೊಡ್ಯೂಸರು, ಟೈಮ್ ಇಲ್ಲ, ಏನು ಸೀನ್ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನೋಡಿದ್ರೆ ಮಾನ್ ಬಂಗದ ಸೀನ್, ನಂದು ಇನ್ನೊಂದು ಯಾರೋ ಡ್ಯಾನ್ಸರ್ದು. ಆಮೇಲೆ ಹೇಳಿದೆ ಹೆಂಗಿದೆ ಅಂತಲ್ಲ, ಮಾಡ್ಕೊಳ್ರಿ ಪಾತ್ರ ತಾನೆ ಮಾಡ್ಕೊಬೋದ್ರಿ ನಮ್ಗೇನಂತೆ, ಎಲ್ಲ ನಮ್ಮನ್ನೆಲ್ಲ ಮಾಡಿ ಅವರೇ ಪಾಪ ಎಲ್ಲ ಅರೇಂಜ್ ಮಾಡಿಸಿ ನಿಂತ್ಕೊಂಡು ಅರೆಫ್ ಸೀನ್ ಅವರೇ ಫುಲ್ ನೋಡಿ ಅವರೇ ಬೈದು, ಸರಿಯಾಗಿ ಮಾಡಲಿಲ್ಲ ನೀವು, ಭಾಳ ಸಂಕೋಚ ಪಟ್ಕೊಂಡ್ರೆ ಅವಳು ಎಷ್ಟು ಫ್ರೀಯಾಗಿ ಮಾಡ್ತಿದ್ಲು ನೀವೇನು ಅಂತ ಬೇರೆ ಬಯಸ್ಕೊಂಡು. ಇದೆಲ್ಲ ಮಾಡುವಾಗ ಏನಾಗುತ್ತೆ ಅವ್ರಿಗೆ, ನಂಬಿಕೆ ಬರುತ್ತೆ. ಆಮೇಲೆ ನನ್ನ ಸ್ನೇಹಿತರ ಜೊತೆ ಓಡಾಡ್ತಿರ್ತಾರೆ, ಈಗ ಎಲ್ಲಿಗೆ ಬೇಕಾದ್ರೂ ಒಬ್ಬರೇ ಮೆಟ್ರೋದಲ್ಲಿ ಹೋಗ್ತಾರೆ ಬರ್ತಾರೆ, ನನ್ನ ದುಡ್ಡಿನ ಕಾಸಿನ ಎಲ್ಲ ವ್ಯವಹಾರ ಜೀವನದಲ್ಲಿ ಎಷ್ಟು ಟ್ರಾನ್ಸ್ಪರೆನ್ಸಿ ಇರುತ್ತೆ, ಎಷ್ಟು ನೀವು ಮುಕ್ತವಾಗಿರ್ತೀರಾ, ಅಷ್ಟು ಒಳ್ಳೇದಲ್ವಾ ಸರ್. ಹಾಗಾಗಿ ಸಂತೋಷದ ಅವ್ರ ಕುಟುಂಬದವರು ಕೂಡ ನಮ್ಮ ಲೆವೆಲ್ನವ್ರೇನೆ, ತುಂಬಾ ಒಳ್ಳೆ ಜನ. ಈಗ ನಾನು ಮದುವೆ ಆಗಿ ಕೊಟ್ಟಿರೋದು ನಮ್ಮ ನಿಶಿತಾ ಅಂದಲ್ಲ, ಅವರು ಅತ್ತೆ ಸೊಸೆನೂ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಇಷ್ಟೇ ಅಮ್ಮ ಲೈಫ್, ಇನ್ನೇನಿದೆ ಅಮ್ಮ. ನಿಜ ಸರ್. ಸರ್, ನಿಮ್ಮ ಲೈಫಲ್ಲಿ ಆಗಿರುವಂಥ ಕೆಲವೊಂದು ಇನ್ಸಿಡೆಂಟ್ಸ್ಗಳು, ಒಂದು ಹೇಳಿದ್ರೆ ಕಣ್ಣು ಪೆಟ್ ಮಾಡ್ಕೊಂಡಿದ್ದು, ಕಂಪ್ಲೀಟ್ ಆಗಿ ದೃಷ್ಟಿನೇ ಕಳ್ಕೊಬೇಕಾಯ್ತು, ಕಿವಿಗೆ ಏಟಾದಂತಹ ಒಂದು ಘಟನೆ, ಬಟ್ ಆ ಎಲ್ಲ ಘಟನೆಗಳನ್ನು ಕೂಡ ನೋವಿನ ಸಂಗತಿಗಳು ಅವೆಲ್ಲ, ಅದನ್ನು ಹಾಸ್ಯ ಸೃಷ್ಟಿ ಮಾಡಿ ಅದರಲ್ಲಿ ಅದನ್ನ ಸ್ವೀಕರಿಸ. ನನ್ನ ಉದ್ದೇಶ ಏನಂದ್ರೆ, ನಡೆದ ಘಟನೆ ಅಲ್ಲಿ ನಾವು ಅನುಭವಿಸಿರ್ತೀವಲ್ವಾ, ನೋವು ಅನುಭವಿಸಿರ್ತೀವಿ, ಕಣ್ಣಲ್ಲಿ ನೀರು ಬಂದಿರ್ತದೆ, ಆ ಒದ್ದಾಡಿರ್ತೀವಿ, ಯಾಕೆ ಬೇಕಿ ಜೀವನ ಅಂತ ಅನ್ಸಿರ್ತದೆ. ಆ ಘಟನೆ ನಡೆದೋಗುತ್ತೆ, ಒಂದು ಆರ್ 2 hours, 3 hours, 1 week ಮುಗಿದೋಯ್ತು, ಅಲ್ಲಿಂದ ಆಚೆಗೆ ಬದುಕಲೇಬೇಕಲ್ವ. ಸೊ ಅದನ್ನ ಅದನ್ನ ಬೇರೆ ರೀತಿಯ ತಗೊಂಡು ಸಾರ್ವಜನಿಕರಿಗೆ ನಂಬಿಕೆ ಬರೋಣ, ಯಾರಿಗಾನ ಆಕ್ಸಿಡೆಂಟ್ ಆಗೋರಿಗೆ ನಂಬಿಕೆ ಕೊಡೋಣ, ಏನಾಗಲ್ರಿ ಆಗ ಮನುಷ್ಯನಿಗಲ್ದೆ ಇನ್ಯಾರಿಗ್ರಿ ಬರುತ್ತೆ ಅನ್ನೋದು ಹೇಳ್ತಾ ಹೋಗ್ಬೇಕಲ್ವಾ. ನಾಟಕ ಮೋಡಗಳು ಅಂತ ಅರಿಸ್ಟೋಫೈನಸ್ದು ಯಾವುದು ಒಂದು ನಾಟಕ, ಗ್ರೀಕ್ ನಾಟಕದ ಕನ್ನಡ ತರ್ಜಮೆ ಮೋಡಗಳು, ಕ್ಲೌಡ್ಸ್ ಅಂತ. ವೀಕೆಂಡ್ ಥಿಯೇಟರ್ ಅಂತ ಈ YMCA ಮಾಡಬೇಕಾಯ್ತು ರಂಗ. ನಾನು ಅದೇ ರಾಜಾರಾಮ್ ಅವರೆಲ್ಲ ಮದುವೆಗೆ ಮುಂಚೆ ನಾನು ಹೇಳ್ತಿರೋದು, ಆ ನಾಟಕ ಎಲ್ಲ ಮಾಡಿ ರೆಡಿ ಮಾಡಿ ಎಲ್ಲ ಮಾಡಿದ್ವು. ಶ್ರೀನಿವಾಸ ಮೆಷ್ಟು ಅಂತ ನಮ್ಮಲ್ಲಿ, ಅವ್ರ ಮನೇಲಿ ರಿಹರ್ಸಲ್ ಎಲ್ಲ ಮಾಡಿ ನಾಳೆ ಶೋ ಡ್ರೆಸ್ ರಿಹರ್ಸಲ್ ಮಾಡಬೇಕು ಅಂತ ಒಂದು ಆಟೋದಲ್ಲಿ ಡ್ರೆಸ್ ಎಲ್ಲ ಹಾಕ್ಕೊಂಡು, ಪಾತ್ರ ಮೇನ್ ರೋಲ್ ನಾನೇ ರೈತ ಹಾಕ್ಕೊಂಡು, ಮೆಜೆಸ್ಟಿಕ್ನಿಂದ ಇದು ರೋಡ್ ಇದೆಯಲ್ಲ ಟೌನ್ ಹಾಲ್ ಹತ್ರ, ಆ ರಸ್ತೆಯಲ್ಲಿ ಬತ್ತಿದ್ದು ರಾತ್ರಿ. ಇನ್ನೊಬ್ಬ ಪುಣ್ಯಾತ್ಮ ಯಾವ ಮೂಡಲ್ಲಿದ್ದು, ಅವನು ಪಾನೀಯ ಯಾವ್ದು ತೊಗೊಂಡಿದ್ನೋ ಗೊತ್ತಿಲ್ಲ, ನೀರೋ ಜ್ಯೂಸೋ ಮತ್ತೊಂದೋ ಮಗದೊಂದು, ಅವನು ಟೆಂಪೋ ಬರ್ತಿತ್ತು.
ಹತ್ತಿರಕ್ಕೆ ಬರುವಾಗ ಗೊತ್ತಾಯಿತು ಅವನು ಪೂರ ನಾವು ಎಡಗಡೆ ಹೋಗ್ತಿದ್ರೆ ಅವನು ಈ ಕಡೆಗೆ ಬಂದ. ನಾನು ಈ ಡ್ರೈವರ್ಗೆ ಹೇಳಿದೆ ನಿಲ್ಲಿಸ್ಬಿಡೋ ಗಾಡಿ ತಿರುಗಿಸುವಂತ ಎಲ್ಲಿ ತಿರುಗಿಸೋದು ಅನ್ನೋದ್ರೊಳಗಾಗಿ ಬಂದ ಬಂತ ಹೊಡೆದ್ಬಿಟ್ಟ. ನಾಲ್ಕು ಜನ ಕೂತಿದ್ದೀವಿ ಇದರಲ್ಲಿ ಆಟೋದಲ್ಲಿ, ನಾನು ಡಾಕ್ಟರ್ ರಾಜಾರಾಮು ನಮ್ಮ ಮೇಕಪ್ ರಾಮಕೃಷ್ಣ ಅಂತ ಒಬ್ಬರಿದ್ರು, ಮೇಷ್ಟ್ರು ಶ್ರೀನಿವಾಸ್ ಅಂತ ಮೇಷ್ಟ್ರು ಕಂಬಿ ಹಿಡ್ಕೊಂಡು ಕೂತ್ಬಿಟ್ಟವ್ರೆ. ನಾನೊಂದು ಸೈಡಲ್ಲಿ ಕೂತಿದ್ದೆ, ಇವರೊಂದು ನಾನು ಈ ಕಡೆ ಹೋಗಿಬಿದ್ದೆ ಪುಟ್ಬಾತ್ಗೆ, ಇಲ್ಲಿ ಕಿವಿ ಕಟ್ಟಾಗೋಯ್ತು. ರಾಜಾರಾಮ್ ಆ ಪುಟ್ಬಾತಿ ಬಿದ್ದ, ಇಲ್ಲಿ ತಲೆ ತೂತಾಗೋಯ್ತು, ಇದು ಕಲ್ಲು ಹೋಗ್ಬಿಟ್ಟಿದೆ ಇಲ್ಲಿ ಇಷ್ಟದ. ಇನ್ನಿಬ್ಬರಿಗೆ ಮೈ ಕೈ ನೋವು ಒಳಗಡೆನೆ ಕೂತ್ಬಿಟ್ಟವ್ರು. ರಾತ್ರಿ 11:30 ನಮ್ಮ 11 ಗಂಟೆ ನಂದು ಗೊತ್ತಾ, ನಾನು ಏನೂ ಆಗಿಲ್ಲ, ನಿಮ್ಗೆಲ್ಲ ಏನಾಯ್ತು ಅಂತ ಎದ್ದು ಬರೋಕೆ ನೋಡೋಕ್ರು, ಇಲ್ಲೇನು ಇದು ಜುಮ್ಕಿ ಥರ ಅಳ್ಳಾಡ್ತಾ ಇದೆ, ಏನಪ್ಪ ಇದು ಅಂತ ಕಣ್ಣಿಗೆ ಬರೋ ನೋಡಿದ್ರೆ ಸ್ವಲ್ಪ ಮುಟ್ಟಿದ್ರೆ ಬೆಚ್ಚಗಾಯ್ತು ಇಲ್ಲಿ ನೋಡಿದ್ ನಂದೇ ಕಿವಿ, ಇಲ್ಲಿ ನರದ ಸಮೇತ ಇಲ್ಲಿದೆ ಅದು, ಅದನ್ನ ಹಿಡ್ಕೊಂಡೆ ಬೇಗ. ಏನು ಕತೆ ಅನ್ನೋದು ಹಿಂಗೆ ಹಿಡ್ಕೊಂಡೆ, ರಾಜಾರಾಮ್ಗೆ ಇಲ್ಲಿ ರಕ್ತ ಬರ್ತಾ ಇದೆ. ವಿಕ್ಟೋರಿಯ ಆಸ್ಪತ್ರೆಗೆ ಹೋದು, ನಾಳೆ ನಾಟಕ ಅಲ್ಲಿ ಹೋದು. ಈ ರಾಜಾರಾಮ್ ಮಹಾಬೋಧಿ ಸೊಸೈಟಿಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಈ ಅಲ್ಲೊಂದು ಮಹಾಬೋಧಿ ಸೊಸೈಟಿದು ಒಂದು ಬರ್ನ್ ಸೆಂಟರ್ ಅಂತ ಇದೆ ವಿಕ್ಟೋರಿಯಾ ಆಸ್ಪತ್ರೆ, ಅದಕ್ಕೆ ಇನ್ಫ್ಲೂಯೆನ್ಸ್ ಇರುತ್ತೆ ಮಾಡ್ಸೋಣ ಅಂತ ಅವನು ಹಿಂಗೆಲ್ಲ ಕೈ ತಲೆ ಹಿಡ್ಕೊಂಡು ಎಲ್ಲ ಹೋಗಿ ಕೂತ್ಕೊಂಡು, ಅಲ್ಲೊಬ್ಬ ಡಾಕ್ಟರ್ ಯಾರೋ ಡ್ಯೂಟಿ ಡಾಕ್ಟ್ರು ಪ್ರೀತ ಕರ್ಬಿಡ್ ಇತ್ತು ಜನ, ನಮಸ್ಕಾರ ಹಾಕಿ ಇವನು ಹುಡುಕ್ತಾ ಇದ್ವಿ ಅವ್ರನ್ನ. ಅಷ್ಟೊತ್ತು ಇನ್ನೊಬ್ಬ ಡಾಕ್ಟರ್ಸ್ ಏನು ನಿಮ್ದು ಅಂತ ಅಂದ, ನೋಡಿ ಸರ್ ಕಿವಿ ಕಟ್ಟಾಗ್ಬಿಟ್ಟೆ, ಅವಾಗೇನು ಪಾಪ್ಯುಲರ್ ಅಲ್ಲ ನಾವು, ಕಿವಿ ಕಟ್ಟಾಗ್ಬಿಟ್ಟದ ಹಿಂಗೆ ನನಗೆ ಬಿಡದು, ರೀ ಕೂತೇಳ್ರಿ ಅಲ್ಲಿ ಯಾಕೆ ಅಂತ, ಕೈ ಕಾಲು ನೇತಾಕೊಂಡು ಓಡಾಡ್ತಿರೋರು ಅಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ನಿಮ್ದು ಯಾವ ದೊಡ್ಡದು ಕಿವಿ ಇಷ್ಟೇ ಇಷ್ಟ ಆಗಲ್ಲ ಹೊರದೋಗಿರೋದಕ್ಕೆ, ಮಾಡೋಣ ಕೂತೇಳಿ ಹುಡುಗ ನೋಡಿದ್ ನಮ್ಗೆ ಏನಪ್ಪ ಹಿಂಗೆ ಕೇರ್ಲೆಸ್ ಇದ್ದಾಗೋಯ್ತಲ್ಲ. ಆಮೇಲೆ ಅವನೇನೋ ಇನ್ಫ್ಲೂಯೆನ್ಸ್ ಮಾಡಿ ಯಾರಾಗೋ ಫೋನ್ ಮಾಡಿಸ್ತಾ, ಆ ಸಿಟ್ಟು ಬೇರೆ ಫೋನ್ ಮಾಡಿಸ್ಬಿಟ್ವಲ್ಲ ಸಿಟ್ಟಿಗೆ ಇಂಥದ್ದೊಂದು ಬೆಂಚಲ್ಲಿ ಈ ಕಡೆ ನನ್ನ ಮಲಗಿಸೋರು ಆ ಕಡೆ ಅಲ್ಲಿ ಮಲಗಿಸೋದ್ರು. ಸೊ ಏನೋ ಮಾಡ್ತಾರೆ ಅಂದರೆ ಇವನು ಅನಸ್ತೀಶೆ ಇಲ್ಲ ಸರ್, ಬಂದು ಒಂದು ಡಬ್ಳ ಥರ ತಗೊಂಬಂದು ಏನೋ ಸೂಜಿ ಹಾಕಿ ಒಲಿತಾ ಅವ್ರೆ ಕಿರಿಸ್ತಾ ಇದ್ದೀವಿ, ಅವನು ಒಂದು ಕಡೆಗೆ ಕಿರಿಸ್ತಾ ಅವನೇ ನಾನು ಒಂದು ಕಡೆಗೆ ಅರ್ಧಂಬರ್ಧ ಬೇರೆ ಮಾಡಿಬಿಟ್ಟ. ಇಲ್ಲಿ ಔಷಧಿ ಹಾಕಿ ಬ್ಯಾಂಡೇಜ್ ಮಾಡ್ಬಿಟ್ಟು ಕಳಿಸಿದ್ರು, ಫ್ರೀ ಹಾಸ್ಪಿಟ್ಲ್ ಅಲ್ವಾ ಅವ್ರಿಗೆ ಬೇರೆ ಪ್ರೀತಿ ಎಲ್ಲಿರುತ್ತೆ, ನಮ್ಮ ಹತ್ರ ಕಾಸಿರ್ತಾನೆ ಕೊಡೋಕ್ಕೆ. ಆ ರಾಜಾರಾಮಿಗೆ ಮಾಡಿ ಕಳಿಸಿದ್ರು, ಮನೆಗೆ ಹೋಗಿ ಮಲ್ಕೊಂಡು ಜ್ವರ, ಮನೆಗೆ ಹೋಗಂಗಿಲ್ಲ ಈಗ ಯಾರ್ದ ಮನೇಲಿ ಮಲಗಿದ್ದೀವಿ, ಯಾಕೆ ನಾಟಕ ಆಡಬೇಡಿ ಅಂತಾರೆ ಈ ಸ್ಥಿತಿ ಒಳಗೆ, ನಮ್ಮನ್ನು ಬಿಡಲ್ಲ ನಾಟಕ ಆಡೋಕ್ಕೆ, ಶೋ ಮಾಡಲೇಬೇಕು. ಬೆಳಗ್ಗೆ ಶೋ ಹೋದ ಮಾಡಿಬಿಡೋಣ ಹೆಂಗೋ ಮಾಡಿ ನಾಟಕ ಶುರುವಾಯಿತು. ಮತ್ತೆ ಆಗ್ತಾಯಿದೆ ನಂದೇ ಮೇನ್ ರೋಲು, ನೋಡಿದ್ರೆ ಜನ ಎಲ್ಲ ಅಂತವ್ರಿ, ನಾನು ಏನು ಚೆನ್ನಾಗಿ ಮಾಡ್ತಾ ಇದ್ದೀನಿ ನಾನು ಅಂತ ನಾನು ಎಮೋಷನ್ ಮಾಡ್ತೀನಿ. ನಿಜ ಏನಂದರೆ ಇಲ್ಲಿ ತೊಟ್ಟಿಗೆ ತಾ ಅದ್ರ ಬಿಚ್ಕೊಂಬಿಟ್ಟು ಆ ಕಿವಿ ಒಲ್ಗೆ, ಆಮೇಲೆ ಯಾರೋ ಬೈದು ಏನೋ ರಕ್ತ ಬರ್ತದೆ ನೋಡ್ರಿ ರಕ್ತ ಅಂದ್ರೆ ಅವರು ರಕ್ತನ ಹಾಕೊಂಬಿಟ್ಟವ್ರೆ ಅಂತ ತಿಳ್ಕೊಂಡವ್ರೆ ಕ್ಯಾರೆಕ್ಟ್ರಿ. ಆಮೇಲೆ ನನಗೆ ಅನ್ನಿಸಿದ ತಕ್ಷಣ ರಾಜಾರಾಮಿಗೆ ಗೊತ್ತಾಯಿತು, ನಾಟಕ ನಿಲ್ಲಿಸಿ ಅದಕ್ಕೆ ತಿರುಗಾ ಸರ್ವ್ ಮಾಡ್ಕೊಂಡು ಒಂದಿಷ್ಟು ಏನೋ ಒಂದಿಷ್ಟು ಬ್ಯಾಂಡೇಜ್ ಹಾಕೊಂಡು ನಾಟಕ ಹೆಂಗೋ ಮುಗಿಸಿ ಮತ್ತೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಒಲಿಸ್ಕೊಂಡು ಮನೆಗೆ 2-3 ದಿನ ಆದ್ಮೇಲೆ ಹೇಳ್ದು ಉಗಿತಾರೆ ನಾಟಕ ಹೋಗ್ಬೇಡಿ ಇನ್ನ ಅಂತ ಬಿಡಂಗಿಲ್ಲ ಇದ್ರ ಹುಚ್ಚು. ಇದು ಇನ್ಸಿಡೆಂಟ್ಸ್ಗಳು ಮದುವೆ ಆದ ನನ್ನ ಹೆಂಡತಿದೊಂದು ಕಥೆ ಆಗಿತ್ತು. ಹೇಳ್ಬೇಕು ಮದುವೆ ಆಗೋಸ್ತು ಬಸ್ನಲ್ಲಿ ಬಂದಿದ್ರು ಬೆಂಗಳೂರಿಗೆ ಫಸ್ಟ್ ಟೈಮ್ ಓದೋದಕ್ಕೆ, ನಮ್ಮ ಶ್ರೀಮತಿ ಹೇಳಿದ್ರೆ ಹೇಳ್ಬೇಡಿ ಅಂತ ಬೈತಿರೆ. ಯಾವುದೋ ಒಂದು ಬಸ್ ಸ್ಟಾಪಲ್ಲಿ ನಿಂತಿದ್ದೋ ನಮ್ಮೂರಿಗೆ ಇದಕ್ಕೆ ಚಾಮರಾಜಪೇಟೆ ಕಡೆ ಹೋಗೋಕ್ಕೆ, ಅಷ್ಟೊತ್ತಿಗೆ ಅವಾಗ ಸಿಗರೇಟ್ ಬೆರೆಸುತ್ತಿದ್ದೆ. ಸೊ ನನ್ನ ಹೆಂಡತಿನ ಸಪ್ರೇಟ್ ಮಾಡ್ಕೊಂಡು ದೂರ ಹೋಗಿ ನಿಂತ್ಕೊಂಡು ಬೈತಾರಲ್ಲ ಅಂತ ಸಿಗರೇಟ್ ಸೇರ್ತಿದ್ದೆ ಅವ್ರನ್ನಲ್ಲಿ. ಅವರು ಉತ್ತರ ಸೈಡ್ ಸುಮ್ಮನೆ ಮುಂದೆ ನಿಂತಿದ್ರು. ಅಷ್ಟೊತ್ತು ಯಾರೋ ಒಬ್ಬ ಗೆಳೆಯ ಬಂದ್ಬಿಟ್ರು, ನಮಸ್ಕಾರ ಚಂದ್ರು ನಮಸ್ಕಾರ, ಎಲ್ಲ ಮಾತಾಡ್ಕೊಂಡು ಸಿಗರೇಟ್ ಎಲ್ಲ ಮುಗಿದ ತಕ್ಷಣ ಹತ್ಕೊಂಡೆ ಹೊರಡಕ್ಷಣ ಮಾಡಿ ಈ ಅಮ್ಮ ಕಿರ್ಚ್ಕೊಂಡಿದ್ದಾರೆ ಧ್ವನಿ ಇರೋದು ಏನು ಅಂತ ನಾನು ನೋಡೋಕ್ಕೆ ಹೋಗಿಲ್ಲ. ನಮ್ಮ ಡ್ರೈವರು ಸರ್ ನಿಮ್ಮ ಕಡೆಯವ್ರು ಯಾರೋ ಏನ ಅಂತ ಆಮೇಲೆ ನೋಡಿದೆ ನಾನು, ಓ ನನ್ನ ಹೆಂಡತಿ ಕಡೆ. ಅವನು ಜಾನ್ ಬೈದ, ಈಗ ಯಾಕೆ ಹೇಳಿ ಅದನ್ನ ಏನ್ರಿ ಮನ ಮರ್ಯಾದೆ ಹೆಂಡತಿನ ಬಿಟ್ಟು ಹೋಗ್ತೀರಲ್ರಿ, ಹೂಗಣೆ ಹೊಸ್ತಾ ಮದುವೆ ಆಗಿದ್ದೆ ಮರ್ತು ಬಿಟ್ಟೆ ಕಣ. ಅಟ್ಲೀಸ್ಟ್ ಹೊಸದಾಗಿ ಮದುವೆ ಆದಾಗ ನೆನಪಿರ್ಬೇಕಿತ್ತು ಅಂತ ಅವನ ಎಕ್ಸ್‌ಪೆಕ್ಟೇಷನ್. ಅವನ ಲೆಕ್ಕ ಅವನು ಬೇಜಾನು ಹೋಗ್ತಾ ಇದ್ದಾನೆ, ಅದನ್ನ ತಾವು ಸಮಾಧಾನ ಮಾಡ್ಬೇಕಲ್ಲ ಅವನೇ. ಫಸ್ಟ್ ಟೈಮ್ ಮದುವೆ ಆಗಿದ್ದೀನಿ, ಎರಡನೇ ಸತಿ ಆಗಿದ್ರೆ ಅಂತ ಒಂದು ಆಗ್ತಿರ್ಲಿಲ್ಲ. ನಾನು ಪಾಪ ಸಮಾಧಾನ, ಅವು ಹೇಳು ಅವು ಇನ್ನೇನು ಹೇಳುವಲ್ಲ, ಈಗ ಬಿಟ್ಟು ಈಗ ಬಿಟ್ಟು ಈಗ ಬಿಟ್ರೆ ಹೋಗಿ ಎಲ್ಲ ನಾವು ನಮ್ಮ ಬತ್ತಿನ ಮನೆಗೆ ಅಂತ ಹೋಗ್ತಾರೆ.
ಆತರದ ಘಟನೆಗಳೆಲ್ಲ ನಡೀತು. ನೀವು ವಹಿಸಿರುವಂತಹ ಏನು ಪಾತ್ರಗಳು ಜೊತೆಗೇನೆ ನೀವು ಮಾಡಿರುವಂತಹ ಕೆಲಸಗಳು ಕೂಡ ತುಂಬಾ ಇದೆ ಸರ್. ಸಾಕಷ್ಟು ನೀವು ನಾನು ಮಾಡಿಲ್ಲ ಆಗಿದೆ. ಒಳ್ಳೆ ಚೆನ್ನಾಗಿ ನೀವು ಕಾರಣಕರ್ತರಾಗಿದ್ದೀರಿ. ಅಧಿಕಾರದಲ್ಲಿದ್ದಾಗ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಕ್ಕಂತದ್ದು ನಿಮ್ಮ ಕಾಲದಲ್ಲಿ ಆಯ್ತು. ಜೊತೆಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕನ್ನಡದಲ್ಲಿ ಬರಬೇಕು ಅನ್ನುವಂಥದ್ದು ಸಾಕಷ್ಟು ಇದು ಮಾಡಿದ್ರಿ. ಗವರ್ಮೆಂಟ್ ಗೂ ಕೂಡ ಸಜೆಷನ್ಸ್ ಅನ್ನು ಕೊಟ್ರಿ. ಇಲ್ಲ ನಾನು ಎಷ್ಟು ತಮಾಷೆ ವ್ಯಕ್ತಿನೋ ಎಷ್ಟು ಹಾಸ್ಯವಾಗಿರ್ತೀನೋ ಎಷ್ಟು ಲಘುವಾಗಿ ಮಾತಾಡ್ತಿರ್ತೀನೋ ಜವಾಬ್ದಾರಿ ತಗೊಂಡ್ರೆ ಅಷ್ಟೇ ಗಂಭೀರವಾಗಿ ಪ್ರಾಮಾಣಿಕವಾಗಿ ನಾನು ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ. ಜವಾಬ್ದಾರಿ ಸಿಗಬೇಕು ಸಿಕ್ಕಿದ್ದೆ ಅಲ್ಲೂ ಕೂಡ ನಾನು ಸ್ವಾರಸ್ಯಕರವಾಗಿರ್ತೀನಿ. ಆಮೇಲೆ ಡೌನ್ ಟು ಅರ್ತ ಇರ್ತೀನಿ. ನಾನು ದೊಡ್ಡ ಆಫೀಸರ್ ಚೇರ್ಮನ್ನು ಮಂತ್ರಿ ಪದವಿಲ್ಲಿದ್ದೀನಿ ಅಂತ ಆ ಥರದಲ್ಲಿ ಎಲ್ಲರೂ ಒಂದೇ ಥರನೇ ಊಟ ತಿಂಡಿ ಓಟ ಓಡಾಡೋದು ಎಲ್ಲ ಒಂದೇ ಥರನೇ. ಕೆಲಸಕ್ಕೆ ಮಾತ್ರ ಅವ್ರವ್ರ ಕೆಲಸ ಅವ್ರ ಶ್ರದ್ಧೆಯಿಂದ ಮಾಡು, ನಿನ್ನ ಕೆಲಸ ನೀನು ಮಾಡು, ನಿನ್ನ ಕೆಲಸ ನೀನು ಮಾಡು. ಅದು ಬಿಟ್ಟಾದಮೇಲೆ ಎಲ್ಲರೂ ಸ್ನೇಹಿತರೆ ನನಗೆ. ಅಲ್ಲಿ 6 ವರ್ಷ ಇರುವಂಥ ಭಾಗ್ಯ ಸಿಕ್ತು. ಅದರಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಕೆಲಸ ಮಾಡೋದಿತ್ತು ಅಂತ ಗೊತ್ತಾಯಿತು. ಕನ್ನಡ ಅಂತ ಕಂಡು ಇಂಥದ್ದೇ ಅಂತ ಏನಿಲ್ವಲ್ಲ, ಅದು ನಾಮಫಲಕ ಇರ್ಬೋದು, ಆಡಳಿತಾತ್ಮಕವಾದ ಕೆಲಸ ಇರ್ಬೋದು, ಉದ್ಯೋಗದ ಕೆಲಸ ಇರ್ಬೋದು, ಗಡಿ ಸಮಸ್ಯೆಯಲ್ಲಿರ್ಬೋದು, ಬೇರೆ ಭಾಷೆಗೆ ಕರಾವಳಿ ಇರ್ಬೋದು, ಆಮೇಲೆ ಈ ಥರದ್ದೆಲ್ಲೋ ಇರ್ತದೆ ಅದರೊಳಗಡೆ. ಆಮೇಲೆ ಅಳಗನ್ನಡವನ್ನು ಮತ್ತೆ ಪರಿಚಯಿಸ್ತಕ್ಕಂಥದ್ದು ಇರ್ಬೋದು, ನಡುಗನ್ನಡವನ್ನು ಕಮ್ಮಟ ಮಾಡ್ತಕ್ಕಂಥದ್ದು ಇರ್ಬೋದು, ಇವತ್ತಿನ ಕನ್ನಡದಲ್ಲಿ ಕಲುಷಿತವಾದ ವಾತಾವರಣವನ್ನು ತೆಗೆದುಹಾಕುವಂಥದ್ದು ಇರ್ಬೋದು, ಕನ್ನಡ ಕಲಿಕೆ ಕನ್ನಡ ಬರೆದಿರೋರಿಗೆ ಅನಿವಾರ್ಯವಾಗಿ ಇಲ್ಲಿ ಕಲಿಸಲೇಬೇಕಾದ ವಾತಾವರಣ ನಿರ್ಮಾಣ ಮಾಡೋದಿರ್ಬೋದು, ಆಮೇಲೆ ಪ್ರೋತ್ಸಾಹ ಕನ್ನಡದ ಮಕ್ಕಳಿಗೆ ಕನ್ನಡದಲ್ಲಿ ಓದಿದ್ರು ಕೂಡ ನಮಗೆ ಗೌರವ ಸಿಗುತ್ತೆ ಅಂತ ಅವರಿಗೆ ಪುರಸ್ಕಾರಗಳು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ತಾಲೂಕು ಮಟ್ಟದಲ್ಲಿ ಹೆಚ್ಚು ಅಂಕ ಗಳಿಸಿದವ್ರನ್ನ ಗುರುತಿಸಿ ಅವ್ರ ತಂದೆ ತಾಯಿದರಿಗೆ ಔತಣ ಊಟ ಹಾಕಿಸಿ ಅವರಿಗೆ ಫಲಕಗಳು ಕೊಡ್ತಾ ಇದ್ದೆ, ಡಿಕ್ಷನರಿಗಳು ಕೊಡ್ತಾ ಇದ್ದೆ, ಕೈಗೆ ಕನ್ನಡದ ಗಡಿಯಾರ ಕೊಡ್ತಾ ಇದ್ದೆ ಅಂದ್ರೆ ಜ್ಞಾಪಕ ಇರಲಿ ಅಂತ. ಒಂದ ಎರಡು ಹೊರ ರಾಜ್ಯದಲ್ಲಿ ಕನ್ನಡ ಯಾರು ಓದ್ತಿದ್ರು ಅವ್ರಿಗೆ ಅವರಿಗೆ ಸನ್ಮಾನ ಮಾಡೋದು ಹೀಗೆ. ಆಮೇಲೆ ಈ ಉದ್ದಟತನ ತೋರಿಸ್ತಕ್ಕಂಥ ಅಧಿಕಾರಿಗಳಿಗೆ ಕಠಿಣವಾದ ನಿರ್ಧಾರವನ್ನು ತಗೊಂಡು ಚೀಮಾರಿ ಹಾಕಿ ಸರ್ಕಾರದಿಂದ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ರೀತಿ ಹೋಗಿ ಅದನ್ನು ಬದಲಾಯಿಸ್ತಕ್ಕಂಥ. ನನ್ನ ಉದ್ದೇಶ ಅವ್ರಿಗೆ ಶಿಕ್ಷೆ ಕೊಡೋದಲ್ಲ, ಪರಿವರ್ತನೆ ಆಗಿದೆ. ಯಾವ ಇದು ಒಕ್ಕೂಟ, ವಿಭಿನ್ನ ಸಂಸ್ಕೃತಿ ವಿಭಿನ್ನ ಭಾಷೆ ಯಾವುದನ್ನು ತಿರಸ್ಕಾರ ಮಾಡುವಂಗಿಲ್ಲ. ವಿವಿಧತೆಯಲ್ಲಿ ಏಕತೆ ಕಂಡಿರತಕ್ಕಂಥ ನಮ್ಮ ದೇಶ ಅವೆಲ್ಲವನ್ನೂ ಕಾಪಾಡಬೇಕು. ಆದರೆ 56ರಲ್ಲಿ ರಾಜ್ಯವನ್ನು ಭಾಷೆ ಆಧಾರದ ಮೇಲೆ ವಿಂಗಡಿಸಿದ್ದೀವಿ, ಸರ್ವರಿಗೂ ಸಮಪಾಲು ಸಿಗಬೇಕು ಅನ್ನೋ ದೃಷ್ಟಿ ಆಗಿದ್ದಾಗ ಆಯಾ ರಾಜ್ಯದ ಸಂವಿಧಾನದಲ್ಲೂ ಕೂಡ ಭಾಷೆ ಒಪ್ಪಿದ್ದೀವಿ ಇಷ್ಟು ಇಂಥ ಭಾಷೆಗಳೆಲ್ಲ ಅಂತ. ಅಷ್ಟೆಲ್ಲ ಆದಮೇಲೆ ಆಯಾ ರಾಜ್ಯದಲ್ಲಿ ಆಯಾ ಮಾತೃಭಾಷೆ ಅಥವಾ ಪ್ರಾದೇಶಿಕ ಭಾಷೆ ಅಥವಾ ಬಹುತೇಕ ಜನ ಮಾತನಾಡ್ತಕ್ಕಂಥ ಭಾಷೆ ಅಥವಾ ಆಡಳಿತ ಭಾಷೆ ಅದಕ್ಕೆ ಗೌರವ ಕೊಡಬೇಕಾದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅನ್ನೋದು. ನಾನು ತಮಿಳ್ನಾಡಿಗೆ ಹೋದಾಗ ತಮಿಳಿಗೆ ಗೌರವ ಕೊಡಬೇಕು, ನಾನು ಮಹಾರಾಷ್ಟ್ರಕ್ಕೆ ಹೋದಾಗ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅಂದ್ರೆ ಅದು ಬದುಕೋದು. ಅವ್ರ ಒಂದು ಭಾಷೆ ಇರೋದು ಬದುಕಿನ ಜೊತೆನಲ್ಲಿ ಖಂಡಿತ ಸರ್. ಬರೀ ಮಾತಲ್ಲ ಅದು, ಬರೀ ಮಾತಲ್ಲ, ಆ ಮಾತಿಗೆ ಸೊಗಡಿದೆ ಸೊಗಸಿದೆ ಅದ್ರಲ್ಲಿ ಬದುಕ್ತಿದ್ದೀವಿ ನಾವು. ನಾನು ಯಾರಿಗೂ ಹೇಳ್ತಿದ್ದೆ, ನಮ್ಮ ಕೃಷ್ಣೇಗೌಡರು ಹೇಳ್ತಾ ಇದ್ರು ಕನ್ನಡ ಅಂತ ಅನ್ಸ್ಕೊಂಡು ಅದನ್ನ ಇಂಗ್ಲೀಷ್ ತರ್ಜಿಮೆ ಮಾಡೋಕ್ಕಾಗದೇ ಇರುವಂತ ಪದಗಳು ಇರ್ತವೆ ಅವರವರ ಲ್ಯಾಂಗ್ವೇಜ್ನಲ್ಲಿ. ತೊಡರ್ಗಾಲ ಹಾಕೊಂಡು ಹೋದ ಅಂತೀವಿ, ತೊಡರ್ಗಾಲ ಯಾವ ಭಾಷೆಯಲ್ಲಿ ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತೀರಿ ಹೇಳಿ. ತೊಡರ್ಗಾಲ ಕನ್ನಡದಲ್ಲಿ ಹೇಳಿದಾಗ ಕನ್ನಡದಲ್ಲಿ ಮಾತ್ರ ಅಂತ. ನಾನು ಯಾವುದೋ ಒಂದು ಗಾದೆ ಹೇಳ್ತಿದ್ದೆ, ಗಾದೆ ಮಾತಂತು ಗಟ್ಟಿಗಿದ್ರೆ ರೊಟ್ಟಿ ಹಾಕ್ತಾಳೆ, ತೆಳಗಿದ್ರೆ ದೋಸೆ ಹೊಯ್ತಾಳೆ. ಇದನ್ನ ಇಂಗ್ಲೆಂಡ್ನಲ್ಲಿ ಹೇಳಕ್ಕೆ ಸಾಧ್ಯನಾ, ಪಾಕಿಸ್ತಾನದಲ್ಲಿ ಹೇಳಕ್ಕೆ ಸಾಧ್ಯನಾ? ನಮ್ಮೂರಲ್ಲಿ ರೊಟ್ಟಿ ಹಾಕ್ತಾರೆ, ಅಕ್ಕಿ ರೊಟ್ಟಿನೋ ರಾಗಿ ರೊಟ್ಟಿನೋ ಗೋಧಿದೋ. ಗಟ್ಟಿಗೆ ಆಗ್ಬಿಟ್ಟಾಗ ಹೆಂಗೆ ಮಾಡ್ತೀರಾ ನೀವು ಮಂಜುಳ ಅವರೇ? ತೊಟ್ತೀರ. ತೆಳ್ಳಗಿದ್ರೆ ದೋಸೆ ಚೂರು ಅಂತ ಹೋಯ್ತೀವಿ. ಈ ಇಂಥ ಮಾತುಗಳು ಇಂಥ ನಾಡುಗಳು ಎಲ್ಲ ಭಾಷೆಯಲ್ಲೂ ಇರೋದ್ರಿಂದ ಭಾಷೆ ಉಳಿಸ್ಬೇಕು. ಅದನ್ನು ನಾನು ಭಾಳ ಪ್ರಯತ್ನ ಪಟ್ಟೆ ವ್ಯಾಪಕವಾಗಿ. ನೀವು ಹೇಳಿದ್ರೆ ಏರ್ಪೋರ್ಟ್ ಅಂತ, ಕೊನೆಗೆ ಎಲ್ಲಿವರೆಗೂ ತಂದೆ ಅಂದರೆ ಏರ್ಪೋರ್ಟ್ನಲ್ಲಿ ಅನೌನ್ಸ್ಮೆಂಟ್, ಬೆಂಗಳೂರಿನಿಂದ ಹೋಗ್ತಕ್ಕಂಥ ಏರೋಪ್ಲೇನ್ಗೆ ಕನ್ನಡದಲ್ಲೂ ಅನೌನ್ಸ್ ಮಾಡೋದು ಅಭ್ಯಾಸ ಮಾಡಿ. ಯಾವ ಜಾಗದಿಂದ ಬರ್ತೀವಿ ಅಂತ ಗೊತ್ತಾಗಲಿ, ಎಲ್ಲಿಗೆ ಬಂದು ಇಳಿತೀವಿ ಅಂತ ಗೊತ್ತಾಗಲಿ. ಆಮೇಲೆ ಕಡ್ಡಾಯ ಆ ಲೋಕಲ್ ಲ್ಯಾಂಗ್ವೇಜ್ನ ಹಾಕಿ. ನನ್ನ ಕನ್ನಡ ಅಂತ ನಾನು ಹೇಳೋದಲ್ಲ, ಪ್ರಾದೇಶಿಕ ಭಾಷೆಗೆ ಮಹತ್ವ ಕೊಡಿ. ಹಿಂದಿ ಅನಿವಾರ್ಯ, ಬಹುತೇಕ ಮಾತಾಡ್ತಿರ್ತಾನೆ ಕೊಡಿ, ಆದ್ರೆ ಹಿಂದಿನ ಏರ್ಬೇಡಿ. ರಾಷ್ಟ್ರ ಭಾಷೆ ಅಲ್ಲ ಅದು, ರಾಷ್ಟ್ರೀಯ ಭಾಷೆಗಳಲ್ಲಿ ಒಂದೇ ವಿನಃ ರಾಷ್ಟ್ರೀಯ ಭಾಷೆಗಳು 30 ಇದಾವೆ 30 ರಾಜ್ಯದಲ್ಲಿ. ಹಿಂದಿ ಜಾಸ್ತಿ ಜನ ಮಾತಾಡ್ತಾರಲ್ಲ ಅನ್ನೋದಕ್ಕೆ ವ್ಯವಹಾರಕ್ಕೆ ನೀವು ಇಟ್ಕೊಂಡಿದ್ದೀರಾ, ಅದನ್ನು ತಿರಸ್ಕಾರ ಮಾಡಲ್ಲ. ಓಕೆ, ಇಂಗ್ಲೀಷು ನಾವು ಅದನ್ನ ಕಿತ್ತಿ ಸಾಕೋದಿಲ್ಲ. ಹಾಗಂತ ಮಾಧ್ಯಮದಲ್ಲಿ ಇಂಗ್ಲೀಷ್ ಓದಬೇಕಾದ ಜ್ಞಾನ ಸಂಪಾದನೆ ಮಾಡಬೇಕಾದಿಲ್ಲ.
ನನ್ನ ಈಗ ನಾನು ಹೇಳಿದೆ ರೊಟ್ಟಿ ಕತೆ ಅದನ್ನ ಕನ್ನಡದಲ್ಲಿ ಹೇಳಿದ್ರೆ ತಾನೆ ನಿಮ್ಗೆ ಅರ್ಥ ಆಗೋದು ಜ್ಞಾನ. ಆಮೇಲೆ ನೀವು ಇಂಗ್ಲೀಷ್ ಮಾತಾಡೋದು ಕಲ್ತ್ಕೊಳ್ಳಿ, ಸುಲಭವಾಗಿ ಸುಲಲಿತವಾಗಿ ಆನಂದವಾಗಿ ಇಂಗ್ಲೀಷ್ ಕಲಿಯಿರಿ. ಮಾಧ್ಯಮ ಬೇಡ, ಮಾಧ್ಯಮ ಯಾವತ್ತೂ ಮಾತೃಭಾಷೆಯಲ್ಲ, ಪ್ರಾದೇಶಿಕ ಭಾಷೆಯಲ್ಲ. ಬರೀ ಪ್ರಾದೇಶಿಕ ಭಾಷೆ, ನಂದು ರೆಹಮಾನು ಮಂಜುಳ ಮಾತಾಡೋ ಕನ್ನಡನೇ ಅಲ್ಲಮ್ಮ. ನೀವು ಗುಲ್ಬರ್ಗಾಕ್ ಹೋದ್ರೆ ಅದ್ರ ಸೊಗಡೆ ಬೇರೆ ಇರ್ತದೆ, ಮಂಗಳೂರಿಗೆ ಹೋದ್ರೆ ಅದ್ರ ಕನ್ನಡದ ಸೊಗಡೆ ಬೇರೆ ಇರ್ತದೆ. ನನಗೆ ಅರ್ಥವಾಗೋದಿಲ್ಲ. ನಮ್ಮಲ್ಲಿ ಬಹುಶಃ ಕರ್ನಾಟಕದಲ್ಲಿ ಇರೋ ವೈವಿಧ್ಯತೆ ಎಲ್ಲಾ ರಾಜ್ಯದಲ್ಲೂ ಇರ್ತದೆ. ಪ್ರತಿ 10-15 ಮೈಲಿ ದೂರದಲ್ಲಿ ಒಂದೊಂದು ಭಾಷೆಯ ಪ್ರಭೇದಗಳ ವ್ಯತ್ಯಾಸ ಆಗ್ತಾವ. ಆಮೇಲೆ ವಿಭಿನ್ನ ಅರ್ಥ ಬಂದ್ಬಿಡ್ತಾವಮ್ಮ, ವಿಭಿನ್ನ. ನಾನು ಅದಕ್ಕೆ ಹೇಳ್ತಿದ್ದೆ, ಮಂಗಳೂರು ಕಡೆ ನಮ್ಮ ಬೀಗರ ಮನೆಗೆ ಹೋದಾಗ ಅವರು ಚಳಿಗಾಲದಲ್ಲಿ ಅಲ್ಲ ಇದು ಚಳಿಗಾಲದಲ್ಲಿ ಹೋದಾಗ ಬೋಂಡ ಅಂದ್ರು. ಬೋಂಡ ಕುಡಿತೀರಾ, ಬೋಂಡ ಬೋಂಡ ತಗೋತೀರಾ ಅಂದ್ರೆ ನಾನೇನ್ ತಿಳ್ಕೊಬೇಕು ಹೇಳಿ? ಬೋಂಡ ಆಲೂಗಡ್ಡೆ ಗಿಲ್ಡೆ ಕೊಡ್ತಾರೆ ಫಸ್ಟ್ ಕ್ಲಾಸ್ ಅಂತ ಎಳ್ನೀರು ಇಟ್ಕೊಂಡು. ಬೋಂಡ ಉಚ್ಚಾರಣೆ ವ್ಯತ್ಯಾಸ ಇರ್ಬೋದು, ಆದ್ರೆ ಈ ಥರದವೆಲ್ಲ ಇರ್ತಾವಲ್ವಾ. ಆಗ ನಾನು ಅದಕ್ಕೆ ಹೇಳಿದ್ರೆ ಯಾರಿಗೂ ಕೂಡ ಯಾವ ಭಾಷೆನೂ ದ್ವೇಷಿಸೋದು ಬೇಡ. ಎಲ್ಲಿ ಇರ್ತೀರಾ, ಎಲ್ಲಿ ಊಟ ಮಾಡ್ತೀರಾ, ಎಲ್ಲಿ ಭವಿಷ್ಯ ಹುಡುಕೋತೀರಾ, ಅವ್ರು ಹೆಚ್ಚು ಭಾಷೆ ಕಲೀರಿ. ಜ್ಞಾನ ಸಂಪಾದನೆ ಮಾಡ್ದಂಗೆ ಭಾಷೆ ಕಲಿತಷ್ಟು ಕೂಡ 500 ವರ್ಷ ಇತಿಹಾಸ ಇರೋ ಇಂಗ್ಲೀಷು ಇಡೀ ಪ್ರಪಂಚ ಆವರಿಸ್ಕೊಂಡ್ಬಿಟ್ಟಿದೆ ಬೇರೆ ಬೇರೆ ಕಾರಣಕ್ಕೆ. ನಾವು 2.5-3 ಸಾವಿರ ಇರುವಂಥ ಭಾಷೆಗಳನ್ನ ಉಳಿಸ್ಕೊಳ್ಳೋದು ಬೇಡಲ್ಲ. ಒಂದ್ಸರಿ ಭಾಷೆ ಸತ್ತರೆ ಸಂಸ್ಕೃತಿ ಸಾಹಿತ್ಯ, ಸಮಾಜ ಸಾಹಿತ್ಯ, ಬಾಂಧವ್ಯ ಸಾಹಿತ್ಯ. ಈ ದೃಷ್ಟಿಯಿಂದ 6 ವರ್ಷ ನಾನು ಪ್ರಾಮಾಣಿಕವಾಗಿ ದುಡಿದೆ, ಎಲ್ಲ ಥರದಲ್ಲಿ ಜಾತ್ರೆ ಮಾಡಿದೆ, ಉತ್ಸವ ಮಾಡಿದೆ, ಆಮೇಲೆ ಕಮ್ಮಟಗಳನ್ನ ಮಾಡಿದೆ, ವರ್ಕ್ಶಾಪ್ಗಳು ಮಾಡಿದೆ, ಹಠ ಮಾಡಿದೆ. ಆಮೇಲೆ ಸಿಟ್ಟು, ಎಷ್ಟೋ ಜನಕ್ಕೆ ಶತ್ರು ಆದೆ. ಚಾಟಿ ರೀತಿ ಸಾಕಷ್ಟು ಕೆಲಸಗಳಾಯ್ತು ಸರ್. ಈಗಿರೋರು ಮಾಡ್ತಿದ್ದಾರೆ, ಇಂದಿದ್ದವರು ಮಾಡೋರು. ನನಗೆ ಒಂದು ಫೇಸ್ ವ್ಯಾಲ್ಯೂ ಇತ್ತಲ್ಲ, ಮುಖ್ಯಮಂತ್ರಿ ಚಂದ್ರು ಅನ್ನೋ ಒಂದು ಸಿನಿಮಾದ ಒಂದು ಪಾಪ್ಯುಲಾರಿಟಿ ಇದೆ, ಎಲ್ಲಾದ್ರೂ ಜನ ಸೇರಿದಾಗ ಅದನ್ನು ತುರುಕ್ತಿದ್ದೆ. ಇದನ್ನೆಲ್ಲ ಬಹಳ ಅದ್ಭುತವಾಗಿ ಆ ಕೆಲಸಗಳನ್ನೆಲ್ಲ ಮಾಡಿದ್ರೆ ಪುಸ್ತಕಗಳು ತಂದೆ, ಪ್ರಾದೇಶಿಕ ವೈವಿಧ್ಯತೆಯ ಭಾಷೆಯ ಸೊಗಡಿಂದೇ ಪುಸ್ತಕಗಳು ತಂದೆ. ನುಡಿ ಸೊಗಡು, ಭಾಷೆಯ ವೈವಿಧ್ಯತೆ, ಹೀಗೆ ಅಲ್ಲಿನ ಡಿಕ್ಷನ್ನೇ ಅದನ್ನ ಉಚ್ಚಾರಣೆಯಿಂದ ಪ್ರಿಂಟ್ ಮಾಡಿಸಿದ್ದೀನಿ. ಸರ್, ನೀವೊಬ್ಬ ಒಳ್ಳೆ ಡಾನ್ಸರ್ ಕೂಡ ಹೌದು ಅಂತ ನಾವು ಕೇಳ್ಬಿಟ್ಟೆ. ಡಾನ್ಸ್ ಮತ್ತೆ ಸಂಗೀತ ಕಲಿಬೇಕಪ್ಪ, ಕಲ್ತ್ರೆ ಒಳ್ಳೇದು ಅಂತ. ಇಲ್ಲ, ಸಂಗೀತ ಹುಷಾರಾಗ್ಬಿಟ್ರೆ ಅಷ್ಟೊತ್ತಿಗೆ, ಡಾನ್ಸ್ ನೋತ್ಕೆ. ಅದಕ್ಕೆ ಮುಂಚೆ ಇನ್ನೊಂದೇನೋ ಕಲಿತೆ ಅಂತ ಹೇಳಿದ್ನೆಲ್ಲ. ಯೋಗ, ಯೋಗ ಆ ಯೋಗದ ಜೊತೆನೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನೊಬ್ರು ಬಹಳ ಪ್ರಖ್ಯಾತ ನೃತ್ಯಗಾರ್ತಿ ಇದ್ರು, ಕಥಕ್ ಮತ್ತು ಭರತನಾಟ್ಯದಲ್ಲಿ ಉಷಾ ಧಾತರ್ ಅಂತ ನ್ಯಾಷನಲ್ ಫಿಗರ್ ಅವರು. ಅಂದ್ರೆ ನಾವು 3 ಡಿಪಾರ್ಟ್ಮೆಂಟ್ ಒಂದೇನೆ. ನಮ್ಮದು ನಾಟಕ ಡಿಪಾರ್ಟ್ಮೆಂಟು, ನಾವೆಲ್ಲ ಹುಡುಗರು ಜಾಸ್ತಿ ಇದ್ದ. ಆ ಮ್ಯೂಸಿಕ್ಕು ಇದರಲ್ಲೆಲ್ಲ ಬರೀ ಹೆಣ್ಣು ಮಕ್ಕಳು, ಅಕ್ಕ ತಂಗಿದ್ದಾರೆ, ಅಣ್ಣ ತಂದಿರ್ತಾರೆ. ನಾವೆಲ್ಲ ನಾವೆಲ್ಲ ಅವ್ರಿಗೆ ಪ್ರೊಟೆಕ್ಷನ್, ಎಲ್ಲಾಗ ನಾ ಟೀಮ್ ಹೋದ್ರೆ ಶೋ ಕೊಟ್ಟರೆ ಎಲ್ಲ ಒಟ್ಟಿಗೆ ಸಂಗೀತ ನಾಟಕ ಸಂಗೀತ ನಾಟಕ ನೃತ್ಯ ಅಂತ ರಂಗ ಚಕ್ರ ಅಂತ ಹೋಗ್ತಿರುವ ಅವ್ರು. ಒಂದ್ಸತಿ ನೀವು ರಂಗಭೂಮಿ ನಟರು, ಒಳ್ಳೆ ನಟರು, ಭಾಳ ಖುಷಿಯಾಗುತ್ತೆ ಚಂದ್ರ ರಾಜಾರಾಮ್, ನೀವೆಲ್ಲ ಸ್ವಲ್ಪ ಡ್ಯಾನ್ಸ್ ಕಲ್ತ್ಕೊಳ್ಳಿ, ಸಂಗೀತ ಕಲ್ತ್ಕೊಂಡ್ರೆ ಅದು ಪೂರಕವಾಗುತ್ತಲ್ವಾ. ಹಳೆ ಕಾಲದಲ್ಲಿ ನಾವು ಹೆಂಗೆ ಹೇಳೋದು, ನಮ್ಮ ಪರಿಸ್ಥಿತಿ ಎಷ್ಟು ಕಲಿಸಿದ್ರು ಕಲಿಯೋಕ್ಕಾಗಲ್ಲ ಅನ್ನೋದು ನಮಗೆ ಗೊತ್ತಿತ್ತು, ನಮ್ಮ ಕಂಠದ. ಆಯ್ತಮ್ಮ, ನಿಮ್ಗೆ ಆಸಕ್ತಿ ಇದ್ದರೆ ಗುರುಗಳು ನೀವು ಮಾಡಿ ಅಮ್ಮ, ಪ್ರೀತಿ ಒಂದು ದಿವಸ ಶುರು ಪೂಜೆ ಗೀಜೆ ಎಲ್ಲ ಮಾಡಿ ಕೂತ್ಕೊಂಡು ಡ್ಯಾನ್ಸ್ದು ಒಂದು ತಾಳ ಹೇಳಬೇಕು ಅಲ್ಲ, ಅದು ನನಗೆ ಹೇಳಕ್ಕೆ ಬರಲ್ಲ, ಕಳಿಸ್ತೀನಿ. ನೀವು ತುಂಬ ಭಾಗ ಕಟ್ಟು, ದೊಡ್ಡ ಕ್ಲಾಸಿಕಲ್ ಏನಲ್ಲ, ಮಿನಿಮಮ್ ಬೇಸಿಕ್ ಅಂದ್ರೆ ಅದೇನು ಇದನ್ನ ನೋಡಿತಾರಲ್ಲಮ್ಮ ತಾಳ ತತ್ತೇನು ತಾನ್ ತಂಗು ತನ್ನ ತುಂಬ ತಗ್ಗಿ ತಿಕ್ಕಿ ತಗ್ಗಿ ಟಿಕ್ಕಿ ತಗ್ಗಿ ಟಿಕ್ಕಿ ಅಂತ. ನಾವು ಅವ್ರು ಹಾಕಿ ಹಿಂಗೊಡಿರಿ, ಬಲಗಾಲಿಡಿ, ಎಡಗಾಲಿಡಿ, ಬಲಗಾಲಿಡಿ, ಅದು ತೊಟ್ಟಿರ್ತಾರೆ. ಅವ್ರು ತೊಟ್ಟಿದ್ದಷ್ಟೇ ಹೊರತು ಎಲ್ಲ ಸರಿ ಇವತ್ತು ತೊಟ್ಟಿದಾಗ ಮಾಡಿದ ಡ್ಯಾನ್ಸು ಒಂದೇ ಇತ್ತು ನಮ್ದು. ನಾಳೆ ನೆಕ್ಸ್ಟ್ ವೀಕು ಒಂದು ತಿಂಗಳಾದ್ರೂ ಕೂಡ ಒಂದೇ ತರಬೇತಿ ಇಬ್ಬರು ಕಾಲು. ಆಮೇಲೆ ಏನು ಪಾಪ ಮಾತಾಡಲಿಲ್ಲ, ಪ್ರೀತಿಯಿಂದ ತಿಂಡಿ ಕೊಡಿಸಿ ಅವರೇನೆ ಕೂಲಾಗಿ. ಇಲ್ಲೆಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ, ಇಬ್ರು ನಿಮಗೆ ಗೊತ್ತಿದೆ ಸಾಕು, ನೀವು ಕಲ್ತಿರೋ ಡ್ಯಾನ್ಸ್ ಸಾಕು ನನಗೆ. 2 ಫಾರಂ ಮರ್ತೋಗ್ಬಿಟ್ಟು ದಯಮಾಡಿ ನಾನು ಬಿಡುಗಡೆ ಮಾಡಿಬಿಟ್ಟು ಫ್ರೆಂಡ್ಶಿಪ್ ಆಗಿರೋಣ. ಪ್ರೊಫೆಸರ್ ರಂಗನಾಥ್ ಅಂತ ಇದ್ರು ಅವ್ರು, ಅವರು ನಿಮ್ಗೆ ಬುದ್ಧಿ ಇದ್ದೀರಾ, ಅವ್ರಿಗೆ ಡ್ಯಾನ್ಸ್ ಕಲಿಸ್ತೀರಾ, ಅವ್ರಿಗೆ ಏನು ಮಾಡ್ತಾರೆ ಅದೇ ಸರಿ ಬಿಟ್ಬಿಡಿ ಆಗಲ್ಲ ಅಂತ ಕೆಲಸ ಡ್ಯಾನ್ಸ್ ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲೊಂದು ಕೆಲಸ ಆಗಿತ್ತು. ಅದೊಂದು ಹೇಳ್ಬಿಡ್ತೀನಿ ಕೇಳಿ. ನನ್ನ ಹೆಸರು ಎಚ್ ಎನ್ ಚಂದ್ರಶೇಖರ. ಆ ಡ್ಯಾನ್ಸ್ ಡ್ರಾಮಾ ಮುಂದೆ ಇನ್ನೊಬ್ಬ ಎಚ್ ಎನ್ ಚಂದ್ರಶೇಖರ್, ಈಗಲೂ ನನ್ನ ಮುಖ್ಯಮಂತ್ರಿ ನಾಟಕದಲ್ಲಿ ಮಾಡ್ತಾನೆ, ಅವನು ಎಚ್ ಎನ್ ಚಂದ್ರಶೇಖರ. ಅವನೂರು ಬೇರೆ, ಎಚ್ ಎನ್ ಚಂದ್ರಶೇಖರ್ ಅವನು ತುಂಬ ಬ್ರಿಲಿಯಂಟ್, ಅವನು ರಾಜಾರಾಮು ಅವರೆಲ್ಲ ಬ್ರಿಲಿಯಂಟ್. ನಾನು 3 ದಡ್ಡ ಬರವಣಿಗೆನಲ್ಲಿ, ಥಿಯರಿ ಏನಿಲ್ವೇ ಇಲ್ಲ,
ಪಾತ್ರ ಅಷ್ಟೇ ನಮ್ದು ಖುಷಿ. ಡಿಪ್ಲೊಮಾ ಕಟ್ಬಿಟ್ಟಿದೀವಿ, ಸೀರಿಯಸ್ ಆಗಿ ಗೊತ್ತಾಗ್ರಿ ಇವರೆಲ್ಲ, ನಮ್ಗೆ ಏನು ಗೊತ್ತಾಗ್ತಾನೆ ಇಲ್ಲ. ಆದ್ರೂ ಹೋಗ, ಪರೀಕ್ಷೆ ಬರೀಲೇಬೇಕಲ್ಲ, ಹೋಗಿ ಕೂತ್ಕೊಂಡು ಒಂದು 20 ಜನ ಅಷ್ಟೇನೆ. ಆಮೇಲೆ ಕೂತ್ಕೊಂಡು ಪೇರಿಗೆ ಬರೀಬೇಕು, ಒಂದೇ ಪೇಪರ್ ಇದ್ದಿದ್ದು, ಏನು ಬರೆಯಕ್ಕೆ ಬರ್ತಾ ಇಲ್ಲ ನನಗೆ. ನೋಡಿದೆ ಒಂದು ಸುಮ್ಮನೆ ಇಷ್ಟ ಬಂದಿದ್ದೇನೋ ಗೊಂಬೆ ಪಂಬೆ ಏನೋ ಬರೆದು ಪೇಜ್ ಕೊಟ್ಟಿರ್ತಾರಲ್ಲ, ಒಂದು ತುಂಬಿಸ್ತೆ. ನನ್ನ ಪಕ್ಕದಲ್ಲಿ ಎಚ್ ಎನ್ ಚಂದ್ರಶೇಖರ, ನಾನು ಎಚ್ ಎನ್ ಚಂದ್ರಶೇಖರ್. ಸರಿ, ಅವನು ಒಂದು 15 ನಿಮಿಷ ಮುಂಚೆ ಎದ್ದೋದ. ನಾನೇನು ಮಾಡಿದೆ, ಆ ಕವರ್ನ ಪೂರ್ತಿ ಕಿತ್ಬಿಟ್ಟು, ನಂದಕ್ಕೆ ಅವನ ಕವರು, ಅವನಕ್ಕೆ ನನ್ನ ಕವರು, ಕವರ್ ಮೇಲೆ ಇದನ್ನು ಬರಿತೀವಲ್ಲ ಸರ್, ರಿಜಿಸ್ಟರ್ ನಂಬರ್, ಹೆಸರು, ಆ ಪೇಪರ್ ಅವನಿಗೆ ಇಟ್ಬಿಟ್ಟು, ಅದು ಆನ್ಸರ್ ಪೇಪರ್ ನಂದ್ರೊಳಗೆ ಬಂದ್ಬಿಡ್ತು. ಬಟ್ ಅವ್ರೇನೆ ಸರಿ ಅಲ್ಲ, ಆಯಿತು, ಫಸ್ಟ್ ಕ್ಲಾಸಲ್ಲಿ ಫಾಸ್ಟ್ ನಾನು ಫೇಲು. ಅವ್ನು ಗಂಭೀರ ಬೇರೆ ತಗೊಂಡು ದುಃಖದಲ್ಲಿ ನಾನು, ಏ ನಾನು ಅಷ್ಟು ಚೆನ್ನಾಗಿ ಬರ್ತಿದ್ದೀನಿ. ಆಮೇಲೆ ಇದು ನಂದು ಫಸ್ಟ್ ಕ್ಲಾಸು, ನಂಬಿಕೆಗೆ ಸಾಧ್ಯ. ಅವನು ರಾಜಾರಾಮ್ಗಿಂತ ಒಂದು ನಂಬರ್ ಜಾಸ್ತಿ ನಂದು, ಏನು ಗೊತ್ತಿಲ್ಲ ನನಗಿದ್ದೆ. ಈ ಪ್ರೊಫೆಸರ್ ರಂಗನಾಥ್ ಭಾರಿ ಚುರುಕು ನಮಗಿಂತಲೂ. ಅವ್ರಿಗೆ ಒಂದು ಗುಮಾನಿ, ಒಂದು ಫೇಲ್ ಆಗಿರೋದ್ರ ಬಗ್ಗೆ ಅವರಿಗೆ ಸರಿ ಇಲ್ಲ, ಯಾಕೆ ಚೆನ್ನಾಗಿ ಬರೀತಿದ್ದೆ. ಒಂದು ಚಂದ್ರು ಪಾಸ್ ಆಗಿದೆಯಾ ಫಸ್ಟ್ ಕ್ಲಾಸಲ್ಲಿ, ಅದು ಸಾಧ್ಯನಾ ಪ್ರಪಂಚದಲ್ಲಿ? ದೊಡ್ಡ ತಂಡ ಅಂತ ವಂಡರ್ಸ್ ಅಂತೀವಲ್ಲ, ಪರ್ಸನಲ್ ನನ್ನ ಕರೆಸಿ ಎನ್ಕ್ವೈರಿ ಒಟ್ಟಿಗೆ ಮಾಡಲಿಲ್ಲ, ಬರೋ ಇಲ್ಲಿ ಹೋಗೋ ಬರೋ ಅಂತಲ್ಲಿ ಕರೀತಿದ್ರು. ಏನು ಸರ್ ಗುರುಗಳೇ, ನೀನು ಗ್ರೇಟ್ ಆ್ಯಕ್ಟ್ರು, ಬಟ್ ಎಲ್ಲ ಕಡೆನೂ ತೋರಿಸ್ಬಾರ್ದಲ್ಲ ಅಂದರು. ಯಾಕೆ ಸರ್ ನಂದೇ ಕರೆಕ್ಟಾಗಿ ಹೇಳು, ನೀನು ಪಾಸ್ ಆಗಿದ್ದು ಹೆಂಗೆ ಅಂತ ನಂದು ಬರೆದು ಬಂದಿಲ್ಲ ಸರ್, ನಿಜ ಹೇಳ. ಆಮೇಲೆ ಅವರೇನೆ ಅವನು ಹೊಳ್ತಾ ಇದ್ದಾನೆ ಅವನಿಗೆ, ಅದಕ್ಕೆ ನನಗೆ ಅಷ್ಟು ಸೀರಿಯಸ್ ಏನಿರಲಿಲ್ಲ. ಅದಕ್ಕೆ ಅಯ್ಯೋ ಅವನು ಇದಕ್ಕೆ ಆಗೋಯ್ತಾ, ಅವನಿಗೆ ಬುದ್ಧಿ ಇಲ್ಲ ಸರ್ ಹೇಳಿ ಕರೆಕ್ಟ್ ಮಾಡಿದ್ದು ನಾನು ಈ ಥರ ಸರ್. ಹಾಂ ಸರ್, ಅವನು ಮಾ ಅದಕ್ಕೆ ಯಾಕೆ ಕಳ್ಬೇಕು ಸರ್ ಅಂತ ಅಂದೆ. ಸರ್ಟಿಫಿಕೇಟ್ ಏನು ಕಳೆದೋಯ್ತು ಅಂತ ಇನ್ನೊಂದು ಅಪ್ಲೈ ಮಾಡಿದ್ರೆ ಕೊಡ್ತೀರ, ಅದು ಎಚ್ ಎನ್ ಚಂದ್ರಶೇಖರ, ಇದು ಎಚ್ ಎನ್ ಚಂದ್ರಶೇಖರ್, ನಂದೇ ಅವನಿಗೆ ಕೊಡ್ತೀನಿ, ನಾನು ಇನ್ನೊಂದು ತಗೊಂತೀನಿ ಬಿಡಿ. ಸರ್ಟಿಫಿಕೇಟ್ ಕೊಡೋದು ಹೆಸರು ಬೈ ನೇಮು ಎಚ್ ಎನ್ ಚಂದ್ರಶೇಖರ್, ರಿಜಿಸ್ಟರ್ ನಂಬರ್ ಏನಿದ್ರು ನಮ್ಗೇನು ಆಗಬೇಕಾಗಿದೆ. ಅದಕ್ಕೆ ನಾನು ಹೇಳಿದೆ ಈ ಒರಿಜಿನಲ್ ಅವನಿಗೆ ಕೊಡ್ತೀನಿ, ನಾನು ಒಂದು ಅಪ್ಲೈ ಮಾಡ್ಕೊತೀನಿ, ನನ್ನ ಕಳೆದೋಗಿದೆ ಅಂತ ಕೊಡಿ ಸರ್. ಅವೆಲ್ಲ ಜಿಲೇಬಿ ಕರೆಸಿ ನನಗೂ ಅವನಿಗೂ ಎಲ್ಲರಿಗೂ ಕೊಡಿಸಿ ಅನೌನ್ಸ್ ಮಾಡಿ ಈ ಥರ ನಡೆದಿದ್ದೆ. ಆಮೇಲೆ ನಾನು ಅವ್ನಿಗೆ ಹೇಳಿದೆ, ಧೈರ್ಯ ಇರೋ, ಯಾಕೋ ಯಾಕೆ ನಿನ್ನೆ ಫೀಲ್ ಆಗಿದೆ, ಒಂದೇ ಮಕ್ಕಳು ಇಬ್ರು ಹಂಚಿ. ಅದಕ್ಕಿಂತ ಮಹಾ ಅಪರಾಧ ಅಂದ್ರೆ 15 ನಿಮಿಷ ಮುಂಚೆ ಇಟ್ಟು ಹೋಗಿರೋದು ಪೇಪರ್. ಅವನಿಗೆ ಗೊತ್ತಿಲ್ಲ ಇದೆಲ್ಲ ಮಾಡ್ತೀನಿ, ಕೈ ಚಲಕ ಗೊತ್ತಾಗಿಲ್ಲ ಅವ್ರಿಗೆ. ಸರ್ ಗುರುಗಳು ನಿಮಗೆ ಬಹಳ ರಂಗಭೂಮಿ ಅಂತ, ರಂಗಭೂಮಿಯ ಗುರು ಬೇಕಾದಷ್ಟು ಜನ ಗುರುಗಳಿದ್ದಾರೆ, ನೆಗೆಟಿವ್ ಪಾಸಿಟಿವ್ ಎಲ್ಲ ಥರದಲ್ಲೂ. ರಂಗಭೂಮಿ ಗುರುಗಳಲ್ಲಿ ಬಹಳ ಇಷ್ಟಪಡಬೇಕಾದವರು ಪ್ರತಿಯೊಬ್ಬರು ಇಷ್ಟಪಡ್ತಿದ್ರು ಆ ಕಾಲದಲ್ಲಿ. ಒಂದು ಪ್ರೊಫೆಸರ್ ಬಿ ಚಂದ್ರಶೇಖರ್ ಅಂತ ಇಂಗ್ಲಿಷ್ ಪ್ರಾಧ್ಯಾಪಕರು ಮತ್ತು ಡ್ಯಾನ್ಸ್ ಡ್ರಾಮಾದಲ್ಲಿ ಎಡಬದಿ ಡಿಪಾರ್ಟ್ಮೆಂಟ್ ಆಗಿದ್ರು. ಇನ್ನೊಬ್ಬರು ಡಾಕ್ಟರ್ ಎಚ್ ಕೆ ರಂಗನಾಥ್ ಅಂತ ನಿಮ್ಮ ಟಿವಿನಲ್ಲಿ ಇದರಲ್ಲೆಲ್ಲ ಆಕಾಶವಾಣಿಯಲ್ಲಿ ಇದ್ದರು ಡೆಪ್ಯೂಟಿ ಡೈರೆಕ್ಟರ್ ಆಗಿ, ಅವರೊಬ್ಬರು ದೊಡ್ಡ ನಟರು ಮತ್ತು ಡೈರೆಕ್ಟರು. ಇನ್ನೊಬ್ಬರು ನಾಣಿ ಅಂತ, ಮೇಕಪ್ ನಾಣಿ ಅಂತ. ಇವರೆಲ್ಲ ನಮಗೆ ಈ ತರಲೆ ಮತ್ತು ಈ ಸಂತೋಷ ಮತ್ತು ಈ ಆನಂದ ಈ ಹಾಸ್ಯವನ್ನು ಹೆಚ್ಚು ಪ್ರಾಕ್ಟೀಸ್. ಈ ಬಿ ಸಿ ಅವ್ರ ನಾಟಕ ಅಂದರೆ ಅದ್ದೂರಿಯಾಗಿ ಡಿಸಿಪ್ಲಿನ್ ಇರೋದು. ಒಂದೂವರೆ ತಿಂಗಳು ಪಾತ್ರ ಮಾಡಿ ತೊಗಲಕ್ ನಾಟಕ ಮೂಲತಃ ಅವರೇ ಮಾಡಿಸಿದ್ದು, ಸಿಂಹವರದು ಪಾಪ್ಯುಲರ್ ಇತ್ತಲ್ಲ. ನನ್ನನ್ನು ಒಳ್ಳೆ ನಟರು ಅಂತ ಎಲ್ಲ ಗೊತ್ತಿತ್ತಲ್ಲ ಅವ್ರಿಗೆ. ಆದರೆ ನಮ್ಮನ್ನು ಹುಡುಕಿ ನಾನು ಬೇಡ ಅನ್ಕೊಂಡು ತಪ್ಪಿಸ್ಕೊಳ್ತಿದ್ರು. ಚಂದ್ರ, ಏ ಬಾರೋ ಚಂದ್ರ, ನೀನು ಮಾಡು ನೀನು ಮಾಡು ಅಂತ 8 ಜನದ ಪಾತ್ರ, ರಾಜಾರಾಮಾದಿಯಾಗಿ ನಾವೆಲ್ಲರೂ ಒಂದು ಕಮಿಟಿಯ ಕತೆ. 10-15 ದಿವಸ ರಿಹರ್ಸಲ್ ಮಾಡಿಸಿದ್ದಾರೆ, ಚಿಕ್ಕದು ನಾಟಕ 40 ನಿಮಿಷದ್ದು. ಅದರೊಳಗೆ ಒಂದು ಕಮಿಟಿ ಒಳಗೆ ಡಿಸ್ಕಷನ್, ಏನೋ ಒಂದು ಸಬ್ಜೆಕ್ಟು. ನಾನು ಹಳ್ಳಿಯವನ ರೆಪ್ರೆಸೆಂಟೇಷನ್, ಹೆಬ್ಬೆಟ್ಟು ಆ ಥರದವನು, ಮಿಕ್ಕನ ಅದರಲ್ಲ ವಿದ್ಯಾವಂತರು ಅಂದರೆ ಪ್ರತಿನಿಧಿಗಳು. ಆರ್ಗ್ಯುಮೆಂಟಲ್ಲಿ ಹುಚ್ಚುಚ್ಚ ಮಾತಾಡೋದು, ನೀವೊಂದು ಮಾತಾಡಿದ್ರೆ ನಿಮ್ಮದೇ ಆರ್ಗ್ಯುಮೆಂಟ್, ಇವ್ರದ್ದು ಒಂದು ಆರ್ಗ್ಯುಮೆಂಟ್, ಆ ಒಂದು ಕಮಿಟಿ ಕತೆ ತೀರ್ಮಾನವೇ ಆಗದೆ ಎಂಡ್ ಆಗ್ತಕ್ಕಂಥದ್ದು. ಅಂದರೆ ನಾರ್ಮಲ್ಲಾಗಿ ಕಮಿಟಿಗಳು ಮಾಡ್ತಿರ್ತಾರಲ್ಲ, ಅವತ್ತೆಲ್ಲ ಹೇಳ್ಕೊಟ್ಟ. ನನಗೆ ಇರೋದೇ 2 ಡೈಲಾಗು, ಮಧ್ಯೆ ಒಂದು ಬರುತ್ತೆ, ಕೊನೆಯಲ್ಲಿ ಒಂದು ಬರುತ್ತೆ. ಇದು ಅಷ್ಟು ಘಟ್ಟ ನನಗೆ ಸಹ ಆರಾಮು. ಆಮೇಲೆ ಏನಾಗಿತ್ತು ಅಂದ್ರೆ ಅಲ್ಲಿ ತಿಂಡಿ ಎಲ್ಲ ಕಮಿಟಿ ಅಂದಾಗ ನಿಮಗೆ ತಿಂಡಿ ಕಾಫಿ ಎಲ್ಲ ಇಡ್ತಾರಲ್ಲ, ಅವರು ಅವತ್ತು ರಿಹರ್ಸಲ್ ಮಾಡುವಾಗ ಬರೀ ಕಡಲೆ ಬೀಜ ಇಡೋರು ತಿಂತಿದ್ವಿ. ಅವತ್ತೇನು ಮಾಡ್ಬಿಟ್ಟವ್ರೆ, ನಾನು ಗಟ್ಟಿ ಮಾಡ್ಕೊಂಡಿದ್ದೀನಿ, ಎಲ್ಲ ಸರಿಯಾಗಿದೆ ಶೋ. ಭಾಳ ಡಿಸಿಪ್ಲಿನ್ ಡೈರೆಕ್ಟರ್ ಅವರು. ಚಂದ್ರು, ಇವತ್ತು ನಿಮಗೆ ತಿಂಡಿ ಇಟ್ಟಿರ್ತೀವಿ, ಗೋಡಂಬಿ ಬಾದಾಮಿ ಉತ್ತುತ್ತಿ ಇಟ್ಬಿಟ್ಟವ್ರೆ, ಇಟ್ಕೊಳ್ಳಲ್ಲ. ಚಂದ್ರು ಒಬ್ಬರನ್ನ ಬಿಟ್ಟು ಇನ್ಡಿಸಿಪ್ಲಿನ್ ಬೇರೆ ಯಾರು ಅಲ್ಲ, ಅವರೊಬ್ಬರೇನೆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಹಳ್ಳವನವನು. ನೀವ್ಯಾರು ಕೂಡ ಒಂದೋ ಏನೋ ತಗೊಂಡು ಬಾಯಲ್ಲಿ ಹಾಕೊಂಡು ಹಾಗೆ ಸುಮ್ಮನೆ ಆಗಬೇಕು, ಮಿಕ್ಕಿದ ಮಾತುಕತೆ ಆಡಬೇಕು, ತಿಂಡಿ ಕಡೆ ನಿಮ್ದು ಹೆಚ್ಚಿಗೆ ಗಮನ ಇರಬಾರ್ದು. ಅದು ಶೋ, ಅದು ಚಂದ್ರು ಯಾವ ಬೇಕಾದ್ರೂ ತಿನ್ಕೋತಾ ಇರ್ಬೋದು, ಬಿಕಾಸ್ ಅವನು
ಆಮೇಲೆ ಹೆಚ್ಚು ತಿಂದ್ರು ತಡೆಯುತ್ತೆ, ಇಷ್ಟು ಕೊಟ್ಟರೋ ಇಲ್ವಾ, ಅದು ಸಿಕ್ಕದೇ ಅಪರೂಪ. ಎಲ್ಲ ಕಳವಿಜಾತಿನವ್ರಿಗೆ ಇದೆ ನೋಡಿದೆ, ಅದು ಬೇರೆ ಏನು ಪರ್ಮಿಷನ್ನು, ಇಡೀ 40 ನಿಮಿಷದಲ್ಲಿ ತಿನ್ಕೋಬಹುದು ನಾನು. ಈ ತುಂಬ ಖುಷಿ ಒಳಗೆ ಅದೇ ಹೇಳ್ಕೊಂಡು ತಿಂದು ಇದು ಹೇಳ್ಕೊಂಡು ತಿನ್ನೋದಕ್ಕೆ ನನ್ನ ಡೈಲಾಗ್ ಎಲ್ಲಿ ಬಂತ ಮರ್ತೀನಿ, ಹೊಟ್ಟೋಗ್ಬಿಟ್ಟು ಒಂದು ಡೈಲಾಗ್ ಹೊಟ್ಟೆ ಹೋಯ್ತು, ಗೋಡಂಬಿ ಬಾದಾಮಿ ನಾಟಕನೇ ಮುಗಿದೋಯ್ತು. ಒಟ್ಟು ನನಗೆ ಅದ್ರ ಕಡೆ ಗಮನ ಇಲ್ಲ, ಇದು ಯಾರಿಗೂ ಸಿಗದಂಗೆ ನೋಡ್ಕೋಬೇಕು ಅಂತ ನನ್ನ ಆಸೆ. ನನಗೆ ಇನ್ನು ಸಿಗೋದು ಕಷ್ಟನಲ್ಲ ಇದು, ಇಲ್ಲ ಆಮೇಲೆ ನಾನು ಡೈಲಾಗ್ ಹೇಳ್ಬೇಕು ಅಂತ ಈಗ ನೋಡ್ತೀನಿ, ನಾಟಕ ಎಂಟೆ ಆಗೋಯ್ತು. ಸರಿ ಎದ್ದು, ಓ ಇಂಥ ಕೆಲಸ ಆಗೋಯ್ತು. ಇವರು ಬಿಟ್ಬಿಟ್ಟಲ್ಲ ಡೈಲಾಗ್ ಅಂತ ಬೈತಾ ಇದ್ರು. ಇನ್ನು ಬಿ ಸಿ ಸಿಕ್ಕಿದ್ರೆ ಭೇಜಾನ್ ಬೈತಾರಲ್ಲ ಯಾಕೆ ಬೇಕು ಅಂತ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ. ಅವ್ರು ಹೋಗೋ ತನಕ ಆಚೆಗೆ ಬರೋದು ಬೇಡ ಅಂತ, ಅವ್ರು ಹೋಗೋರು ಅಂತ ತಿಳ್ಕೊಂಡು ಯಾರೋ ಅಂದ್ಬಿಟ್ರು ಹೋದ್ರು ಕಣ ಬಾರೋ ಅನ್ನೋ ಥರ. ಆಮೇಲೆ ನಾನೇ ಬೈಕೊಂಡು, ನನ್ನ ಮಕ್ಕಳ ಡೈಲಾಗ್ ಹೇಳಕ್ಕಾತಿರ್ಲಿ ನಿಂದು ಅಂತ ಮಾಮೂಲಿ ಕಿತ್ತಾಡ್ತೀವಿ, ನೀನು ಯಾಕೆ ಪಕ್ಕದಲ್ಲಿ ತಿವಿಯಕ್ಕೆ ಆಗ್ತಿರ್ಲಿ ನಿನ್ನ ಡೈಲಾಗ್ ಅಂತ. ನೀನೇನು ಹಂಗೆ ತಿಂತಾ ಇದ್ರೆ ನಾವೇನು ಹೇಳೋಕ್ಕಾಗುತ್ತೆ, ಬಾಯಿ ತುಂಬ ತುಂಬ್ಕೊಂಬಿಟ್ಟಿದ್ಯಾ ಅಂತ ಗಲಾಟೆ. ಬಿ ಸಿ ಕೊಡೆ ಹಿಡ್ಕೊಂಡು ಕೊಡೆ ಹಿಡ್ಕೊಂಡು ಬರ್ತೀನಿ, ಡಿಸಿಪ್ಲಿನ್ ಒಂಥರ ಬ್ರಿಟಿಷ್ ರೈಲು. ನೋಡ್ಬಿಟ್ರು ಚಂದ್ರು ಬಾಯಿರಲಿ, ಧ್ವನಿನೇ ಒಂಥರ ಅದ್ಭುತವಾದ ಧ್ವನಿ, ಚಂದ್ರು ಬಾಯಿರಲಿ. ಸಿಕ್ಕಾಕಂಡಲ್ಲ, ನಮಸ್ಕಾರ ಸರ್, ನಮಸ್ಕಾರ ಸರ್, ನಿಮಗೆ ಜಾಸ್ತಿ ಆಯಿತು ಬರಲ್ಲ ಒಂದೇ ಮಾತು ಇಡೀ ವಿಮರ್ಶೆ ಮುಗ್ದಿದ್ದು ಎಲ್ಲ ಒಂದು ನಾಲ್ಕೈದು ವಾಕ್ಯನೂ ಇಲ್ಲ, ಜಾಸ್ತಿ ಆಯಿತು ಬರಲ್ಲ. ಅದೇ ಬಿ ಸಿ ಅವರೇ ತಿರ್ಗಾ ನನ್ನ ಕಾಲಿಗುಲ ಅಂತ ದೊಡ್ಡ 2.5 ಗಂಟೆ ನಾಟಕಕ್ಕೆ ಹಾಕೊಂಡು ಮೇನ್ ರೋಲ್ ಕೊಟ್ಟಿದ್ರು. ಕಾನ್ಫಿಡೆನ್ಸ್ ಇತ್ತವ್ರಿಗೆ, ಸ್ವಲ್ಪ ಇರ್ರೆಸ್ಪಾನ್ಸಿಬಲ್ ಇವರು, ಪಾತ್ರ ಚೆನ್ನಾಗಿ ಮಾಡ್ತಾನೆ ಅಂತಲೇ ಏನೋ ಅದನ್ನ ಕಣ್ಣಲ್ಲಿ ನೀರು ಹಾಕೊಂಡು ಪಾತ್ರ ಮಾಡಿದ್ರು. ಅಂಥ ಕಠಿಣವಾದ ನಾಟಕ ಆಲ್ಬರ್ಟ್ ಕಾಮುದು ಮಾಡಿದ್ರು. ಇಂಥವೆಲ್ಲ ನಡೀತಾವ್ರ ಅಲ್ಲ ಸರ್, ನೀವು ಬಹಳ ಸರ್ ಮಾಡಿರೋ ಪಾತ್ರಗಳಲ್ಲಿ ಕಾಮಿಡಿ ಪಾತ್ರಗಳು ಅಷ್ಟೇ ಇದೆ, ಈ ವಿಲನ್ ಪಾತ್ರಗಳನ್ನ ಸಾಕಷ್ಟು ಮಾಡಿದೀರಾ, ಫೈಟಿಂಗ್ ಗೀಟಿಂಗ್ ಎಲ್ಲ ಹೇಗೆ ಮಾಡ್ತಿದ್ದೀರಿ? ಓ ತುಂಬಾ ಚೆನ್ನಾಗಿ ಫೈಟಿಂಗ್. ನಾನು ಇನ್ನೊಂದು ನಿಮಗೆ ಇಡೀ ಸಿನಿಮಾದಲ್ಲಿ ನೋಡಿ, ನಾನು ಎಂಟ್ರಿ ಆದ್ಮೇಲೆ ಡೈಲಾಗ್ ಓರಿಯೆಂಟೆಡ್ ವಿಲನ್ ಆಗೋಯ್ತು ನನ್ನಿಂದ. ನಾನು ಎಂಟ್ರಿ ಆದ ತಕ್ಷಣ ಚಕ್ರವ್ಯೂಹದಲ್ಲಿ ಫೈಟಿಂಗ್ ಮಾಡಂಗಿಲ್ಲ, ಪಾರ್ಟಿ ಪ್ರೆಸಿಡೆಂಟ್, ರಾಜಕೀಯದಲ್ಲಿ ಫೈಟಿಂಗ್ ಎಲ್ಲ ಇದೆಯಾ, ಬರೀ ಮಾತಾನೆ ವಿಲನಿಕ್ ಶಕುನಿ ತರ. ಅದು ಮಾಡಿಸಿ ಕ್ಲಕ್ ಆದ ತಕ್ಷಣ ಆಮೇಲೆ ನೋಡ್ತೀನಿ ವಜ್ರಮುನಿ ತೂಗುದೀಪ ಜೊತೆಲಿ ನಾನು ಇದ್ದೋನಲ್ವಾ, ಅವರೆಲ್ಲ ಒಂದು ಫೈಟಿಂಗ್ ಎರಡು ಫೈಟಿಂಗ್ ಇಲ್ಲದೆ ಇದ್ರೆ ಡೇಟೇ ಕೊಡ್ತಿರ್ಲಿಲ್ಲ, ಏನು ಫೈಟಿಂಗ್ ಇಲ್ದಿದ್ರೆ ಹೆಂಗೆ, ಹಿಂಗೆ ಡ್ಯಾನ್ಸ್ ಇಲ್ದಿದ್ರೆ ಹೆಂಗೆ ಅಂತ ಹೀರೋಗಳಿದ್ದಂಗೆ. ನನಗೆ ಫೈಟಿಂಗ್ ಅಂದ್ರೆ ಅಲರ್ಜಿ, ಸುಮ್ ಸುಮ್ಮನೆ ಓದಿ ತಿನ್ಬೇಕು ಏಟಾಗ್ತದೆ, ಆಮೇಲೆ ಅಭಿನಯ ಇರಲ್ಲ ಅದರಲ್ಲೇನು ಅಂತ ಏನ್ ಮಾಡೋದು. ಸೊ ಡೈಲಾಗ್ ಓರಿಯೆಂಟೆಡ್ ನಾನು ಹೇಳಿದೆ ಎಲ್ಲರಿಗೂ, ಡೈರೆಕ್ಟರ್ ನೋಡಿ ಸರ್ ನನಗಾಗಲ್ಲ ಹುಷಾರಿಲ್ಲ ಹಂಗಿಲ್ಲ, ನೀವು ಯಾರ ಕೇಳೋ ಅಷ್ಟೇ ನನ್ನ ಬಾಸ್ ತಾನೆ, ನಾನು ಸೂಟ್ ಹಾಕೊಂಡು ನಾನು ಇದ್ಮೇಲೆ ನಾನು ಯಾಕೆ ಹೊಡೆದಾಡ್ಬೇಕು ಹಿಂಗೆ ಪ್ಲಾನ್. ಹಂಗೂ ಕೆಲವು ಸ್ಟಂಟ್ ಮಾಸ್ಟರ್ಗಳು, ಏನು ಸರ್ ಅಂಬರೀಷ್ ಪಿಕ್ಚರಲ್ಲಿ ಫೈಟಿಂಗ್ ಇಲ್ದಿದ್ರೆ ಹೆಂಗೆ, ವಿಷ್ಣುವರ್ಧನ್ ಪಿಕ್ಚರಲ್ಲಿ ಫೈಟಿಂಗ್ ಇಲ್ದಿದ್ರೆ ಹೆಂಗೆ, ಅನಂತನಾಗ್ ಹೋಗಿ ನೀವು ಮಾಡಲೇಬೇಕು ಒಂದಾದ್ರು ಫೈಟಿಂಗ್ ಇರಬೇಕಾದ್ರೆ ಮೈನ್ ವಿಲನ್ನು, ಮೈನ್ ವಿಲನ್ನೇ ನಾನು, ಆದರೆ ಮೈನ್ ವಿಲನ್ನು ಶ್ರೀಮಂತಿಕೆ ಇರುವಂಥ ವಿಲನ್ ನಾನು ಯಾಕೆ. ಆಮೇಲೆ ಜೊತೆಗೆ ಇವರು ಇವರು ಈ ಬೆಟ್ಟ ಗುಡ್ಡದಲ್ಲೆಲ್ಲ ಕರ್ಕೊಂಡೋಗಿ ಬೀಳಿಸೋದು ಏಳಿಸೋದು ಕುದುರೆಯಲ್ಲಿ ಓಡಿಸೋದು ಬರಲ್ಲ, ಬಿದ್ದು ಮೂರು ಕೈ ಕಾಲು ಮುರ್ಕೊಳ್ಬೇಕಲ್ಲ ಅಂತ. ಹಾಂ, ಒಂದ್ಸರಿ ಶೂಟಿಂಗ್ ಹೋದೆ, ಸ್ಟಂಟ್ ಮಾಸ್ಟರ್ ಶಿವಯ್ಯ ಅಂತ ಇದ್ರು, ಸೋಮಶೇಖರ್ ಡೈರೆಕ್ಟ್ರು, ವಿಷ್ಣುವರ್ಧನ್ ಪಿಕ್ಚರು ಅಲ್ಲ ಅಂಬರೀಷ್ ಪಿಕ್ಚರ್, ಮದ್ರಾಸ್ನಲ್ಲಿ ಯಾವುದೋ ಬೆಟ್ಟ. 11 ಗಂಟೆ ಶೂಟಿಂಗು, ಬಿಸಿಲು ಸೆಕೆ, ಅಲ್ಲಿ ಹೊಡಿತಾರಂತೀರೋ, ನಾನು 3 ಉರುಳು ರೋಡ್ಬೇಕಂತೆ, ಅದು ಮುಳ್ಳು ಬೇಲಿ ಎಲ್ಲ ಇದೆ. ಹ್ಞೂ ಸರಿ ಸರ್, ಚೆನ್ನಾಗಿದೆ ಸರ್, ಹೊಡಿತು ಸರ್, ಒಂದು ಸರಿ ಮಾಡಿ ಅಂದೆ, ಏನು ಹೇಳಲಿಲ್ಲ, ಒಂದು ಅಂತ ಹೊಡೆದ ಬಿತ್ತು ಅನ್ಕಿಲ್ಲ, ಕದಂಬರದ ಉಸಿರಾಡ್ಕೊಂಡು ಹಿಂಗೆ ಆಮೇಲೆ ಚಂದ್ರಗೇನಾಯ್ತು, ಚಂದ್ರಗೇನಾಯ್ತು ಎತ್ಕೊಂಡ್ರು, ಅದೇನು ನೋಡ್ರು ಎಲ್ಲ ತೊಟ್ಟಿ ನೀರೆಲ್ಲ ಚಿಮುಕ್ಸಿದ್ರು, ಅದಾದ್ಮೇಲೆ ಆಮೇಲೆ ಎತ್ಕೊಂಡು ಕಾರಿಗೆ ಕುಂಡಿಸಿದ್ರು, ಆಮೇಲೆ ಸೀದ ರೂಮಿಗೆ ಕರ್ಕೊಂಡೋದ್ರು, ಎಳ್ನೀರು ಕೊಟ್ಟರು, ಗ್ಲೂಕೋಸ್ ಕೊಟ್ಟರು, ಮುಳ್ಳು ಎಲ್ಲ ಬೇಲಿನೂ ಇಲ್ಲ, ಅದೇ ಹೇಳ ಅವ್ರು ಯಾಕೆ ಯಾಕೆ ಅಂತ ಕೇಳಿದ್ರು, ಹಿಂಗೆ ಸರ್ ಹಿಂಗೆ ತೊಂದ ಹಂಗೆ ಆಗೋದೇ ಇಲ್ಲ ಸರ್, ಇನ್ನು 3 ದಿವಸ ಅಂತ 2 ದಿವಸ ನನ್ನ ಕೈಲಿ ಆಗೋದೇ ಇಲ್ಲ. ಆಮೇಲೆ ಫುಲ್ ಬೇರೆಯವ್ರನ್ನ ನನ್ನ ಬಟ್ಟೆ ಹಾಕೊಂಡು ಎಲ್ಲ ತೆಗೆದ್ರು, ನಾನು ಒಂದು ದಿವಸ ಆದಮೇಲೆ ಎಲ್ಲ ಲವ್ಲವಿಕೆ ಆದ ತಕ್ಷಣ ಓದ್ತಕ್ಷಣ ಬರೀ ರಿಯಾಕ್ಷನ್ಸ್ ಹೊಡ್ದಂಗೆ, ಇದನ್ನೇ ನೆನ್ನೆ ಮಾಡ್ಕೋಬೋದಾಗಿತ್ತಾ ಹೇಳಿದೆ ಅಂಬರೀಷ್ಗೆ, ನಾನು ಮಾಡಲ್ಲ ಅಂತ ಗೊತ್ತಿದ್ದು ಯಾಕೆ ಮಾಡಿಸ್ಬೇಕು ಸರ್. ಆಮೇಲೆ ನೆಕ್ಸ್ಟ್ ಪಿಕ್ಚರ್ ಹೇಳೋದು ಅಂಬರೀಷ್ ನಾವು ಇದ್ದಿದ್ರೆ ಟೈಟಿಂಗ್ ಇಡಬೇಡ್ರು ಓಡೋಗ್ಬಿಡ್ತಾರೆ ನಮ್ಮ ಇರೋದೇ ಇಲ್ಲ, ಜೊತೆಗೆ ಜನನ ನಗ್ತಾರೆ ಅಂತ. ಕುದುರೆ ಒಂದ್ಸತಿ ಕುದುರೆ ಮೇಲೆ 5 ಜನ ವಿಲನ್ಗಳು ಸರ್, ನಾವು ಕುದುರೆ ಮೇಲೆ ಹೋಗ್ಬೇಕು, ವಜ್ರಮುನಿ ತೂಗುದೀಪ ಶ್ರೀನಿವಾಸು ಸುಂದರ ಕೃಷ್ಣರ್ಸು ಸುದೀಪು ಅಲ್ಲ ಸುಧೀರು ಧೀರೇಂದ್ರ ಗೋಪಾಲು ನಾನು
ಏನು ಐದು ಕುದುರೆ ತಂದಿಟ್ಟು ಬಿಟ್ಟವ್ರೆ, ಅವ್ನು ನೋಡಿದ್ರೆ ಅಂತವೆ ಎಗರ್ತವೆ ಕಾಲಿಂಗಂತವೆ, ಇದ್ರ ಮೇಲೆ ಒಂದ್ ದಿವಸನು ಕೂತಿಲ್ಲ, ಅದೇನೇನು ಟ್ರಿಕ್ಸ್ ಅಲ್ಲಿ ಕೂತ್ಕೊಳ್ಕು ಓಡಿಸ್ ನಾನಾಗಲ್ಲ ಅಂದ ಅವ್ರು. ಏನ್ರಿ ಗಂಡಸಾಗಿ ಧೈರ್ಯ ಇಲ್ಲ ನಿಮ್ಗೆ ಈ ತರ ಎಲ್ಲ ರೇಗಿಸಿದ್ರು, ಏನ್ ರೇಗಿಸಿದ್ರು ನಿಜ ನೀವೇನೇನು ಹೇಳಿದ್ರು ಅದೆಲ್ಲ ನಿಜಾನೇ, ನಾನು ಬಿಟ್ಬಿಡಿ ನೋಡಿ ನೀವು ಬೇಕಾದ್ರೆ ಮಾಡ್ಕೊಳಿ. ದಾಸು ಡೈರೆಕ್ಟರ್ ಕೆ ಎಸ್ ಆರ್ ಆಮೇಲೆ ಅವ್ರು ನಾಲ್ಕು ಜನ ಕುಂಡ್ರಿಸಿದ್ರು, ನನ್ನ ಕಾರ್ಗೆ ಬಟ್ಟೆ ಹಾಕಿ ಹಿಂದ್ಗಡೆಯಿಂದ ತಗೊಳ್ತಾರೆ, ಹಿಂದ್ಗಡೆಯಿಂದ ಹಿಂಗಿಟ್ಟು ನನ್ನ ಬಟ್ಟೆ ಹಾಕ್ಬಿಟ್ಟು ಕುಂಡ್ರಿಸ್ಬಿಟ್ಟು ಇನ್ನೊಂದು ಕುದುರೆ, ಐದು ಕುದುರೆ ಹೋದು ನನ್ನ ಮೇಲೆ ಬಟ್ಟೆ ಹಾಕಿದ್ನಲ್ಲ ಆ ಕುದುರೆ ಚೆನ್ನಾಗಿ ಹೋಯ್ತು, ಅವ್ನ ರೈಡ್ರು ಈ ನಾಲ್ಕು ಜನ ಯುವಜನ ಮನೆ ಅವ್ರ ಕುದುರೆ ಹೊಡೆಯೋ ಬದಲು ಧೀರೇಂದ್ರ ಗೋಪಾಲ್ ಕುದುರೆ ಹೊಡೆದ್ಬಿಟ್ಟು ಅವ್ರ ಹಿಂಬಾಗಕ್ಕೆ ಪಕ್ಕದಲ್ಲೇ ನಿಂತಿದ್ವಿ ಅವೆಲ್ಲ, ನಂದು ಕೊಡ್ಕತ್ತೀನಿ ಅಂದವ್ರೆ ಅದಕ್ಕೆ ಅದು ಗ್ಯಾಲಪ್ ತಗೊಂತು ಅತ್ತಗಂಡಿದ್ ನೋಡಿ ಇವೆಲ್ಲ ದೋಗ್ಬಿಟ್ಟು ಇವ್ರಿಗೆ ಕಂಟ್ರೋಲ್ ಸಿಕ್ತಿಲ್ಲ. ಹೋಗಿ ನಾಲ್ಕು ಜನ ಒಬ್ಬರಾದ್ಮೇಲೆ ಒಬ್ರು ರಾಪ್ 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 ಕೊಂಡು ಬಿದ್ರು, ಒಬ್ಬನಿಗೆ ಸೊಂಟ ಒಬ್ಬನಿಗೆ ಕಾಲು ಒಬ್ಬನಿಗೆ ಕೈ, ನಾನು ಇಲ್ಲಿ ಕಡಲೆ ಬೀಜ ತಿನ್ಕೊಂಡು ಕೂತಿದ್ದೆ. ಆಯ್ತಾ ಚೆನ್ನಾಗಾಯ್ತಾ ಶೂಟಿಂಗ್ ಎಲ್ಲ ಬೇಕಿತ್ತ ನಿಮಗೆ? ಆಮೇಲೆ ನಂದು ಕುದುರೆ ಓಡಿಸಿರೋದ್ರಲ್ಲಿ ನಂದೇ ಚೆನ್ನಾಗಿದೆ, ಹೆಂಗೆ ಅಂದ್ರೆ ಅವನು ರೈಡ್ರು. ಆಮೇಲೆ ನಾನು ಅಲ್ಲೊಂದು ಕಲ್ಲಿಂದು ಕುದುರೆ ಇತ್ತು ದೇವಸ್ಥಾನ, ದೇವಸ್ಥಾನ ಮುಂದೆ ಆನೆ ಕುದುರೆ ಇಟ್ಟಿದ್ರಲ್ಲ ಅದ್ರ ಮೇಲೆ ನನ್ನ ನಿಲ್ಸಿದ್ರು, ಆ ಕಲ್ಲಿಗೆ ಇದನ್ನ ಕಟ್ಟಿದ್ರು ಲಗಾಮ್ ಲಗಾಮ್ ಎಲ್ಲ ಕಟ್ಟಿದ್ರು. ಇಷ್ಟು ನಾನು ಏನು ಅವ್ರಿಗಿಂತ ಜೋರ ಓಡಿಸಿದ್ದೀನಿ ಕುದುರೆ ಎಂಟೆಂಟು ದಿವಸ ಮಲ್ಲಿಕಂಡು. ನಾನು ಹೇಳಿದೆ ಪೇಮೆಂಟ್ ನಿಂದು ಒಂದೇ ನಂದು ಪಿಕ್ಚರ್ ನೋಡಿದ್ರು ಜನ ಮೆಚ್ಚದ ಇಷ್ಟರಿಗೆ ಪಾತ್ರ ಮಾಡ್ರೆ ಅಂದ್ರೆ ಇದೆಲ್ಲ ಯಾಕೆ ಬೇಕು ವಿಷಯ ಗೊತ್ತಿಲ್ಲ, ಈ ತರ ತಪ್ಪಿಸ್ಕೊಂಡು ಸುಮಾರು ಪಿಕ್ಚರ್ ಮಾಡುದು. ಲವ್ಲಿ ಗೋಲ್ಡನ್ ಟೈಮ್ಸ್ ಗೋಲ್ಡನ್ ಮೆಮೊರೀಸ್. ಓಕೆ ಈಗ ಚಿನ್ನ ಬೆಳ್ಳಿ ಆ ತರ ಹೇಗಿದೆ ಅಂತ ಹೇಳಿ ನೋಡೋಣ. ಇವತ್ತಿನ ರೇಟ್, ಇವತ್ತಿನ ಚಿನ್ನ ಬೆಳ್ಳಿಯ ದರಗಳು, ಚಿನ್ನ 10 ಗ್ರಾಮ್ಗೆ 29,450 ರೂಪಾಯಿ ಇದೆ, ಹಾಗೆ ಬೆಳ್ಳಿಯ ದರ 38,750 ರೂಪಾಯಿ ಪ್ರತಿ ಕೆಜಿಗೆ. ಒಟ್ಟಿನಲ್ಲಿ ಟೈಮ್ ಹೋಗೋದು ಗೊತ್ತಾಗ್ಲಿಲ್ಲ ಸರ್, ಟೈಮ್ ಹೋಗೋದಲ್ಲ ಹೇಗ್ ಇವ್ರನ್ನ ಹೇಗ್ ಕಳಿಸೋದಿನ ಆಮೇಲೆ ಅಂತ ಈಗಲೇ ಚಿಂತೆ ಆಗೋಗಿದೆ. ಕೊನೆಯದಾಗಿ ನಮ್ಮ ಚಂದನ ವಾಹಿನಿಯ ಜೊತೆಗಿನ ನಿಮ್ಮ ನೆನಪುಗಳು ಏನಾದರೂ ಇದ್ರೆ, ಹಾಗೆ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಆಯ್ತಾ, ಚಂದನ ವಾಹಿ ನನಗೆ ತುಂಬ ಇಷ್ಟವಾದ್ದು ಅಂದರೆ ನಾನು ಇಲ್ಲಿದ್ದೀನಿ ಅಂತ ಹೇಳ್ತಾ ಇಲ್ಲ. ಯಾಕೆ ಹೇಳ್ತೇನೆ ಅಂದರೆ ಇವತ್ತಿನ ಕಾಲದಲ್ಲಿ ಈ ಕಿರುತೆರೆ ದೂರದರ್ಶನಗಳು ವಿಪರೀತ ಆಗಿದ್ದಾವೆ, ಖಾಸಗಿ ಚಾನಲ್. ನಾನು ಯಾವುದನ್ನು ಟೀಕೆ ಮಾಡ್ತಿಲ್ಲ, ವಸ್ತುಸ್ಥಿತಿಯನ್ನು ಅನಲೈಸ್ ಮಾಡ್ಕೋತೀನಿ. ನನಗೆ ನಾನೇ ಫ್ಯಾಕ್ಟ್, ಸಾರ್ವಜನಿಕರು ಬಹುತೇಕ ಭಾರತ ದೇಶದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಈ ಟಿ ವಿ ಮಾಧ್ಯಮ ನೋಡ್ತಕ್ಕಂಥವ್ರು ಅಕ್ಷರಸ್ಥರು ಅನಕ್ಷರಸ್ಥರು ಮತ್ತು ಇನ್ನೂ ಕಲಿತಾ ಇರ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ, ಪೂರ್ತಿ ಅಕ್ಷರಸ್ಥ ಆಗಿಲ್ಲ ನಾವು. ಸೊ ಈ ಮೀಡಿಯಾನೇ ಬಹಳ ಪ್ರಭಾವಿ ಮೀಡಿಯಾ, ಏನೇ ವಿಚಾರವನ್ನು ಗ್ರಹಿಸ್ಕೊಳ್ಳೋಕ್ಕೆ ಮತ್ತು ಇದು ಮೊದಲಿಂದಲೂ ಇದ್ದಂಥ ಒಂದು ಚಂದನ ಟಿ ವಿ. ಒಂದು ಸಂತೋಷ, ಸರ್ಕಾರದಾದ್ದರಿಂದ ಇತಿಮಿತಿ ಒಳಗಡೆ ಕೆಲಸ ಮಾಡ್ತಿರೋದ್ರಿಂದ ಅನಾರೋಗ್ಯವಾದ ಯಾವುದೇ ಕಾರ್ಯಕ್ರಮ ಇಲ್ಲದೆ ಇರೋದಕ್ಕೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಎಷ್ಟು ಜನ ನೋಡ್ತಾರೆ ಪಾಪ್ಯುಲರ್ ಆಯ್ತಾ ಆಕರ್ಷಣೀಯ ಇದೆಯಾ ಅನ್ನೋದು ಅದಕ್ಕಿಂತ ಹೆಚ್ಚು ಏನು ಕೊಡ್ತಿದ್ದೀರೋ ಅದಷ್ಟು ನೋಡುಗರಿಗೆ ಒಂದು ರೀತಿಯ ಉಪಯುಕ್ತವಾದಂಥ ವಿಚಾರಗಳು ಮತ್ತು ಅರಿವನ್ನು ಮೂಡಿಸ್ತಕ್ಕಂಥದ್ದು ಮತ್ತು ವಿಶೇಷವಾದ ವಿಚಾರಗಳು ಅವ್ರಿಗೆ ಗಮನಕ್ಕೆ ತರುವಂಥದ್ದೆಲ್ಲ ಮಾಡ್ತಿದ್ದೀನಿ. ಇದು ಎಲ್ಲ ಮಾಧ್ಯಮದ ಟಿ ವಿಗಳು ಮಾಡಬೇಕು ಅಂತ ನನ್ನ ಆಸೆ. ವ್ಯಾಪಾರ ದೃಷ್ಟಿಯಿಂದ ಆರ್ಥಿಕ ಅನುಕೂಲಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆ ಸಮಾಜ ಕಂಟಕವಾದ ಕೆಲಸಗಳು ಜಾಸ್ತಿ ಆಗ್ತಿದೆಯೇನೋ ಅನ್ನೋ ಅನುಮಾನ ಅದಿರೋದ್ರಿಂದ, ಅದು ಇಲ್ಲದೇ ಇರೋದ್ರಿಂದ ಇದಕ್ಕೆ ಹೆಚ್ಚಿನ ಪ್ರೀತಿಯನ್ನು ನಾನು ಕೊಡ್ತಾ ಇದ್ದೀನಿ. ಹಾಗಾಗಿ ಇದು ಯಾವಾಗ ಕರೆದ್ರೂ ಬಂದು ಮಾಡ್ತೀನಿ. ಅದ್ರಲ್ಲಿ ಭಾಳಷ್ಟು ಕಾರ್ಯಕ್ರಮ ಮಾಡಿ, ಸಂಗೀತದ್ದಿರ್ಬೋದು, ನೃತ್ಯ ಇರ್ಬೋದು, ಮಾಹಿತಿಗಳಿರ್ಬೋದು, ಅದು ಈಗ ಇದನ್ನು ಮಾಡ್ತಿದ್ರಲ್ಲ ಮಧ್ಯದಲ್ಲಿ ನನ್ನ ಮಾತುಗಳಿಗೆ ಬಿಡಿ, ನನ್ನ ಮಾತು ನನ್ನ ಜನಪ್ರಿಯತೆ ಇರೋದ್ರಿಂದ ಅನುಕೂಲ, ಆ ಮಧ್ಯ ಬರ್ತಾವಲ್ಲ ಆ ಮಾಹಿತಿ ಬಹಳ ಮುಖ್ಯ. ಎಷ್ಟೋ ಜನ ಗೊತ್ತಿರೋದಿಲ್ಲ, ಓದುಗರು ಕಡಿಮೆ ಈಗ ಅಲ್ವೇ, ನೋಡುಗರು ಜಾಸ್ತಿ. ನೋಡುಗರು ಸುಲಭ ಕೂಡ, ಕೆಲವೇ ಸೆಕೆಂಡ್ಗಳಲ್ಲಿ ಕೆಲವು ವಿಚಾರಗಳು ಸಿಕ್ಕೋಗ್ತದೆ. ಓದೋದು ಅಂದ್ರೆ ಗ್ರಂಥಗಳು ಓದಬೇಕು, ಅದಲ್ಲದೆ ಒಂದು 30 ಸೆಕೆಂಡ್ 15 ಸೆಕೆಂಡ್ 1 ನಿಮಿಷದೊಳಗಡೆ ಎಷ್ಟು ಸತ್ಯವಾದ ಮಾಹಿತಿ ಬೇರೆ, ಅದನ್ನು ಇಲ್ಯೂಷನ್ ಎಲ್ಲ ಕತೆ ಅಲ್ಲ, ನಡೆದ ಘಟನೆಗಳನ್ನ ನಡೆದ ವ್ಯಕ್ತಿಗಳ ವಿಚಾರವನ್ನ ಒಂದು ಮಾರ್ಗ ದರ್ಶನ ಒಂದು ಒಂದು ದಾರಿದೀಪವಾಗಿ ತೋರಿಸ್ತಿದ್ದೀರ. ಹಾಗಾಗಿ ಚಂದನ ವಿಶೇಷವಾಗಿ ದೂರದರ್ಶನ ತುಂಬಾ ಇಷ್ಟ ಆಯ್ತು, ಖುಷಿ ಆಯ್ತು. ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದು ಮಾದರಿ ಆಗಬೇಕಾಗಿದೆ ಎಲ್ಲ ಖಾಸಗಿ ಚಾನೆಲ್ಗಳಿಗೂ ಕೂಡ. ಇಷ್ಟಲ್ದೆ ಇದ್ರೂ ಕೂಡ ಅತಿಯಾದ ಅಸಹ್ಯ, ಅತಿಯಾದ ಅಶ್ಲೀಲ, ಅತಿಯಾದ ಉದ್ವೇಗಕ್ಕೆ ಒಳಗಾಗ್ತಕ್ಕಂಥದ್ದು ಮತ್ತು ಸಾರ್ವಜನಿಕರಿಗೆ ಅಪಾಯ ಆಗ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂತ ಮನವಿ ನಿಮ್ಮ ಮುಖೇನ ಮಾಡ್ತೀನಿ. ನೀವು ಅಕಸ್ಮಾತ್ ಮಾಡೋ ಐಡಿಯಾ ಇದ್ರೆ ಮಾಡಬೇಡಿ. ಇಂಥದ್ದಿನ ಎಷ್ಟು ಬೇಕಾದ್ರೆ ನೋಡೋ ಅಷ್ಟು ಜನ ನೋಡಲಿ, ದೊಡ್ಡ ಕೊಡುಗೆ ಇದು. ರಂಗಭೂಮಿ
ಸಿನಿಮಾ ಮತ್ತು ಈ ಮಾಧ್ಯಮ ಇದರಲ್ಲಿ ಈ ಮೂರೇ ಇವತ್ತಿನದಲ್ಲಿ ಬಹಳ ಪ್ರಭಾವವಾದಂಥ ಮಾಧ್ಯಮ ಸುಲಭವಾಗಿ ಎಲ್ಲರಿಗೂ ತಲುಪುತ್ತೆ. ಕಡಿಮೆ ಅವಧಿಯಲ್ಲಿ ಹೆಚ್ಚು ವಿಚಾರಗಳನ್ನು ತಿಳಿಸ. ಆ ದೃಷ್ಟಿಯಿಂದ ಚಂದನಾ ವಾಹಿನಿಯವರಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡ್ತಿರೋರಿಗೆ, ದೂರದರ್ಶನದಕ್ಕೆ, ಅಲ್ಲಿ ನಿಮ್ಮಂಥ ಮಧ್ಯದಲ್ಲಿ ಬಂದು ಗೆಸ್ಟಾಗಿ ಬಂದು ಇದನ್ನು ಕಾರ್ಯಕ್ರಮ ನಡೆಸುವಂಥವ್ರು ಅದ್ಭುತವಾಗಿದೆ, ಆನಂದವಾಗಿದೆ, ಖುಷಿಯಾಗಿದೆ. ಸರ್, ನೀವು ಅನಿಸಿಕೆ ಅಭಿಪ್ರಾಯಗಳನ್ನಂತೂ ಹೇಳ್ಬಿಟ್ರಿ, ಆದ್ರೆ ನಮ್ಮ ಮನಸ್ಸು ಹೇಗಾಗ್ಬಿಟ್ಟಿದೆ ಅಂದ್ರೆ, ಈಗ ನಿಮ್ಮಿಂದ ನಿಮ್ಮನ್ನ ಬೀಳ್ಕೊಡೋದೇ ನಮ್ಗೆ ಆಗದೆ ಇರೋ ಕೆಲಸ ಅನ್ಸುತ್ತೆ. ಡೈಲಾಗ್ ಪೆಂಡಿಂಗ್ ಇದೆ, ಎಷ್ಟೊಂದು ಸ್ವಾರಸ್ಯಕರ ಘಟನೆಗಳು ಸರ್, ಎಷ್ಟೊಂದು ಸ್ವಾರಸ್ಯ ತಮ್ಮ ಮಾತಿನಲ್ಲಿ, ನಮಗೆ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ರಿಪೀಟ್ ಆಗುತ್ತೆ ಆದ್ರೂ ಕೂಡ ಹೇಳ್ತೀನಿ ಅಷ್ಟೇ. ಮುಖ್ಯಮಂತ್ರಿ ನಾಟಕದ ಇತ್ತೀಚೆಗೆ ನಾನು ಮಾಡ್ತಾ ಇರೋದ್ರಿಂದ ಅದರಲ್ಲಿ ಎರಡು ಸಣ್ಣ ಡೈಲಾಗ್ಗಳು ಹೇಳ್ಬಿಡ್ತೀನಿ. ಒಂದು, ಪಕ್ಷಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಘರ್ಷಣೆ ಆಗೋಗಿರ್ತದೆ ಇಬ್ಬರಿಗೂ, ಹಾಗೆ ಅವ್ರ ಕಷ್ಟವನ್ನು ಅವ್ರು ಹೇಳೋದಕ್ಕೆ ಬಂದು ಗಲಾಟೆ ಮಾಡೋಕ್ಕೆ ಬಂದಿರ್ತಾರೆ. ನಾನು ನನ್ನದೇ ಆದ ದಾಟಿಯಲ್ಲಿ ಮಾತಾಡ್ತೀನಿ. ಕೃಷ್ಣದ್ವೈಪಾಯನ ಕೌಶಲ ಅಂತ ಮುಖ್ಯಮಂತ್ರಿ ಹೆಸರು, ಇನ್ನೊಬ್ಬರು ಸುದರ್ಶನ ದುಬೆ ಅನ್ನೋದು ಪಕ್ಷಾಧ್ಯಕ್ಷರು. ನಮ್ಮಿಬ್ಬರಲ್ಲೂ ಮಾತಾಟ, ಅವ್ರು ಬರ್ತಾರೆ ನಮ್ಮನೆಗೆ, ಬರಬೇಕು ಬರಬೇಕು. ಬೆಳಗ್ಗೆ ಎದ್ದ ಕೂಡಲೇ ಶ್ರೀಕೃಷ್ಣನ ಪೂಜೆ ನಂತರ ಸುದರ್ಶನರ ದರ್ಶನವಾಯಿತು, ಈ ದಿನ ಎಲ್ಲ ಒಳ್ಳೇದಾಗತ್ತೆ ಅಂತ ಕಾಣಿಸುತ್ತೆ. ಚೆಚ್ಚೆ ಚೆಚ್ಚೆ ಚೆ ಅಂಥ ನಿಧಾನನೇನಾಗಲಿಲ್ಲ ಅಂತ ಇಟ್ಕೊಳ್ಳಿ, ಇದನ್ನು ಹೆಚ್ಚು ಕೆಲಸ ಇರೋದ್ರಿಂದ ಪೂಜೆ ಸ್ವಲ್ಪ ಬೇಗನೆ ಮುಗಿಸ್ಬಿಟ್ಟೆ. ಹರಿಶಂಕರ್ ತ್ರಿಪಾಠಿ ಕಾರ್ಮಿಕ ಖಾತೆಯಿಂದ ಉದ್ಯೋಗ ಖಾತೆ ತನಕ ತನ್ನ ಯೋಗ್ಯತೆ ಪ್ರದರ್ಶನ ಮಾಡಿದ್ದಾನೆ. ಹಾಗಿತ್ತು ಅವನನ್ನು ಕಳೆದ 5 ವರ್ಷಗಳಿಂದ ಗೃಹ ಮಂತ್ರಿ ಮಾಡೋ ಹಠ ಬಿಟ್ಟುಕೊಟ್ಟಿಲ್ಲ. ಇನ್ನು ಮಾಧವ ದೇಶಪಾಂಡೆ ವಿದ್ಯುಚ್ಛಕ್ತಿ ಮತ್ತು ನೀರಾವರಿ ಖಾತೆಯಲ್ಲಿದ್ದಾಗ ಮಾಡಿದ ದುಷ್ಕೃತ್ಯಗಳು ಜನಜನಿತವಾಗಿವೆ. ಅಂಥವರಿಗೆ ರಾಜ್ಯದ ಹಣಕಾಸು ವಿಭಾಗ ವಹಿಸಿದರೆ ರಾಜ್ಯದಲ್ಲಿ ಎಂತಹ ಅನಾಹುತ ಸಂಭವಿಸ್ತು ಅನ್ನೋದು ಗೊತ್ತಿತ್ತು ಗೊತ್ತಿತ್ತು. ಅವರ ಮಹತ್ವಾಕಾಂಕ್ಷೆಯ ಬೆಂಕಿಗೆ ತಾವು ತುಪ್ಪ ಹೋಯ್ತಿದ್ದರು. ಮಹೇಂದ್ರ ವಾಜಪೇಯಿಗೆ ವಾಣಿಜ್ಯ ಮತ್ತು ಉದ್ಯೋಗ ಸಿಕ್ಕರೆ ಅದರಿಂದ ತಮಗಾಗುವ ಲಾಭ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ತಮ್ಮ ಕೃಪಾ ಕಟಾಕ್ಷ ಬೀರಿ ಪ್ರಜಾಪತಿ ಶಿವಡಿಯನ್ನು ಉಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀರಿ. ಈಗ ನೋಡಿ, ಈ ಎಲ್ಲ ಬೇಡಿಕೆಗಳು ತಮ್ಮ ಬೇಡಿಕೆಗಳನ್ನು ಸ್ಪಷ್ಟ ಅಲ್ವೇ? ನಾನು ಒಪ್ಪಿದ್ರೆ ನಿಮಗೆ ಸಂತೋಷ ಅಥವಾ ಇನ್ನೂ ಏನಾದರೂ ಹೆಚ್ಚು? ಸೂಪರ್ ಸರ್, ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ರೆ ಸಮಯ ಹೋಗಿದ್ದೆ ಗೊತ್ತಾಗಲಿಲ್ಲ, ಕಾರ್ಯಕ್ರಮ ಮುಗಿಸುವ ಹಂತಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ, ನಮ್ಮನ್ನ ಇಷ್ಟೊಂದು ನಗೆಗಡಲಲ್ಲಿ ತೇಲುವಂತೆ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್, ನಮಸ್ತೆ.